ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿ ಇದೆ ನಿಮ್ಮೆಲ್ಲರಿಗೂ ತಂದೆ ದೇವ್ ನಮ್ದಲು ನಮ್ಮ ರಕ್ಷಕರೊಳಗಿರಂತ ಯೇಸು ಕೃಷ್ಣ ನಮ್ದಲು ಒಂದಿನ ಸಹಿಸೋದ ದೇವರೊಂದು ಪ್ರೀತಿ ಕರಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವ್ರಿಗೆ ತುಂಬಾ ಕೃತ ಉಳ್ಳವರಾಗನ ಅದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಇವತ್ತು ತುಂಬಾ ಮುಖ್ಯವಾಗಿರಂತ ಪಾಠ ಹೌದರ ಯಾಕೆಂತಂದ್ರೆ ಇವತ್ತು ನಾವು ಓದಕ್ ಹೋಗೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಅಂದರೆ ರೀ ಪ್ರಭು ರಾತ್ರಿ ಭೋಜನದ ಬಗ್ಗೆ ಅಲ್ವರ ಅದರಿಂದ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಗಮನಿಸಿ ಅದರ ಹೇಳಂಥ ವಾಕ್ಯಗಳನ್ನ ಸತ್ಯವೇದಲ್ಲಿ ತೆಗೆದು ನೀವೇನು ಮಾಡಿ ನೀವು ಓದಿ ನಮ್ಮ ಕರ್ತನು ನಮ್ಮ ರಕ್ಷಕನು ನಮ್ಮ ಒಡೆಯಂಥ ಏಸು ಸಿ ಕ್ರಿಸ್ತನು ಭೂಲೋಕ್ತಲ್ಲಿ ಇರ್ಬೇಕಾದ್ರೆ ನಮಗೆ ಆಚರಣೆ ಅಂತ ಮಾಡೋದಕ್ಕೆ ಎರಡು ಎರಡು ಕೆಲಸ ಏನು ಮಾಡಿದವರು ಅದು ಕೊಟ್ಟೋಗಿದ್ದು ಅಲ್ಲವರ ನಮಗೆ ಆಚರಣೆ ಮಾಡೋದಕ್ಕೆ ನೀನು ನನ್ನ ನನ್ನ ನೆನಪಿಗಾಗಿ ನೀವು ಇದು ಮಾಡಿ ಅಂತ ಅಂದ್ಬಿಟ್ಟು ಎರಡು ಕೆಲಸ ಏನು ಮಾಡಿದ್ರು ಅವರು ಕೊಟ್ಬಿಡೋದ್ರು ಅದರ ಎರಡು ಸಿಂಬಲ್ಗಳು ಅದರ ಸೊ ಅದು ಎರಡು ಸಿಂಬಲ್ ಆಚ ಕಡೆಗೆ ತೋರಿಕೆಗೆ ಇರುವಂಥ ಎರಡು ಸಿಂಬಲ್ ಏನಪ್ಪಾ ನೀವು ಮಾಡಿ ಅಂತ ಅಂದ್ರ ಸೊ ಖರ್ತನಲ್ಲಿ ಪ್ರೀತಿ ಅಂತ ಸೋರಳೆ ಆ ಎರಡು ಸಿಂಬಲ್ ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ ಒಂದು ದೀಕ್ಷಸ್ಥಾನ ಇನ್ನೊಂದು ನಮ್ಮ ಪ್ರಭು ರಾತ್ರಿ ಭೋಜನ ಅದರ ಸೊ ಇವೆರಡು ಕೆಲಸಗಳನ್ನ ನೀವೇ ಮಾಡಿ ಇದು ತೋರಿಕೆಗಾಗಿ ಮಾಡಿ ಅಂತಂದ್ರು ಅದರ ನಾವೇನು ಮಾಡೋಣ ಇವತ್ತು ಒಂದನ್ನು ತೊಗೊಂಡ ಇನ್ನು ಬರುವಂಥ ದಿನಗಳಲ್ಲಿ ಇನ್ನೊಂದು ಕೂಡ ನಾವೇ ಮಾಡೋಣ ಅದಕ್ಕೆ ಪ್ರಭು ರಾತ್ರಿ ಭೋಜನ ಅದರ ಈ ಪ್ರಭು ರಾತ್ರಿ ಭೋಜನ ಎಲ್ಲ ಕ್ರೈಸ್ತವರು ಅದರ ಎಲ್ಲರೂ ಏನ್ಮಾಡ್ತಾರೆ ಪಾಲ್ಗೊಳ್ತಾರೆ ಅದರ ಸರಿ ಇದನ್ನ ಯಾವಾಗ ತೊಗೊಬೇಕು ಅಲ್ವರ ನೋಡಿ ಇವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಏನ್ ಮಾಡ್ತಾರೆ ಮಾಡೋದನ್ನ ನೋಡ್ತೀರಿ ಅದರ ಕೆಲವೊಂದು ಸ್ಥಳಗಳಲ್ಲಿ ಸತಿ ಏನ್ ಮಾಡ್ತಾರೆ ಮಾಡ್ತಾರೆ ಅದರ ಗಮಿಸಿದಿರಾ ತಿಂಗಳಿಗೊಂದ್ಸತಿ ಮಾಡೋದನ್ನ ಅಲ್ವರ ಕೆಲವೊಂದು ಸಭೆಗಳಲ್ಲಿ ಏನ್ರಿ ವಾರಕ್ಕೊಂದ್ಸತಿ ಏನ್ ಮಾಡ್ತಾರೆ ಮಾಡ್ತಾರೆ ಅಲ್ವಾರ ಅದು ಕೂಡ ನಾವೇನ್ ಮಾಡ್ತೀರಿ ನೋಡಿತೀರಿ ಅದರ ತರ್ತನಲ್ಲಿ ಪ್ರೀತಿ ಅಂತ ಸೋದ್ರಗಳ ಕೆಲವೊಂದು ಜಾಗದಲ್ಲಿ ದಿನ ಕೂಡ ಏನ್ ಮಾಡ್ತಾರೆ ಮಾಡ್ತಾರೆ ಅದು ಏನು ದಿನಕ್ಕೆ ಒಂದ್ಸತಿ ಎಲ್ಲ ಬೇಕಾದ್ರೆ ಕೆಲವು ಜಾಗದಲ್ಲಿ ದಿನಕ್ಕೆ ಒಂದ್ಸತಿ ಆದ್ರೆ ಕೆಲವು ಜಾಗದಲ್ಲಿ ಏನ್ ಮಾಡ್ತಾರೆ ದಿನಕ್ಕೆ ಒಂದು ಕರೆಕ್ಟ್ ಅಷ್ಟೇ ಅಲ್ವರ ಅದಕ್ಕೆ ಮಾಸ್ ಅಂತ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ದರ ಸೊ ಯಾವಾಗೆಲ್ಲ ಮಾಸ್ ಇರ್ತದೋ ಏನ್ರಿ ಅದನ್ನ ನಾವ್ ಮಾಡೋದ್ ಏನ್ ಮಾಡ್ತೀರಿ ಅದನ್ನ ಗಮನಿಸಿರ್ತೀರಿ ಇವಾಗ ಯೋಚನೆ ಮಾಡಿ ಇವಾಗ ಈ ಇಷ್ಟೊಂದು ಸನ್ನಿವೇಶಗಳಿದೆ ಅಲ್ವಾ ವಾರಕ್ಕೊಂದ್ಸತಿ ತಿಂಗ್ಳಿಂಗೊಂದ್ಸತಿ ದಿನಾಲು ಇವೆಲ್ಲ ಐತಲ್ವಾ ಇವಾಗ ಇದರಲ್ಲಿ ಯಾವುದು ಕರೆಕ್ಟು ಅಲ್ವರ ಯಾವ್ದೋ ಏನ್ರಾಗಿರೋ ಒಂದು ಕರೆಕ್ಟ್ ಆಗಿರ್ಬೇಕು ಅಲ್ವರಾ ಇವಾಗ ಯೋಸ್ಥೆ ಮಾಡ್ರಿ ಇದರಲ್ಲಿ ಎಲ್ಲವೂ ಕರೆಕ್ಟ್ ಆಗಿರೋಕ್ಕೆ ಸಾಧ್ಯನಾ ಅಂತಂದ್ರೆ ಹೋಗೇನ್ರಿ ಎಲ್ಲವೂ ಕರೆಕ್ಟ್ ಆಗಿರೋಕೆ ಸಾಧ್ಯ ಇಲ್ಲ ಅದರ ಯಾಕಂದ್ರೆ ನಮ್ಮ ಕರ್ತರು ಕೂಡ ಏನಾಗಿದ್ದಾರೆ ಇದನ್ನ ಮಾಡಿದ್ದಾರೆ ಅದರ ನಮ್ಮ ಅಪುಸುಸ್ ಕೂಡ ಏನಾಗಿದ್ದಾರೆ ಮಾಡಿದ್ದಾರೆ ಅಲ್ವರಾ ಅಂದ್ರೆ ಯಾವ್ದೋ ಒಂದ್ ಏನಾಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಹೊರತು ಎಲ್ಲ ಕರೆಕ್ಟ್ ಆಗಿರೋಕೆ ಸಾಧ್ಯ ಇಲ್ಲ ಹಾಗಾದ್ರೆ ಯಾವ್ದದು ಕರೆಕ್ಟು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ದೇವ್ರ ಮಕ್ಳಾಗಿರೋ ನಾವು ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು ಬಿದೇರಾಗಿರ್ಬೇಕು ಅದರ ಸೊ ಇದರಲ್ಲಿ ಯಾವ್ದಪ್ಪ ಸರಿ ಅಂತ ನಾವೇನು ಮಾಡೋಣ ಇವತ್ತು ನಾವು ವಾಕ್ಯದ ಪ್ರಕಾರ ನಾವು ಓದೋಣ ಅದರ ಸರಿ ಇದನ್ನ ಓದ್ಬೇಕಾರೆ ಇದ್ರ ಬಗ್ಗೆ ಎಲ್ಲಪ್ಪ ಮಾತಾಡಿದಾರೆ ಅಂತಂದ್ರೆ ನಮ್ಮ ಅಪೋಸ್ಟ್ಲು ಪೌಲು ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಇದನ್ನ ಮಾತಾಡ್ತಾರೆ ಎಲ್ಲಪ್ಪ ಮಾತಾಡ್ತಾರೆ ಅಂದ್ರೆ ಒಂದನೇ ಕುರಿತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತರಿಂದ ಮೂವತ್ತನೇ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಇದನ್ನ ಒಂದೊಂದೇ ವಿವರಣೆ ಮಾಡ್ಕೊಂಡ್ಬಿಡ್ತಾರೆ ಅದರ ಸದ್ಯದಿಂದ ನಾವೇನ್ ಮಾಡೋಣ ಇದನ್ನ ದಯವಿಟ್ಟು ಅದನ್ನ ಸತ್ಯವೇದದಲ್ಲಿ ಯಾರು ಓದ್ಬೇಕು ಅಂತ ಕೇಳ್ಕೊತೀರಿ ನೋಡಿ ಆ ಒಂದನೇ ಕುರಿ ಅಂತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ದಯವಿಟ್ಟು ಯಾರಾದ್ರೂ ಓದ್ರಿ ಮೂವತ್ತರೆಗೂ ಒಂದೊಂದೇ ಓದ್ಕೊಂಬರಿ ಇದನ್ನ ಓದಿ ಹ ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ ಹೀಗೆ ಒಬ್ಬನು ಹಸಿದಿರುತ್ತಾನೆ ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ ನೋಡ್ರ ಇಲ್ಲಿ ಕೊರೆಂತ್ಯ ಸಭೆಯಲ್ಲಿ ಏನಾಗಿತ್ತು ಅಂತಂದ್ರೆ ಈ ಪ್ರಭು ರಾತ್ರಿ ಭೋಜನ ಇಷ್ಟ ಬಂದಂತ ರೀತಿಲಿ ಮಾಡೋರು ಆಚರಣೆ ಮಾಡೋರಿ ಅಲ್ದ್ರಾ ಇವಾಗ ಕೊರೆಂತ್ಯ ಸಭೆಯಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬಿಡಿ ಅದ್ರ ಎಲ್ಲಾ ಡಾಕ್ಟ್ರಿನ್ಸ್ ಕೊರೆಂತ್ಯ ಸಭೆಗೆ ಆಗಿ ಬರೀತಾರೆ ಒಂದೊಂದು ಡಾಕ್ಟ್ರಿಗಳೆಲ್ಲ ನೋಡ್ಕೊಳ ಹೌದ್ರಾ ಸೊ ಇವತ್ತು ಇದರಲ್ಲಿ ಏನು ಮಾಡೋಣ ಈ ಡಾಕ್ಟ್ರಿನ ಏನು ಮಾಡೋಣ ನೋಡೋಣ ಅಂತೇಳಿ ಪ್ರಭು ರಾತ್ರಿ ಭೋಜನನಾ ಏನಪ್ಪ ನೀವು ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಕ್ ಬರ್ತಾ ನೀವು ನೋಡಿದ್ರೆ ಆ ಥರ ಇಲ್ವಲ್ಲ ನೀವು ಥರ ಸೇರಿ ಬಂದಿದ್ದೀರಾ ಅಂತಂದ್ರೆ ಏನ್ರಿ ನೀವು ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡೋಕ್ಕೆ ಬಂದಂಗಿಲ್ಲ ನೀವು ಊಟ ಮಾಡೋ ಥರ ಏನು ಮಾಡ್ತಾ ಇದ್ದೀರಾ ಬಂದಿ ಮಾಡಿದ್ರೆ ಇಷ್ಟ ಬಂದಂತ ರೀತಿಯಲ್ಲಿ ಇಷ್ಟ ಬಂದವಾಗೆಲ್ಲ ಏನು ಮಾಡ್ತಾ ಇದ್ದೀರಾ ಇದನ್ನ ತಗೊಂತ ಇದ್ದೀರಾ ಅಂತ ಏನ್ ಮಾಡ್ತಾರೆ ಅವ್ರಿಗೆ ಇವಾಗ ಕಂಡಿಸ್ತಾರ ನೋಡ್ರಿ ಅಲ್ದರ ಹೇಳ್ಬಿಟ್ಟು ಏನಪ್ಪಾ ನೀವು ಒಬ್ರ ಮೇಲೆ ಒಬ್ರು ಹೋಗಿ ಏನ್ ಮಾಡ್ತಾ ಇದ್ದೀರಾ ಒಬ್ರಕ್ಕಿಂತ ಒಬ್ರು ಮುಂದಕ್ಕೆ ಹೋಗಿ ತಿಂತಾ ತಿಂತ ಈ ತರ ನಾ ನೀವು ಮಾಡೋದು ಪ್ರಭು ರಾತ್ರಿ ಭೋಜನ ಹಾ ಅಂತ ಹೇಳ್ಬಿಟ್ಟು ನೀವು ಮುಂದಕ್ಕೆ ಏನ್ ಹೇಳ್ತಾರೆ ಓದೋಣ ಬದ್ರ ಓದಿ ಬದ್ರು ಕಂಟಿನ್ಯೂ ಮಾಡಿ ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೇ ಇದ್ದೀರಾ ಅಥವಾ ದೇವ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ ನೋಡ್ರ ಏನಪ್ಪಾ ನಿಮ್ಗೆ ಊಟ ಮಾಡಕ್ಕೆ ಮನೆಗಳಿಲ್ವಾ ಇದನ್ನ ಇಷ್ಟ ಇಷ್ಟ ಬಂದವಾಗೆಲ್ಲ ಮಾಡ್ತೀರ ಊಟ ತರ ಅಂದ್ರೆ ಮನೆ ಮಾಡ್ಕೊಳ್ರಿ ಏನ್ ಕುಡಿಯೋದಕ್ಕೆ ಉಣ್ಣದಕ್ಕೆ ಮನೆಗಳಿಲ್ವಾ ನಿಮ್ಗೆ ಹೋಗ್ರಿ ಅಲ್ಲಿ ಹೋಗ್ರಿ ಇದನ್ನ ಅಸಟ್ಟೆ ಮಾಡ್ಬಿಡಿ ದಯವಿಟ್ಟು ನೀವು ಅಂತ ಹೇಳ್ತಾರೆ ಸಭೆನ ಅಸಟ್ಟೆ ಮಾಡ್ಬಿಡಿ ನೀವು ಆಮೇಲೆ ಅಥವಾ ಏನು ಇಲ್ಲದವ್ರು ಆಚಿಕೆ ಪಡಿಸುತ್ತೀರಾ ನಾನು ನಿಮಗೇನು ಏನು ಹೇಳಲಿ ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ ನೋಡ್ರ ನಿಮಗೆ ನಾನು ಹೋಗ್ಲಾ ಬೈಲಾ ಏನಪ್ಪಾ ಮಾಡ್ಲಿ ನಿಮ್ಗೆ ಏನ್ ಅಷ್ಟು ಗೊತ್ತಾಗ ನಿಮ್ಗೆ ಇದೆಲ್ಲ ಯಾಕೆ ಹಿಂಗ್ ಮಾಡ್ತೀರ ಅಂತ ಏನ್ ಮಾಡ್ತಾರೆ ಸಭೆಗೆ ಎಚ್ಚರಿಕೆ ಹೇಳ್ತಾರೆ ಇವಾಗ ಹೇಳ್ಬಿಟ್ಟು ನಿಮ್ನ ಹೋಗ್ಲಾ ಅಂತ ಅಂದ್ಬಿಟ್ಟು ಇವಾಗ ಅದನ್ನ ತಿತ್ತರ್ ನೋಡ್ರಿ ಕರೆಕ್ಟ್ ಆಗಿದ ಪ್ರೊಸೀಜರ್ ಏನಪ್ಪಾ ಇದು ಯಾತಕ್ ಮಾಡ್ಬೇಕು ಇದರ ಉದ್ದೇಶ ಏನೋ ಇದರ ಅರ್ಥ ಏನೋ ಅಂತ ಹೇಳ್ತಾರೆ ನೋಡಿ ಮುಂದಕ್ಕೆ ಓದಿಬೋತಾರ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು ಹ್ಮ್ ಇವಾಗ ಏನ್ ಹೇಳ್ತಾ ಇದ್ದೀನೋ ನಾನು ಸ್ವಂತ ಹೇಳ್ತಲ್ಲಪ್ಪ ಕರ್ತನು ನನಗೆ ಏನ್ ಹೇಳ್ಕೊಟ್ರಲ್ಲ ಅದ ನಿಮ್ಗೆ ಏನ್ ಮಾಡ್ತಾ ಇದ್ ಇವಾಗ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಇದು ಕರ್ತನ್ ಹೇಳೋದ್ರಿಂದ ಇದನ್ನ ಕ್ರಮವಾಗಿ ಹೀಗೆ ಮಾಡಿ ಅಂತ ಅಂತ ಹೇಳ್ತಾರೆ ಹೇಗ್ ಮಾಡ್ಬೇಕು ಮುಂದಕ್ಕೆ ಹೋದಿ ಕರ್ತನ್ ಏನ್ ಹೇಳ್ಕೊಟ್ರು ಹ ಅದೇನೆಂದರೆ ಕರ್ತನಾದ ಏಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ಇದನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ ನೋಡ್ರ ಕರ್ತನು ತಾನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ರೊಟ್ಟಿನ ತಗೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಎಲ್ಲರಿಗೂ ಕೊಟ್ಬಿಟ್ಟು ಇದು ನಿಮ್ಗಾಗೆ ಮುರಿಲ್ಪಟ್ಟಂತ ನನ್ನ ದೇಹ ಇದನ್ನ ನೀವೇನ್ ಮಾಡಿ ತಗೊಂಡು ಏನ್ರಿ ನೆನಪಿಗಾಗಿ ನೆನಪಿಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ ಅಂದ್ರಂತೆ ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನ ಸೂಚಿಸುತ್ತದೆ ನೋಡ್ರ ಇದಾಗಿದ ನಂತರ ಏನ್ ಮಾಡ್ತಾರೆ ನೆಕ್ಸ್ಟ್ ದ್ರಾಕ್ಷರಸನ್ ತಗೊಂಡು ಇದನ್ನು ಇದೇ ರೀತಿ ದೇವರಿಗೆ ಸ್ತೋತ್ರ ಮಾಡಿ ಇದು ನನ್ನ ರಕ್ತ ಅಂದರೆ ಹೊಸ ಉಡುಮಡಿಕೆ ರಕ್ತ ಹೇಳ್ಬಿಟ್ಟು ಇದು ನೀವೇನ್ ಮಾಡಿ ಇದನ್ನ ನೀವು ತಗೊಳ್ಳಿ ಅಂತ ಕೊಟ್ರಂತೆ ನೆಕ್ಸ್ಟ್ ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು ನೋಡ್ರ ಇದನ್ನ ನೀವು ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋಕ್ಕೋಸ್ಕರ ನೀವೇನ್ ಮಾಡಿ ಪಾನ ಮಾಡಿರಿ ಅಂದನು ಅದರ ಇದನ್ನ ನೆನ್ ನೆನೆಸ್ಕೊಳ್ಳೋಕ್ಕೋಸ್ಕರ ಏನ್ ಮಾಡಿ ನೀವು ಹೀಗೆ ಪಾನ ಮಾಡಿರಿ ಯಾರನ್ನ ನೆನ್ಸ್ಕೊಳಕೋಸ್ ಕರ್ತನ ಇದನ್ನ ಹೀಗೆ ಪಾನ ಮಾಡಿ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ ಆ ಅದ್ರಿಂದ ಏನ್ ಹೇಳ್ತಾರೆ ಅಂತಂದ್ರೆ ನೋಡಪ್ಪ ಇದನ್ನ ನೀವೇನ್ ಮಾಡಿ ನೀವು ಪಾನ ಮಾಡಿರಿ ಯಾಕೆ ಮಾಡ್ಬೇಕು ಅಂತಂದ್ರೆ ಇಲ್ಲೇನ್ ಹೇಳ್ತಾರ ಇದನ್ನ ಯಾಕಪ್ಪ ಮಾಡ್ಬೇಕು ಅಂದ್ರೆ ನೀವಿದ ಯಾವಾಗೆಲ್ಲ ಮಾಡ್ತೀರಾ ಇದ್ರಲ್ಲಿ ಏನಪ್ಪಾ ನೀವು ನೋಡಿಸ್ತಾ ಇದ್ದೀರಾ ಅಂತಂದ್ರೆ ಕರ್ತನ ಮರಣವನ್ನು ಏನ್ ಮಾಡ್ತಾ ಇದ್ದೀರಾ ನೀವು ನೋಡಿಸ್ತಾ ಇದ್ದೀರಾ ಅದರಿಂದ ಇದನ್ನ ಕೇರ್ಲಸ್ ಮಾಡಕೊಗ್ಬಿಡಿ ಏನ್ರಿ ಇಷ್ಟವಾದ ರೀತಿ ಹೋಗ್ಬಿಡಿ ಯಾಕಂದ್ರೆ ನೀವು ಯಾವಾಗೆಲ್ಲ ಇದ್ ಮಾಡ್ತೀರೋ ಇದ್ರ ಮುಖಾಂತರ ಏನಪ್ಪಾ ನೋಡ್ತಾ ಇದ್ರೆ ಕರ್ತನ ಮರಣವನ್ನು ಏನ್ ಮಾಡ್ತಾ ಇದ್ದೀರಾ ನೀವು ಆ ಗೋಸ್ಕರ ಇದನ್ನ ಮಾಡ್ತಾರ ಇದನ್ನ ಯೋಚನೆ ಮಾಡಿ ಕರೆಕ್ಟ್ ಆಗಿ ಮಾಡಿ ತಪ್ಪಾದಲ್ಲಿ ಇಷ್ಟವಾದಲ್ಲಿ ನಿಮ್ಗೆ ಇಷ್ಟ ಹೋಗ್ಬೇಡಿ ಅಂತ ಏನ್ ಮಾಡ್ತಾರೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಇವಾಗ ತಪ್ಪಾದ ರೀತಿಯಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳ್ತಾರೆ ಓದಿ ಹ ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿರುವನು ನೋಡ್ರ ಈ ತರ ಇದನ್ ಕರೆಕ್ಟ್ ಆಗಿ ಅರ್ಥ ಮಾಡ್ದಿರ ಇದನ್ನ ಸ್ಟಡಿನೇ ಮಾಡದಿರ ಇಷ್ಟ ಬಂದಂತ ರೀತಿಯಲ್ಲಿ ಪ್ರಭು ರಾತ್ರಿ ಭೋಜನ ತಗಂತಾರೆ ಕೈ ಹಾಕ್ತಾರೆ ಏನ್ರೀ ಇಷ್ಟ ಬಂದ ರೀತಿಯಲ್ಲಿ ಏನ್ರಿ ವಿವೇಚಿಸದೆ ಇದ್ ಏನು ಅಂತ ವಿವೇಚಿಸದೆ ಒಂದ್ಸತಿ ಒನ್ಸತಿ ತಿಂಗ್ಳಿಗೊನ್ಸತಿ ಇಷ್ಟ ಬಂದವಾಗಲ್ಲ ದಿನಕ್ಕೆ ಒಂದ್ಸತಿ ಯಾವಾಗ ಬೇಕೋ ಅವ್ರಾಗ ಕನ್ವಿನ ತಕ್ಕಂತ ತಗಂತೀನಿ ಅಂತಂದ್ರೆ ಏನಪ್ಪಾ ಮಾಡ್ದಾಗೆ ಅಂತಂದ್ರೆ ಕರ್ತನ ದೇಹಕ್ಕೂ ಅಲ್ದರ ಕರ್ತನ ರಕ್ತಕ್ಕೂ ಏನ್ ಮಾಡ್ದಂಗಂತೆ ದ್ರೋಹ ಮಾಡ್ದಂಗಂತ ಯೋಚನೆ ಮಾಡಿದ್ದೀನಿ ಕರ್ತನಿಗೆ ದ್ರೋಹ ತರ ನಡ್ಕೊಂಡ್ರೆ ದ್ರೋಹಿಗಳಾಗಿ ನಡ್ಕೊಂಡ್ರೆ ದೇವ್ರು ನಮ್ದೆಲ್ಲರ ಶಮಿಸ್ತಾರ ಆದ್ರೆ ನಾವ್ ಏನ್ ಮಾಡಬೇಕು ಇದನ್ನ ಕರೆಕ್ಟಾಗಿ ಮಾಡ್ಬೇಕ್ರಿ ಅದನ್ನೇ ಅಪೋಸ್ಲಿ ಪೋಲ್ ಹೇಳೋದು ಅದರ ಏನ್ರಿ ನೀವು ದ್ರೋಹ ಮಾಡದಂತ ಬಿಡ್ತಾರ ದಯವಿಟ್ಟು ಪ್ರತಿಯೊಬ್ಬನು ತನ್ನ ಪರೀಕ್ಷಿಸಲಿ ಅಂತ ಹೇಳ್ತಾರ ಹೋದಿ ನೆಕ್ಸ್ಟ್ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ ತಿನ್ನಲಿ ನೋಡ್ರ ಪರೀಕ್ಷಿಸ್ಲಿ ಏನರ್ಥ ಅಂದ್ರೆ ಏನೋ ಸ್ಟಡಿ ಮಾಡ್ಲಿ ಅಂತ ಅರ್ಥ ಸ್ಟಡಿ ಮಾಡಪ್ಪ ದಯವಿಟ್ಟು ಸ್ಟಡಿ ಮಾಡ್ಬಿಟ್ಟು ಒಬ್ರು ದಯವಿಟ್ಟು ಸ್ಟಡಿ ಮಾಡಿ ಆಮೇಲೆ ಇದಕ್ ಕೈ ಹಾಕಿ ಹಂಗೆ ಕೈ ಹಾಕ್ಬೇಡಿ ಅಂತ ಹೇಳ್ತಾರೆ ಆಮೇಲೆ ಆ ಪಾತ್ರೆಯಲ್ಲಿ ಕುಡಿಯಲಿ ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು ನೋಡ್ರ ಏನ್ ಹೇಳ್ತಾರೆ ಇದನ್ನ ಇದು ಕರ್ತನ ದೇಹ ಕರ್ತನ ರಕ್ತ ಅಂತ ವಿವೇಚಿಸದೆ ಯಾರು ಕುಡಿತನೋ ಅಂದ್ರೆ ಇದ್ರ ಬಗ್ಗೆ ಸ್ಟಡಿನೇ ಮಾಡಿದ್ರೆ ಅರ್ಥನೇ ಗೊತ್ತಿಲ್ಲರಿ ಯಾರು ಕುಡಿತನೋ ಅದೇನ್ ಮಾಡ್ದಂಗೆ ಅದರ ಏನ್ರೀ ತನಿಗೆ ಏನ್ ಮಾಡ್ದಂಗೆ ಏನು ಕುಡ್ಕೊಂಗೆ ಅದರ ಅವನೇ ದೇವ್ರನ್ನ ಏನ್ ಮಾಡ್ದಂಗೆ ಶಾಪ ಹೊಂದ್ಕೊಂಡಂಗೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಕ್ಲೀನ್ ಆಗಿ ತಗೊಳ್ಳಿ ಅಂತ ಹೇಳ್ತಾರೆ ಎಷ್ಟು ಜನ ಏನ್ ತಿಳ್ಕೊಂಡ್ಬಿಡ್ತಾರೆ ತನ್ನ ತಾನೇ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಅಯ್ಯೋ ತಮ್ಮಲ್ಲಿ ಪಾಪ ಇದೂ ಪರೀಕ್ಷೆ ಮಾಡಿ ತಂಗ್ ಹೇಳ್ತಾರೆ ಪೋಸ್ಟ್ಲ್ಪ ಎಲ್ಲ ಹಾ ಏನ್ ಪರೀಕ್ಷೆ ಮಾಡಿ ಅಂತಂದ್ರೆ ಏನ್ರಿ ಹಂಗಂತೇಳಿಲ್ಲ ಅದೇ ನಾವೆಲ್ಲ ಪಾಪಿಗಳಿಗೆ ಬಿಡ್ರಿ ನಾವೆಲ್ಲ ಪರೀಕ್ಷೆ ಮಾಡಿದೆ ಏನು ಹಂಡ್ರೆಡ್ ಪರ್ಸೆಂಟ್ ಎಕ್ಸಿಡೆಂಟ್ ಅಂತ ಪುರುಷತ್ವ ಅಂತ ಬಂದ್ಬಿಡ್ತದ ಅದೇ ಹೇಳ್ತಾರೆ ಪರೀಕ್ಷೆ ಮಾಡ್ರಿ ಅಂತಂದ್ರೆ ಸತ್ಯವೇದದಲ್ಲಿ ಇದು ಅರ್ಥ ತಿಳ್ಕೊಳ್ಳಪ್ಪ ಫಸ್ಟ್ ನೀನು ಇದನ್ನ ಸ್ಟಡಿ ಮಾಡು ಇದು ದೇಹ ಅಂದ್ರೆ ಏನು ಅಲ್ವರ ಈ ರೊಟ್ಟಿಯನ್ನು ಏನು ಅರ್ಥ ಮಾಡ್ಕೊಳ್ಳಿ ದ್ರಾಕ್ಷ ರಸ ಏನು ರಕ್ತ ಅಂದ್ರೆ ಏನು ಅರ್ಥ ಇನ್ ಪರೀಕ್ಷೆ ಮಾಡಿ ಫಸ್ಟ್ ನೀವು ಅಲ್ವರ ಇದನ್ನ ಏನ್ ಮಾಡಿ ನೀವು ತಳ್ಕಳಿ ಇಲ್ಲ ಇದು ಗೊತ್ತಿಲ್ಲದ್ರೆ ಕುಡ್ದ ತಗೊಂಡ ಅಂದ್ರೆ ನ್ಯಾಯ ತೀರ್ಪಿಗೆ ಏನಾಗ್ಬಿಡ್ತೀರಾ ಗುರಿ ಆಗ್ಬಿಡ್ತೀರಾ ಅಂತ ಹೇಳ್ತಾರೆ ಹಾ ಈ ಕಾರಣದಿಂದಲೇ ನೆಕ್ಸ್ಟ್ ಹಾ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ ನೋಡ್ರ ಈ ಕಾರಣದಿಂದ ಇನ್ನ ಅರ್ಥ ಗೊತ್ತಿಲ್ಲದ್ರ ತಗೊಂಡ್ರೆ ಏನಾಯ್ತದೆ ಬಲೈನರು ರೋಹಿಗಳು ಹಾ ಅದರ ಕಾಯಿಲೆ ಸಾಯೋದು ಇವೆಲ್ಲ ಏನ್ ನೋಡೋಣ ನೋಡೋಣ ಎಲ್ಲ ಲಿಟ್ರಲ್ ಆಗಿರೋದು ಕಾಯಿಲೆ ಸತ್ತೋಗ್ಬಿಡ್ತಾರೆ ಬಿಡ್ತಾರೆ ಅಂತ ಹಂಗ ತೊಗೊಂಡ್ರಲ್ಲ ಟಾನಿಕ್ ತಗೊಂಡ್ರಲ್ಲ ಸಿರಪ್ ಅಲ್ಲ ತೊಗೊಂಡ್ ಚೆನ್ನಾಗಾವ್ರ ಯೋಚನೆ ಯೋಚ್ನೆ ಮಾಡಿ ಯಾರಿಗೂ ಬಲೈತನ ಇಲ್ವಾ ಎಲ್ಲ ಎಕ್ಸುಲೆಂಟ್ ಆಗವರ ಅರ್ಥ ಏನಂತ ನೋಡ ನೋಡ್ರಿ ಆಮೇಲೆ ನೆಕ್ಸ್ಟ್ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಅದನ್ನ ಹೇಳೋದು ನಮ್ಮನ್ನ ನಾವ್ ವಿಚಾರಿಸ್ಬೇಕಂತ ಇದು ಅಲ್ವರಾ ಏನೋ ಟಾನಿಕ್ ಥರ ಸಿರಪ್ ತರ ತೊಡೋದು ಖಾಲಿ ಹೋಗ್ಬಿಡೋಕೆ ಪಾಪಗಳು ಹೋಗೋದಿಕ್ಕೆ ಅಲ್ವರ ಏನ್ರೀ ನಮ್ಮನ್ನ ನಾವೇ ವಿಚಾರಿಸಿದ್ರೆ ನಾವು ನ್ಯಾಯ ವಿಚಾರಣೆಗೆ ಏನಾಗಲ್ಲ ಗುರಿ ಆಗೋದಿಲ್ಲರ ಅದಕ್ಕೆ ಏನು ಮಾಡೋಣ ಅಂದ್ರೆ ನಾವು ನ್ಯಾಯ ವಿಚಾರಣೆಗೆ ಗುರಿ ಆಗ್ತಿರ್ತಿ ಕರೆಕ್ಟಾಗಿ ಸತ್ಯವೇ ಹೇಳ್ತಾ ಮಾಡಣ ತಿಳ್ಕೊಂಡ ಅಲ್ಲರ ಮೊದಲೇದಾಗೆ ಫಸ್ಟ್ ಆಫರ್ ಕರ್ತನಿ ಪ್ರೀತಿ ಅನ್ಸಿ ಇದು ಯಾವ್ ಸರಿ ಯಾರೋ ಒಂದ್ ಸರಿ ಇರಬೇಕು ಎಲ್ಲ ಸರಿ ಇದಕ್ಕೆ ಖಂಡಿತವಾಗಿ ಸರಿ ಯಾವ್ದು ಅಂತ ನಾವು ಮೇಮಣ್ಣ ಎಕ್ಸಾಮಿನ್ ಮಾಡೋಣ ಅಲ್ವರ ಫಸ್ಟ್ ಆಫರ್ ಅದಕ್ಕೆ ಹೋಗೋದಿಕ್ಕಿಂತ ಮುಂಚೆ ಪ್ರಭು ರಾತ್ರಿ ಕೊಟ್ಟಂಥ ಕೊಟ್ಟಂತ ರೊಟ್ಟಿ ಫಸ್ಟ್ ಅರ್ಥ ಏನು ದ್ರಾಕ್ಷರಸ ಅರ್ಥ ಏನು ನೋಡಿ ಇವಾಗ ಇಲ್ಲ ಕರ್ತನು ಹೇಳಂತ ಉಪದೇಶ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬೇಕ್ರೆ ಅಪೋಸಿಲುಪೋ ಲೂಕ ಇಪ್ಪತ್ತೆರಡನೇ ಅಂತೆ ಹತ್ತೊಂಬತ್ತರಿಂದ ಇಪ್ಪತ್ತರಲ್ಲಿ ಬರುವಂತ ಒಂದ್ ವಿಚಾರನೇ ಏನ್ ಮಾಡೋದಲ್ಲೇ ಅಲ್ಲಿ ಹೇಳೋದು ಅಲ್ವರ ಏನ್ರಿ ಆ ಆ ರೊಟ್ಟಿನ ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವ್ರಿಗೆ ಕೊಟ್ಟು ಇದು ನಿಮ್ಗ ನಿಮಗೋಸ್ಕರ ಎಂತಾರೆ ಕೊಟ್ಟಿರುವ ನನ್ನ ದೇಹ ನನ್ನನ್ನು ಇದು ನೆನೆಸಿಕೊಳ್ಳಿ ಹೀಗೆ ಮಾಡಿದೆ ಅಂತ ಅನ್ಬಿಟ್ಟು ಅದೇ ಈ ತರ ದ್ರಾಕ್ಷರಸನ್ ಮಾಡ್ತಾರೆ ಅಲ್ವರಾ ಸರಿ ಫಸ್ಟ್ ಕೊಟ್ಟಿದ್ದು ಏಸು ಕ್ರಿಸ್ತು ಏನಪ್ಪ ಅಂತ ನೋಡ್ತೀರಿ ರೊಟ್ಟಿ ಎರಡನೇದಾಗ ಕೊಟ್ಟಿದ್ದೆ ದ್ರಾಕ್ಷ ರಸ ಯಾಕೆ ಯಾಕೆ ಫಸ್ಟೇ ರೊಟ್ಟಿ ಕೊಟ್ಟರು ಯಾಕೆ ಅನಂತರ ರಸ ಕೊಟ್ಟರು ಯಾಕೆ ಉಲ್ಟಾ ಮಾಡಲಿಲ್ಲ ಹಂಗಾದ್ರೆ ರೊಟ್ಟಿ ಅಂದರೆ ಅರ್ಥ ಏನು ದ್ರಾಕ್ಷ ರಸ ಅಂದರೆ ಅರ್ಥ ಏನು ಕರ್ತವ್ಯ ಪ್ರೀತಿ ಅಂತ ಸೋರಸಗಳೇ ರೊಟ್ಟಿ ಅಲ್ದರಾ ಯೇಸು ಕ್ರಿಸ್ತು ಏನು ಮಾಡ್ತಾರೆ ಒಂದು ಕಡೆ ರೊಟ್ಟಿ ಬಗ್ಗೆ ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲಪ್ಪ ಅಂದರೆ ಯೋಹನ ಆರನೇ ಅಧ್ಯಾಯದಲ್ಲಿ ನಮ್ಗೆ ಏನು ಮಾಡ್ತಾರೆ ಡೀಟೇಲ್ ಕೊಡ್ತಾರೆ ಅದು ಹೇಳ್ಬೇಕಾದ್ರೆ ಹೇಳ್ತಾರೆ ಇಜ್ರೇ ಜನಗಳು ಅರಣ್ಯದಲ್ಲಿ ರೊಟ್ಟಿನ ತಿಂದ್ರು ತಿಂದ್ರು ಏನ್ರಿ ಅದನ್ನ ರೊಟ್ಟಿ ತರ ಮಾಡ್ಕೊಂಡು ತಿಂತ ಇದ್ರು ಆದ್ರೆ ಏನ್ರಿ ಪರಲೋಕದಿಂದ ಬಂದಂತ ಜೀವ ಉಳ್ಳ ರೊಟ್ಟಿ ನಾನೇ ಈ ರೊಟ್ಟಿನ ಯಾರ ತಿಂದ್ರೆ ಅವ್ರ ಎಂದೆಂದಿಗೂ ಏನಾಗೋದಿಲ್ಲ ಜೀವಂತವಾಗಿರ್ತಾರೆ ಅಂತ ಹೇಳ್ತಾರೆ ಓದ ನೋಡಿ ಜಾನ್ ಸಿಕ್ಸ್ ಫಿಫ್ಟಿ ಒನ್ ಪರಲೋಕದಿಂದ ಇಳಿದು ಬರುವ ಜೀವ ಉಳ್ಳ ರೊಟ್ಟಿಯು ನಾನೇ ಈ ರೊಟ್ಟಿಯನ್ನು ಯಾವನಾದ್ರೂ ತಿಂದರೆ ಅವನು ಸದಾಕಾಲ ಕಾಲ ಬದುಕುವನು ಹ್ಮ್ ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಹ್ಮ್ ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು ನೋಡ್ರ ಇಲ್ಲಿ ಹೇಳ್ತಾರೆ ನಾನು ಕೊಡುವಂತ ರೊಟ್ಟಿ ಏನಪ್ಪ ಅಂದ್ರೆ ನನ್ನ ಮಾಂಸವೇ ಅಲ್ವರ ಅದೊಂದು ಲೋಕಕ್ಕಾಗಿ ಏನ್ ಮಾಡ್ತೀನಿ ಜೀವಕ್ಕಾಗಿ ಕೊಡ್ತೀನಿ ನೋಡಿ ಯೇಸಕ್ಕೂ ಸಲ ಅರ್ಥ ಅವರ ಮಾಂಸ ಅವ್ರ ದೇಹವನ್ನು ಲೋಕಕ್ಕಾಗೆ ಜೀವನಕ್ಕಾಗಿ ಕೊಟ್ರಂತೆ ಈ ಪಾಠಕ್ಕೆ ರ್ಯಾನ್ಸಮ್ ಎರಡನೇ ಪಾಠ ಮೊದಲನೇ ಆದಾಮಿಂದ ಏನಂತ ಲೋಕದಲ್ಲಿ ಏನ್ ಪಾಪ ಪಾಪ ಸಂಬಳ ಮರಣ ಬಂತು ಎರಡನೇ ಆದಾಮಿನ ಮುಖಾಂತರ ಏನ್ ಬಂತು ನಿತ್ಯ ಜೀವ ಬಂತು ಅಲ್ರ ಆದಾಮ್ನ ಸಾಯೋ ಪ್ರಕಾರ ಏನಂತಾರೆ ಎಲ್ಲರೂ ಜೀವಂತವಾಗಿ ಆಗ್ತಾರೆ ಅಂಗ್ರೆ ಆದಾಮ್ನ ವಿಮೋಚನೆ ಮಾಡೋದಿಕ್ಕೆ ಯೇಸು ಕ್ರಿಸ್ತು ತನ್ನಲ್ಲಿರೋಂತ ದೇಹನ ಆದಾಮ್ಗೆ ಏನ್ ಮಾಡ್ರಿ ಒಪ್ಪಿಸ್ಕೊಬಿಟ್ರಿ ಅಲ್ವರ ಹಂಗಂದ್ರೆ ಕರ್ತನಲ್ಲಿ ಅಂತ ಸೋದರ ಸೋದರಿಗಳೇ ಮೊದಲನೇ ಆದ ಮುನ್ನ ರಕ್ಷಿಸೋಕ್ಕು ಸಹ ಏಸುಕು ಸುಬ್ಬು ಎರಡನೇ ಆದ ಮಗ ಬಂದಿ ತನ್ನ ದೇಹವನ್ನು ಏನ್ ಮಾಡುದು ಪ್ರಾಯಸಿತ ಅರ್ಪಿಸಿ ಅವ್ರ ಮುಖಾಂತರ ಪ್ರತಿಯೊಬ್ಬ ಮನುಷ್ಯನ ವಿಮೋಚನೆ ಮಾಡಿ ಕೆಲ ಮಾಡುದು ಅದಕ್ಕೆ ನೋಡ್ಬೇಕಾರೆ ನೋಡಿ ಈ ಡಿವೈನ್ ಪ್ಲಾನ್ ಚಾಟಲ್ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಗಾಡ್ಸ್ ಪ್ಲಾನ್ ಅದರ ಮನುಷ್ಯನ ದೇವ್ರ ಮಾಡಿದ್ರು ಈ ಲೆವೆಲ್ ಸೃಷ್ಟಿ ಮಾಡಿದ್ರು ಯಾವ ಪಾಪ ಮಾಡ್ತಾರೋ ಈ ಲೆವೆಲ್ಗೆ ಏನಾಗ್ತಾನೆ ಪಾಪದ ಲೆವೆಲ್ಗೆ ಬಿದ್ದೋಗ್ತಾನೆ ಅದರ ಎಲ್ಲಾ ಮನುಷ್ಯನಿಗೆ ಗೊತ್ತಿರೋದು ಈ ಪಾಪದ ಹಂತದಲ್ಲಿರಿತಿಲ್ಲ ಆದ್ರೆ ಪಾಪದ ಹಂತದಲ್ಲಿರಂತ ಮನುಷ್ಯನ ವಿಮೋಚಿಸ್ಬೇಕು ಅಂತಂದ್ಬಿಟ್ಟು ದೇವರು ಏನಪ್ಪ ಮಾಡೋದಂದ್ರೆ ತನ್ನ ಒಬ್ಬನೇ ಮಗನ ನಮ್ಮ ರಕ್ಷಕನಂತೆ ಯೇಸು ಕ್ರಿಸ್ತನ ಕಳ್ಸಿಕೊಟ್ರು ಯಾರು ಆತನ ಮೇಲೆ ನಂಬಿಕೆ ಇರ್ತಾರೋ ನಂಬಿಕೆ ಮುಖಾಂತರ ಏನಾಗ್ತಾರಂದ್ರೆ ಈ ಪಾಪದ ಹಂತದಿಂದ ಏನ್ರಿ ಪಾಪ ಇಲ್ದಿರಂತ ಅಂತ ಪರಿಶುದ್ಧವಾಗಿ ಪರಿಪೂರ್ಣವಂತ ಹಂತಕ್ಕೆ ಏನಾಗ್ತಾರೆ ಬರ್ತಾರೆ ನಾವು ಈ ಪಾಠದಲ್ಲಿ ಓದಿದ್ರಿ ಅದರ ಹೇಗೆ ಒಬ್ಬ ಪಾಪಿ ದೇವದೃಷ್ಟಿಯಲ್ಲಿ ನೀತಿವಂತರಾಗದಕ್ಕೆ ಹೇಗೆ ಸಾಧ್ಯ ಅಂದ್ರೆ ಕ್ರಿಸ್ತನ ರಕ್ತದ ಮೇಲಿರೋ ನಂಬಿಕೆ ಮುಖಾಂತರ ಅದರ ಅಂದ್ರೆ ಏಸು ಕ್ರಿಸ್ತು ತನ್ನ ಪ್ರಾಣ ಕೊಟ್ಟಿರೋ ಮುಖಾಂತರ ನಮ್ಗೆ ಏನ್ ಸಿಕ್ತು ಅಂದ್ರೆ ಪಾಪದ ಕ್ಷಮಾಪಣೆ ಸಿಕ್ತು ರಕ್ಷಣೆ ನಮ್ಗೆ ಏನಾಯ್ತು ಸಿಕ್ತು ನೋಡಿ ಓದನ ಬ್ರಹ್ಮಪುರದಲ್ಲಿ ಐದು ಒಂದು ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ನೋಡ್ರ ಆ ನಂಬಿಕೆ ಮುಖಾಂತರ ನಾವೇನಾಗಿ ನೀತಿವಂತರಾಗಿದ್ದೀವಿ ನಾವೆಲ್ಲರೂ ಯಾರು ನೀತಿವಂತ ಇಲ್ಲರಿ ಒಬ್ಬರೂ ಇಲ್ಲ ಅಂತ ಬಯ ಹೇಳ್ತಾರೆ ಆದ್ರೆ ನಾವು ನೀತಿವಂತರಾಗಿದ್ರಿ ಅಂತ ಹೇಳ್ತಾರೆ ಹೇಗೆ ಅಂದ್ರೆ ನಂಬಿಕೆ ಮುಖಾಂತರ ರೀ ನಮಗೆ ದೇವ್ರ ಮೇಲೆ ಇಟ್ಟಿರಂತ ನಂಬಿಕೆಯಿಂದ ದೇವರು ನಮ್ಮನ್ನ ಸರಿಯಪ್ಪ ಆಯ್ತು ನೀನ್ ಪಾಪಿ ಅಲ್ಲ ನೀನ್ ದ್ರೋಹಿ ಅಲ್ಲ ನೀತಿವಂತರು ಅಂತ ಪರಿಗಣಿಸ್ತಾರೆ ನಾವ್ ಯಾರು ನೀತಿವಂತರಾಗಿ ಸಾಧ್ಯ ಇಲ್ಲ ಬಿಟ್ರಿ ಆದ್ರೆ ಏನು ಮಾಡ್ತಾರೆ ಆಯ್ತಪ್ಪ ಇನ್ಮೇಲೆ ನಿನ್ ಪಾಪಿ ಅಲ್ಲ ಅಂತ ಎಣಿಸ್ತಾರೆ ಇದು ನಂಬಿಕೆಯಿಂದ ಮಾತ್ರ ಆಕ್ಚುಲ್ ಆಗಿ ನಾವೇನಾಗಲ್ಲ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಇದು ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಏಸು ಕ್ರಿಸ್ತನ ಈಡ್ ಬಲಿಯಿಂದ ಅವ್ರು ನಮಗಾಗ ಪ್ರಾಣ ಕೊಟ್ಟಿರ ನಮ್ಗೆ ಸಿಕ್ಕಂತ ಅಡ್ವಾಂಟೇಜ್ ಇನ್ನೊಂದು ವಾಕ್ಯ ಹೋದನಾ ರೋಮಾಪುರದಲ್ಲಿ ಎಂಟು ಒಂದು ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ನೋಡ್ರ ಅದರಿಂದ ಕ್ರಿಸ್ತ ಏಸುವಿನಲ್ಲಿ ಯಾರು ಇರ್ತಾರೋ ಅವಾಗ ಅಪರಾಧ ನಿರ್ಣಯ ಇಲ್ಲ ನಮ್ಮನ್ನ ದೇವರು ಪಾಪಿ ಅಂತ ಎಣಿಸೋದಿಲ್ಲ ರೀ ಯಾಕಂದ್ರೆ ಕ್ರಿಸ್ತಲ್ಲಿ ಇದೀರಿ ನಮ್ಮಂದ ದೇವ್ರ ಏನ್ ಮಾಡಕೋಲ್ಲ ಮುಂದಕ್ಕೆ ಪಾಪಿತ್ರ ಎಣಿಸೋದಿಕ್ಕೆ ಹೋಗಲ್ಲ ಅಲ್ರ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ನೀತಿವಂತಿಕೆ ಇದು ಬರೀ ನಂಬಿಕೆ ನ್ಯಾಚುರಲ್ ಆಗಲ್ಲ ರೀ ಇದೇ ನಮಗೆ ಕ್ರಿಸ್ತನ ಯೇಸುವಿನ ಏನ್ರಿ ದೇಹದ ಮುಖಾಂತರ ಸಿಕ್ಕಿರೋದು ಅವರು ದೇಹನ ತಜ್ಞ ಕೊಟ್ಟಿರೋದ್ರಿಂದ ನಮ್ಗೆ ಸಿಕ್ಕಿರೋದ ಬೆನಿಫಿಟ್ ಓಕೆ ಇದೇ ರೊಟ್ಟಿ ಅಂದ್ರೆ ಅರ್ಥ ಓಕೆನಾ ಜಸ್ಟಿಫಿಕೇಶನ್ ನಮ್ಗೆ ಏನಾಗಿದೆ ಸಿಕ್ಕಿದೆ ನಾವು ಪಾಪಿ ಆಗಿದ್ರು ದೇವ್ರ ಪಾಪಿ ಅಲ್ಲ ಅಂತ ಮಾಡ್ತಾರೆ ಪರಿಗಣಿಸ್ತಾರೆ ಓಕೆಪ್ಪ ಸರಿ ನೆಕ್ಸ್ಟ್ ಏನ್ರಿ ಇವಾಗ ರಕ್ತ ಅಂತ ನೋಡಲ್ಲ ಅದರ ರಕ್ತ ಅದೇನು ಯೇಸು ಕಸು ದಾಕ್ಷನ್ ತಗೊಂಡ್ಬಿಟ್ಟಿ ರಕ್ತ ಒಡಂಬಡಿಕೆ ರಕ್ತ ಏನ್ ಮಾಡಿ ನೀವೆಲ್ಲರೂ ಇನ್ನ ಕುಡೀರಿ ಅಂತ ಹೇಳ್ತಾರೆ ಬೈಬಲ್ ನಲ್ಲಿ ಮೊದಲು ಮೊದಲು ರಕ್ತದ ಬಗ್ಗೆ ಎಲ್ಲಿ ಕೊಡ್ತಾರೆ ಆಮೇಲೆ ರಕ್ತನ ಸೇವನೆ ಮಾಡಬಾರ್ದು ಅಂತ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ನೋವನ ಕಾಲದಲ್ಲಿ ಅಲ್ರ ಏನ್ರಿ ಅವರು ನಾವೇನು ಹೊರಗಡೆ ಬಂದಿದ್ಮೇಲೆ ಎಲ್ಲ ಮಾಂಸ ನಿಂಗೆ ತಿನ್ರಿ ಅಂತ ಹೇಳ್ಬೇಕಾದ್ರೆ ದೇವ್ರು ಹೇಳ್ತಾರೆ ನೀವು ಮಾಂಸ ರಕ್ತದ ತಿನ್ಬಾರ್ದು ಯಾಕೆ ರಕ್ತದಲ್ಲಿ ಏನಿದೆ ಜೀವ ಇದೆ ನೋಡಿ ಓದೋಣ ಆದಿ ಕಂಡ ಒಂಬತ್ತು ನಾಲ್ಕು ಆದಿ ಕಂಡ ಒಂಬತ್ತನೇ ಅಧ್ಯಯ ನಾಲ್ಕನೇ ವಾಕ್ಯ ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು ರಕ್ತವು ಜೀವವಷ್ಟೇ ಹ್ಮ್ ರಕ್ತವು ಜೀವವಷ್ಟೇ ರಕ್ತದಲ್ಲಿ ಹೆಂಗಿದೆ ಹೆಂಗಿದೆ ಏನಪ್ಪಾ ಇದೆ ಅಂದ್ರೆ ಜೀವ ಇದೆ ಅಂತ ಹೇಳ್ತಾರೆ ಅಲ್ವರಾ ಹಂಗ ರಕ್ತ ಏನಪ್ಪಾ ಸೂಚಿಸ್ತದೆ ಒಬ್ಬರ ಜೀವಿತಾನ ಏನ್ ಮಾಡ್ತಾರೆ ಸೂಚಿಸ್ತದೆ ಇದನ್ನೇ ಯೇಸು ಕಸ ಹೇಳ್ತಾರೆ ಇಲ್ಲಿ ಯೋಹನ ಆರನೇ ಅಂದ್ರೆ ಹೇಳ್ತಾರಲ್ಲ ಅಲ್ಲಿ ರೊಟ್ಟಿ ಬಗ್ಗೆ ಹೇಳ್ಬೇಕಾದ್ರು ಕೂಡ ಅವರು ತನ್ನ ಒಂದು ದ್ರಾಕ್ಷರಸ ಬಗ್ಗೆ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಓದ ನೋಡಿದ್ರೆ ಇಲ್ಲಿ ಯೋಹನ ಆರನೇ ಅಧ್ಯಾಯ ಐವತ್ ಮೂರಿಂದ ಐವತ್ತಾರು ದಯವಿಟ್ಟು ಓದಿ ತಮ್ಮ ತಮ್ಮಗೆ ವಾಗ್ವಾದ ಮಾಡುತ್ತಿರಲು ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನ ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನ ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ ಹ್ಮ್ ನೋಡ್ರ ಇಲ್ಲಿ ಹೇಳ್ತಾರೆ ಏನ್ರಿ ನನ್ನ ಮಾಂಸವನ್ನು ತಿಂದು ಏನ್ರಿ ನನ್ನ ರಕ್ತನ ಕುಡಿಯೋದಿದ್ರೆ ನಿಮ್ಗೆ ಏನಿಲ್ಲ ನಿತ್ಯ ಜೀವ ಇಲ್ಲ ಅಂತ ಹೇಳ್ತಾರೆ ನಾನ್ ನಂದೆ ನಿಜವಾನು ಇದೆ ರಕ್ತ ನಿಜವ್ರು ಇದೆ ಮಾಂಸ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಹಿಂಗೆಲ್ಲಾ ಹೇಳಿದ ತಕ್ಷಣ ಶಿಷ್ಯರಿಗಳಿಗೆ ಭಯ ಆಗ್ಬಿಡ್ತದೆ ಏನಪ್ಪಾ ಇವರು ರಕ್ತಾಂಗ್ ಕುಡಿಬೇಕು ದೇಹ ತಿನ್ಬೇಕು ಅಂತ ಹೇಳ್ಬಿಟ್ಟು ಬೇಜಾರಾಗ್ಬಿಟ್ಟು ಮತ್ತ ಎಲ್ಲ ಎಲ್ಲಾ ಹಿಂದಕ್ಕೆ ಕೊಟ್ಟೋಗ್ಬಿಡ್ತಾರೆ ಯಾಕೆ ಅಂದ್ರೆ ಧರ್ಮಶಾಸ್ತ್ರ ರೂಲ್ಸ್ ಇತ್ತು ಅಂದ್ರ ಮನುಷ್ಯನ ದೇಹ ಮನ್ಷನ ರಕ್ತ ಏನ್ ಮಾಡಂಗಿಲ್ಲ ಕುಡಿಯೋ ಹಾಗಿಲ್ಲ ಅಂದ್ರ ನೀನ್ರಿ ಹಾ ನರಭಕ್ಷಕರು ಆಗಿರಂಗಿಲ್ಲ ರೀ ಇದು ದೇವ್ರಿಗೆ ಏನ್ರಿ ಅಸಹ್ಯ ಅಶುದ್ಧ ಅದರ ಆಗಿರ್ಬೇಕು ಎಷ್ಟು ಖುಷಿ ನೀವು ಹೇಳ್ತಾವ್ರಲ್ಲ ಇವ್ರು ಹಿಂಗೆ ದೇವ್ರ ಸಾಧ್ಯ ಅಂತ ಏನ್ ಮಾಡ್ತಾರೆ ಎಷ್ಟೋ ಜನ ಏನ್ ಮಾಡ್ತಾರೆ ಹಿಂದಕ್ಕೆ ಹೋಗ್ಬಿಡ್ತಾರೆ ಅದರ ನಾನು ರಕ್ತವನ್ನು ಕುಡಿಬೇಕು ನನ್ನ ಮಾಂಸವನ್ನು ತಿನ್ಬೇಕು ಅಂದವಾಗ ಅಲ್ವರಾ ಹೀಗೆ ಇಲ್ಲಿ ಏಸು ಕಸು ಹೇಳಿದ್ರೆ ಈಗೇ ನೀವು ನನ್ನ ರಕ್ತವನ್ನು ಕುಡಿದ್ರೆ ನಾನು ನಿನ್ನಲ್ಲಿಯೂ ನೀವು ನಮ್ಮಲ್ಲಿ ಏನಾಗಿರ್ತೀರ ಅಂತೆ ಇರ್ತೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ದರ ಈಗೇನು ರಕ್ತನ ಕುಡಿಯೋದು ಹ ಇದೇನು ದೇಹನ ತಿನ್ನೋದು ನೀವು ರಕ್ತಾನ ಏನು ಮಾಡಿದೆ ಜೀವಿತ ಅದರ ಕೃಷ್ಣ ರಕ್ತ ಕುಡಿದ್ರೆ ಏಸುಕುಸಿನ ಏನ್ ಮಾಡ್ಬೇಕು ಕುಡಿಬೇಕು ಅಂತ ಅರ್ಥ ಏನು ಯೇಸು ಕಸಿನ ಜೀವಿತಾನ ಕುಡಿಯೋದು ಅಂತಂದ್ರೆ ಅದರ ಇವಾಗ ಯೋಚನೆ ಮಾಡ್ರಿ ಅಂತೀನಿ ಇವಾಗ ಯಾರೋ ಬಾಟ್ನಿ ಪ್ರೊಫೆಸರ್ ಅಂತ ತಿಳ್ಕೊಳ್ಳಿ ಅದರ ಏನ್ರಿ ಔಟ್ ಆಫ್ ಹೊಟ್ರಿ ರ್ಯಾಂಕ್ ಸ್ಟೂಡೆಂಟು ಹಾಂ ಅವ್ರನ್ನ ನೋಡ್ಬಿಟ್ಟು ಪ್ರೊಫೆಸರ್ ಏನು ಹೇಳ್ತಾರೆ ಏನಪ್ಪ ಎಲ್ಲ ಬುಕ್ಕು ಪುಸ್ತಕದಲ್ಲಿರೋದನ್ನೆಲ್ಲವನ್ನು ಏನು ಮಾಡ್ಬಿಟ್ಟಿದ್ಯಾ ಅರ್ದು ಕುಡ್ದುಬಿಡಿದ್ಯಾ ಅಂತ ಹೇಳ್ತಾರೆ ಅದೇನರ್ಥ ಅದು ಬುಕ್ ನಂಗೆ ಅಂತ ಅರ್ಥ ಏನಲ್ಲ ತಿಳ್ಕೊಂಡಿದ್ದಾರೆ ಹಾ ತಿಳ್ಕೊಂಡವನೇ ಜೀರ್ಣ ಅಂತ ಅರ್ಥ ಇದನ್ನೇ ಕುಸ್ ಹೇಳಿದ್ದು ಇದು ರಕ್ತ ಅಂದ್ರೆ ಅರ್ಥ ಕುಡಿ ಅಂತ ಸ್ವಲ್ಪ ನಿಧಾನವಾಗಿ ಶಿಷ್ಯರಲ್ಲ ಕೂತ್ಕೊಂಡ್ ಕೇಳಿದ್ರೆ ಎಪ್ಪತ್ ಮಂದಿ ಹೋಗ್ತಾ ಇರಲ್ಲ ಅಲ್ಲೇ ಇದ್ದಿರೋರು ಹನ್ನೆರಡು ಮಂದಿ ಕೇಳ್ತಾರೆ ನೀವು ಹೋಯ್ತೀರ ಅಂದ್ರೆ ಇಲ್ಲ ಹೋಗಲ್ಲ ಅಂತ ಹೇಳ್ತಾರೆ ಅಲ್ವ ಜೀವ ಒಳ್ಳೆ ವಾಕ್ಯ ನಿಮ್ಮ ಇರೋದು ಅಂತ ಅಲ್ವರ ಅದಕ್ಕೆ ಈ ಪ್ರೀತಿ ಅಂತ ಸುಳ್ಳೆ ರಕ್ತ ಅಂದ್ರೆ ನಿಜವಾಗ ನೇರವಾಗಿರೋಂತ ರಕ್ತ ಅಲ್ಲ ರೀ ರಕ್ತ ಅಂದ್ರೆ ರಕ್ತದಲ್ಲ ಜೀವ ಇದೆ ಹಂಗ್ರ ಯೇಸುಕುಸಿನ ಜೀವಿತನ ನಮ್ಮ ಜೀವಿತದಲ್ಲಿ ಏನ್ ಮಾಡಬಹುದು ನಾವು ಅಳುವಳಸ್ಕೊಂಡ್ಬೇಕು ಸರಿ ಯೇಸು ಕೃಷ್ಣ ಜೀವಿತ ಆಗಿತ್ತು ಯೇಸು ಕೃಷ್ಣ ಜೀವಿತ ಹೆಂಗಿತ್ತು ಗೊತ್ತಾ ಹ ಯೇಸು ಕೃಷ್ಣ ಜೀವಿತ ದೇವರಿಗೆ ಮಹಿಮೆ ತರೀತಿಯಲ್ಲಿ ಇತ್ತು ತ್ಯಾಗಮಯವಾದಂತ ಜೀವಿತ ಇರ್ತಿರೀ ಅವ್ರದ್ದು ಎಪೆಸರ್ಗೆ ಬಂದ ಪತ್ರಿಕೆ ಐದನೇ ಅಧ್ಯಾಯ ಎರಡನೇ ವಾಕ್ಯ ಎಪೆಸರ್ಗೆ ಬಂದ ಪತ್ರಿಕೆ ಐದು ಎರಡು ನಿಮ್ಮನ್ನು ಪ್ರೀತಿಸಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನು ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ನೋಡ್ರ ಹೆಂಗಂತೆ ನಿಮ್ಮ ಏಸುಕು ಹೆಂಗ್ ನಡೆದ್ರಂತೆ ನಮ್ಗಾಗೆ ದೇವರಿಗೆ ಸುಗಂಧ ವಾಸನೆಯಾಗಿ ಯಜ್ಞ ತರ ತನ್ನ ತಾನೇ ಅರ್ಪಿಸೋದ್ರ ಒಳ್ಳೆ ಸುಗಂಧ ವಾಸನೆ ರೀ ಅಲ್ವರ ಅದರಿಂದ ನೀವು ಕೂಡ ಏನ್ ಮಾಡಿ ಪ್ರೀತಿಯಲ್ಲಿ ಹಾ ನೀವು ಕೂಡ ಪ್ರೀತಿಯಲ್ಲಿ ನಡ್ಕೊಳ್ಳಿರಿ ಅಲ್ವರ ಇದು ನಡ್ಕೊಳ್ಳೋದಂದ್ರೆ ಅರ್ಥ ಏನ್ರೀ ಜೀವಿತಾನ ಯೇಸು ಕ್ರಸ್ಸಿನ ಏನ್ರೀ ತ್ಯಾಗ ಇರಬೇಕು ಪ್ರೀತಿಯಲ್ಲಿ ಏನಾಗಬೇಕು ಅಡಿಯವರಾಗಿರ್ಬೇಕು ಯೇಸು ಕ್ರಿಸು ತನ್ ಗ್ರಂಥ ಎಲ್ಲ ಪ್ರಿಫರೆನ್ಸ್ಗಳನ್ನ ಬಿಟ್ಕೊಟ್ರು ಯಾರಿಗೆ ದೇವ್ ಚಿತ್ತ ಮಾಡೋದಕ್ಕೋಸ್ಕರ ಅದರ ಎಲ್ಲ ಸೋದ್ರ ಸೋದರಿಗಳ ಜೊತೆ ಹೆಂಗಿದ್ರೆ ಅವ್ರು ಪ್ರೀತಿಯಿಂದ ಏನಾಗಿದ್ರೆ ಇದ್ರಿ ಅವರೇ ಪ್ರೀತಿಗೆ ಪ್ರತಿಬಿಂಬರಿ ಅದರ ಅದರಿಂದ ಈ ತರ ಲೈಫು ಯಾರ್ದಾಗಿರ್ಬೇಕು ದೇವ್ರ ಮಕ್ಳಿಗಾಗಿರ್ಬೇಕು ಅದಕ್ಕೆ ಹೇಳೋದು ಅಪೋಸ್ಲಿ ಪೋಲ್ ರೋಮ್ ಪುಡ್ತಲ್ಲಿ ಏನು ಹೇಳ್ತಾರೆ ಹಾ ಸೋದ್ರಗಳೇ ನಿಮ್ಮತ್ತ ಬೇಡ್ಕೊಳೋದು ಏನಂತಂದ್ರೆ ನಿಮ್ಮ ನಿಮ್ಮ ದೇಹಗಳ್ ಏನು ಮಾಡಿ ಸಜ್ಜವೈಜ್ಞವಾಗಿ ನೀವು ಇದು ನೀವು ದೇವರಿಗೆ ಮಾಡೋಂತ ಬುದ್ಧಿ ಉಳ್ಳ ಆರಾಧನೆ ನೋಡ್ರಿ ಆರಾಧನೆ ಏನಪ್ಪಾ ನಮ್ಮನ್ನ ನಾವೇ ದೇವ್ರಗೋಸೆ ಮಾಡೋದು ತ್ಯಾಗ ಮಾಡೋದ್ರಿ ಸ್ಯಾಕ್ರಿಫೈಸ್ ಮಾಡೋಂಥದ್ದು ಅಲ್ವರ ಅದಕ್ಕೆ ಕರ್ತನಿ ಪ್ರೀತಿ ಅಂತ ಸದಸ್ಯಗಳೇ ಇದು ಕ್ರಿಸ್ತನ ಜೀವಿತ ಯೇಸು ಕ್ರಿಸ್ತ ಲೋಕದಲ್ಲಿ ಇರ್ಬೇಕಾರೆ ಎಲ್ಲಾ ಆ ಶಾಖಾಂಶಗಳು ನೆರವೇರ್ಸ್ಕೊಂಡ್ರಿ ಅರೆ ಇವೆಲ್ಲವನ್ನು ದೇವ್ರಗೋಸೆ ಮಾಡಿದ್ರು ಕೊಟ್ರು ಇದೇ ಆ ದ್ರಾಕ್ಷ ಪಾತ್ರೆಯಲ್ಲಿರಂತ ಅಂತ ದ್ರಾಕ್ಷರಸ ಅಂದ್ರೆ ಅರ್ಥ ಕ್ರೈಸ್ಟ್ ಸ್ಯಾಕ್ರಿಫಿಷಿಯಲ್ ಲೈಫ್ ಅದರ ಯೇಸು ಕ್ರಿಸ್ತ ಬೂಲೋತ್ ಹೇಗೆ ನೋಡೋರು ಅದೇ ರೀತಿ ನಡೆಯಂಥದ್ದು ಅವ್ರ ದೇವರು ಎಷ್ಟು ಅನುಭವಗಳು ಕೊಟ್ರಿ ಕಷ್ಟ ಸಂಕಟ ವೇದನೆ ನಿಂದನೆ ಅವಮಾನ ಎಲ್ಲ ಐತೆ ರೀ ಅನುಭವದಲ್ಲಿ ಈ ಪಾತ್ರೆಯ ಈ ಅನುಭವನ ಯೇಸು ಕ್ರಿಸ್ತ ಏನ್ ಮಾಡೋರು ಅನುಭವಿಸುದ್ರು ಅಲ್ರ ಅದನ್ನೇ ತ್ಯಾಗಮಯವಂತ ಜೀವಿತ ಅಲ್ರ ಇವಾಗ ನೋಡಿ ಇದನ್ನೇ ಏಸು ಕ್ರಿಸ್ತ ಶಿಷ್ಯನಿಗೆ ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಅಂದ್ರೆ ಒಂದ್ಸತಿ ಯೋಹಾರ ಮತ್ತೆ ಯಾಕೋ ಒಬ್ಬರ ತಾಯಿ ಏಸುಕುಸ ಬಂದು ಕೇಳ್ತಾರೆ ಸ್ವಾಮಿ ನನ್ಗಿಬ್ರು ಜನ ಮಕ್ಳುಗಳಿಗೆ ಎಡ ಭಾಗದಲ್ಲಿ ಬಲ ಭಾಗದ ಕುದು ಅವಕಾಶ ಕೊಡಿ ಅಂತ ಬಿಟ್ಟು ಅದರ ಅವಾಗ ಕೃಷ್ಣ ಹೇಳ್ತಾರೆ ತಾಯಿ ನೀನ್ ಏನ್ ಇದ್ದೀನಿ ನಿನ್ಗೆ ಗೊತ್ತಿಲ್ಲ ಅದರ ಅದು ದೇವ್ರ ಕೇಳಿ ಮಾತ್ರ ಇರೋದು ಆದ್ರೆ ಇದು ಯಾರಿಗೆ ಕೊಡ್ತಾರೆ ದೇವ್ರು ಅಂತಂದ್ರೆ ಏನ್ರಿ ಯಾರು ನಾನ್ ಕುಡಿಯಂತ ಪಾತ್ರೆಯಲ್ಲಿ ಕುಡಿತಾನೋ ಅವನ್ಗೆ ಏನ್ ಮಾಡೋದಿದ್ವು ಟೈಪ್ ಅಂತ ಹೇಳ್ತಾರೆ ಇವಾಗ ಓದ ನೋಡಿದ್ರಿ ಆ ಪಾತ್ರ ಏನೇನು ಅಲ್ಲಿ ಗೊತ್ತಾಗ್ತಾರೆ ನೋಡಿ ಓದನ ಮತ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಆತನು ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು ಅದಕ್ಕೆ ಏಸು ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆದೀತೆ ಎಂದು ಕೇಳಲು ಅವರು ಆಗುವುದು ಅಂದರು ನೋಡ್ರಾ ನಾನ್ ಕುಡಿಯುವಂತ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲು ಆದೀತೆ ಅಂತ ಹೇಳುದು ಇವಾಗ ಯೋಚನೆ ಮಾಡಿದ್ರಿ ಇವಾಗ ಏಸು ಕಿಸ್ ಕುಡ್ದಿರಂತ ಪಾತ್ರೆಯಲ್ಲಿ ಇವ್ರಲ್ಲಿ ಕುಡಿಕೆ ಆಗಿಲ್ವಾ ಏನಪ್ಪಾ ಇವಾಗ ನೀವು ಏನ್ ಗ್ಲಾಸ್ ಅಲ್ಲಿ ನೀರ್ ಕುಡಿತೀರೋ ಆ ಗ್ಲಾಸ್ ನನ್ ಕುಡಿಬೋದಾ ಇಲ್ವಾ ಕುಡಿಬೋದ್ರಿ ಶಿಷ್ಯನುಗಳು ಅದೇ ಮಾಡಿದ್ದು ಕೊನೆ ಪಂಕ್ತಿ ಇರ್ಬೇಕಾದ್ರೆ ಕುಡಿಯುವ ಎಲ್ಲರೂ ಏನ್ ಮಾಡಿದ್ರು ಕುಡಿದ್ರು ಅಂಗ್ರೆ ಏಸು ಕಸ ಲಿಟ್ರಲ್ ಆಗಿರೋಂತ ಪಾತ್ರೆಯಲ್ಲಿ ಕುಡಿ ಅಂತ ಹೇಳ್ತಾ ಇದ್ರ ಇಲ್ಲ ರೀ ನಾನೀಗೇ ದೇವ್ರ ಅನುಭವಗಳನ್ನ ಏನ್ ಮಾಡೋದು ಇಟ್ಟಿದ್ರೆ ಕಷ್ಟ ಸಂಕಟ ವೇದನೆ ತೊಂದರೆ ವಿಪತ್ತು ಇವೆಲ್ಲ ಇಟ್ಟಿದ್ದಾರೆ ನಾನು ಅನ್ಭವಿಸ್ತಾ ಇದ್ದೀನಿ ದೇವ್ರಿಗೋಸ್ಕರ ನನ್ನ ಲೈಫೇ ಅದು ನನ್ನ ರಕ್ತಾನೇ ಅದು ರೀ ಆತರ ಇದ್ದೀನಿ ಆತರ ನಿಮಗೆ ಅನ್ಭವಿಸೋದಿಕ್ಕೆ ಸಾಧ್ಯನಾ ನಾನು ಯಾವ ಥರ ಪಾತ್ರೆಯಲ್ಲಿ ದೇವ್ರನ್ನ ಅನ್ಭವ್ ಇಟ್ಟಿರಲಿಲ್ಲ ಇದನ್ನೆಲ್ಲ ಎಲ್ಲ ಸಫರ್ ಮಾಡ್ತಾ ಇದ್ದೀನಲ್ವಾ ಇದನ್ನ ಸ್ವೀಕಾರ ಮಾಡ್ತಾ ಇಲ್ಲ ಇದನ್ನ ಸ್ವೀಕಾರ ಮಾಡಕ್ ನಿಮ್ಗೆ ರೆಡಿನಾ ಅಂತ ಏನ್ ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಹಂಗರೀ ಯೇಸು ಕ್ರಿಸ್ತು ಲೆಟ್ರನ್ ಆಗಿರೋ ಬಗ್ಗೆ ಹೇಳೋರ ಜೀವಿತ ಆತನ ಜೀವಿತದ ಬಗ್ಗೆ ಹೇಳ್ತಾರ ಅದಕ್ಕೆ ನೋಡ್ಬೇಕಾರೆ ಇನ್ನೊಂದ್ ಕಡೆ ಹೇಳ್ತಾರೆ ನೋಡಿನಿ ಇಲ್ಲಿ ಏಸು ಕ್ರಿಸ್ ಅರೆಸ್ಟ್ ಮಾಡಕ್ ಬರ್ತಾರೆ ಅದರ ಅವಾಗ ಪೀಟರ್ ಏನ್ ಅಂದ್ರೆ ಇಮ್ಮ ಕತ್ತಿ ತಗೊಂಡ್ ಸೋಜರ್ ಕಿವಿನ ಕಡ್ದು ಬಿಡ್ತಾರೆ ಮಲ್ಕೋಸ್ ಕಿವಿ ಅದರ ಆಕ್ಚುಲಿ ಕತ್ತು ಕೊಡಿಬೇಕಾಯ್ತು ಮಿಸ್ ಆಗಿ ಕಿವಿ ಏನಾಯ್ತು ಕಟ್ಟಾಗ್ಬಿಡ್ತದೆ ಆಗ ಪೇತ್ರನಿಗೆ ಪೇತ್ರನಿಗೆ ಕತ್ತಿಯನ್ನು ಹೊರೆಯಲ್ಲಿ ಹಾಕು ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದನು ನೋಡ್ರ ತಂದ್ರೆ ನನಗೆ ಕೊಟ್ಟಿರಂತ ಪಾತ್ರೆಯಲ್ಲಿ ಪಾನ ಮಾಡಿದ್ರೆ ಬಿಟ್ಬಿಡ್ತೀನ ಏನ್ ಪಾತ್ರೆ ಅಂದ್ರೆ ಅತ್ತ ಏನ್ ಪಾತ್ರೆ ಕಪ್ ಆಫ್ ಎಕ್ಸ್ಪೀರಿಯನ್ಸ್ ಅನುಭವ ಅವಮಾನ ನಿಂದನೆ ಅರಸ್ಟ್ ಮಾಡ್ಕೊಂಡು ಹೋಗ್ತಾವ್ರೆ ಎಂಥೆಂಥ ಅವಮಾನ ರೀ ಎಲ್ಲ ದೇವ್ರದನ್ನು ಕೊಟ್ಟವ್ರ ತಾನೆ ಇದ್ದ ಪಾತ್ರೆ ಅಪ್ಪ ನೀ ಕುಡ್ತೀರಾ ಬಿಟ್ಟು ಬಿಡ್ತೀನಿ ಹಂಗಾರೀ ಏನು ಏಸು ಬಿಡ್ತೀವಿ ಪಾತ್ರ ಬಗ್ಗೆ ಹೇಳ್ತಾರೆ ಇದೇ ಪಾತ್ರನೇ ಹೇಳಿದ ಶಿಷ್ಯರುಗಳಿಗೆ ಹಂಗಾರೆ ಕೊಟ್ಟಂತ ರಸ ಜಸ್ಟ್ ಎ ಸಿಂಬಲ್ ಅದು ನಿಜವಾದ ಅಲ್ಲರಿ ಅದು ಒಂದು ಸೂಚನೆ ಆಗಿತ್ತು ಅಡಿಯಾಳ ಆಗಿತ್ತು ಅದರ ಯಾವ್ದಿಕ್ಕಪ್ಪ ಒಂದು ಸೂಚನೆ ಅಂತಂದ್ರೆ ಏನ್ರಿ ಅನುಭವಗಳಿಗೆ ಕೊಡುವಂತ ಒಂದು ಕಷ್ಟ ಸಂಕಟಗಳಿಗೆ ತೊಂದರೆಗಳಿಗೆ ವಿಪತ್ತುಗಳಿಗೆ ಅವ್ರ ಜೀವತಕ್ಕೆನ್ರಿ ಒಂದು ಒಂದು ಮಾದರಿ ಅಲ್ವರ ಅದಿಗೆ ಯೇಸು ಕ್ರಿಸ್ತು ಗಾಣ ಗೆಸ್ ಮೇಲೆ ದೇವತ್ರ ದೇವ್ರೇ ಸಾಧ್ಯವಾದ್ರೆ ಈ ಪಾತ್ರೆ ನನ್ನ ಏನಾಗ್ಲಿ 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 ಯಾವ ಪಾತ್ರೆ ಓದಿ ನೋಡೋಣ ಅಂತೀರಿ ಟ್ವೆಂಟಿ ಸಿಕ್ಸ್ ನೈನ್ ಎಲ್ಲ ಗಮಿಸ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಮ್ಯಾಚ್ ಟ್ವೆಂಟಿ ಸಿಕ್ಸ್ ತರ್ಟಿ ನೈನ್ ದಯವಿಟ್ಟು ಎಲ್ಲ ಗಮನಿಸಿ ಮತ್ತೆ ಇಪ್ಪತ್ತಾರು ಮೂವತ್ತೊಂಬತ್ತು ಸ್ವಲ್ಪ ಮುಂದೆ ಹೋಗಿ ಬರಲು ಬಿದ್ದು ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನ ಪ್ರಾರ್ಥಿಸಿದ್ದನು ನೋಡ್ರ ಯಾವ ಪಾತ್ರೆಯಪ್ಪ ಅಲ್ಲರ ಇತ್ತಲ್ಲ ಅನುಭವ ಅಲ್ವರ ಅದನ್ನ ಏನ್ ಮಾಡ್ತಾರೆ ಕೇಳ್ತಾರೆ ಅಯ್ಯೋ ದೇವರೇ ಅಂತ ಮರಣಕ್ಕೆ ರೀ ಎಸ್ ಕ್ರಿಸ್ತ ಮರಣಕ್ಕೆಲ್ಲ ರೆಡಿ ಅವತ್ತು ಅದರ ಆದ್ರೆ ಎಕ್ಸ್ಪೀರಿಯನ್ಸಸ್ ಇದೆ ಏನ್ರೀ ಸ್ಯಾಕ್ರಿಫಿಷಿಯಲ್ ಎಕ್ಸ್ಪೀರಿಯೆನ್ಸ್ ತ್ಯಾಗ ಮಾಡ್ಬೋದು ನೋಡ್ಬೇಕಾಯ್ತು ಅದರ ದೇವರೇ ಇದ್ದು ಇದನ್ನೇ ಕಪ್ ಅಂದ್ರೆ ಅರ್ಥ ಅದಕ್ಕೆ ಯೇಸು ಫಸ್ಟ್ ಕೊಟ್ಟಿದ್ಯೇನು ರೊಟ್ಟಿ ಎರಡನೇ ಕೊಟ್ಟಿದ್ದಿ ಏನ್ರೀ ದ್ರಾಕ್ಷರಸ ರೊಟ್ಟಿಯನ್ನೇನು ಯೇಸು ಕ್ರಿಸ್ತು ಮುಖಾಂತರ ಬಂದ ನೀತಿವಂತಿಕೆ ಅಲ್ಲರ ಈ ನೀತಿವಂತಿಕೆ ಜೀವಿತನ ನಾವು ಹೊಂದ್ಕೊಂಡಿದ್ಮೇಲೆ ಇಮಿಡಿಯೇಟ್ ಆಗಿ ಏನಪ್ಪಾ ಮಾಡ್ಬೇಕು ಅಂದ್ರೆ ರೊಟ್ಟಿ ತಿನ್ಬಿಟ್ಟು ಹೋಗ್ಬಿಡೋದಲ್ಲ ದ್ರಾಕ್ಷರಸದಲ್ಲಿ ಕೂಡ ಏನ್ ಮಾಡಕೋ ಪಾಲ್ಗೊಳ್ಳಬೇಕು ಅಂದ್ರೆ ಕ್ರಿಸ್ತನ ಶ್ರಮೆ ಸಂಕಟ ಮರಣಗಳಲ್ಲಿ ಪಾಲ್ಗೊಳ್ಳಬೇಕು ಇವ್ ಪಾಲ್ಗೊಳ್ಬೇಕ್ರಿ ಇವಾಗ ಸುವಾರ್ತೆ ಯುಗದಲ್ಲಿ ದೇವ್ರ ಮಕ್ಳಿಗೆ ಇಟ್ಟಿರೋದು ಎರಡೇ ಕಂಡೀಷನ್ ಏನಪ್ಪಾ ಎರಡು ಕಂಪಲ್ಸರಿ ಕಂಡೀಷನ್ ಅಂದ್ರೆ ಏಸು ಕ್ರಿಸ್ತನ್ ನಂಬಿ ಪಾಪಗಳ ರಕ್ಷಣೆ ಒಂದ್ ಮಾತ್ರ ಅಲ್ಲ ರೀ ಎರಡನೇದು ಯೇಸು ಗಾಗಿ ಶ್ರಮೆ ಸಂಕಟಗಳನ್ನ ಕೂಡ ಏನ್ ಮಾಡ್ಬೇಕು ಅನುಭವಿಸೋಕೆ ಸಿದ್ಧವಾಗಿ ಅದ್ ಯೇಸು ಕ್ರಿಸ್ತರು ಯಾರನ್ನ ಶಿಷ್ಯನಾಗದಕ್ಕೆ ಮನ್ಸ್ಪಟ್ರೆ ತನ್ನ ತಾನೇ ನಿರಾಕರಿಸ್ಲಿ ನೀವೇ ಎತ್ಕೊಂಡು ಹಿಂದೆ ಬರ್ಲಿ ಎಷ್ಟೋ ಜನ ಕ್ರೈಸ್ತವರು ಏಸು ಕಸ ನಂಬ್ಬಿಡ್ತಾರೆ ಸ್ಟೆಪ್ ತಗೊಳಲ್ಲ ತನ್ನ ತಾನೇ ನಿರಾಕರಿಸೋದಂತೆ ಇಲ್ವೇ ಇಲ್ಲ ಬಿಡ್ರಿ ಶಿಲ್ಬೆ ಎತ್ಕೊಳೋದು ಅದಕ್ಕೆ ಗೊತ್ತೇ ಇಲ್ಲ ಅವ್ರಿಗೆ ಶಿಲ್ಬೆ ಎತ್ಕೊಂಡು ಕತ್ಕೊಂಡು ಡಾಲರ್ ಹಾಕೊಂಡ್ಬಿಡ್ತಾರೆ ಗೋಲ್ಡ್ ಅನ್ ಚೈನ್ ಹಾಕೊಂಡ್ಬಿಟ್ಟು ಇದು ಕ್ರಾಸ್ ನೋಡಪ್ಪ ಆಮೇಲೆ ಏನ್ರಿ ಅವ್ರ ಎಜೆ ಜನ ಅಂತಂದ್ರೆ ಇವರು ಲೆಫ್ಟ್ಗೆ ಹೋಗೋದು ಇವ್ರು ರೈಟ್ಗೆ ಹೋಗೋದು ಅದ ಇದ ಕ್ರಿಶ್ಚಿಯನ್ ಲೈಫ್ ನೋ ಇದು ಕಂಪಲ್ಸರಿ ಕಂಡೀಷನ್ ರೀ ನೋಡಿ ಓದಿ ಫಿಲಿಪ್ ಇಪ್ಪತ್ತೊಂಬತ್ತು ಹೇಗಂದರೆ ಹ್ಮ್ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಬಾಧೆಯನ್ನ ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು ಏನ್ರಿ ಏನ್ ಅನುಗ್ರಹವಾಗಿ ದೊರಕಿದ್ದೆ ನಮಗೆ ಬರೀ ಕ್ರಿಸ್ತನ ಮೇಲೆ ನಂಬಿಕೆ ಇರೋದ್ ಮಾತ್ರ ನಂಬಿಕೆ ಇಟ್ಬಿಟ್ಟಿನ ಸಾಕಪ್ಪ ಒಳ್ಳೆ ನಂಬಿಕೆ ನಾನು ಏನ್ ನಂಬಿಕೆ ಕ್ರಿಯೆ ನೋಡ್ಸಪ್ಪ ನೀನ್ ನಂಬಿಕೆನಾ ಗುಡ್ ಬಿಲೀವರ್ ವಾಟ್ ಯು ಮೀನ್ ಬೈ ಗುಡ್ ಬಿಲೀವರ್ ಬಿಲೀವರ್ ಫಾಲೋವರ್ ಆಫ್ ಕ್ರೈಸ್ಟ್ ಇಂಪಾರ್ಟೆಂಟ್ ಜೀಸಸ್ ಅದೇ ಹೇಳಿದ್ದು ಮೆನಿ ಬಿಲೀವ್ಡ್ ಹೌದರ ಎಷ್ಟೋ ಜನ ನಂಬಿಕೆ ಇಟ್ರು ಎಲ್ಲ ಬೇಕಾಗಿಲ್ಲ ನನ್ನ ಹಿಂದೆ ಬರಕ್ ಆಸೆ ಇದೆಯಾ ಬಾ ಅದರ ಫಾಲೋವರ್ ಆಫ್ ಕ್ರೈಸ್ಟ್ ನಂಬಿಕೆ ಇಡೋದ್ ಮಾತ್ರ ಅಲ್ಲ ರೀ ಕ್ರಿಸ್ತನ ಬಾಧೆಗಳನ್ನ ಅನುಭವಿಸೋದು ಅನುಗ್ರಹ ಆಗ್ರಿ ಫ್ರೀ ಆಗಿ ನಮ್ ಇವೆರಡು ಕಂಡೀಷನ್ ಇಂಪಾರ್ಟೆಂಟ್ ಇದು ಮಾಡ್ಲೇಬೇಕು ಅಪೋಸ್ಲು ಪಲ್ ಅಂತ ಕಡೆ ಹೇಳ್ತೀವಿ ಗೊತ್ತಾ ಏನ್ರಿ ಕ್ರಿಸ್ತನ ಶ್ರಮೆಗಳಲ್ಲಿ ಏನ್ರಿ ಉಳಿದಿರೋಂತ ಒಂದು ಶ್ರಮೆ ಸಂಘಟನೆಗಳಲ್ಲಿ ನಾನು ಬಾಧೆಗಳಲ್ಲಿ ಎಂತ ಪಾಲ್ಗೊಳ್ಳೋದಿಕ್ಕೆ ನಾನೇನ್ ಮಾಡ್ತೀನಿ ತುಂಬಾ ಸಂತೋಷ ಪಡ್ತೀನಿ ಸುವಾರ್ತೆಗೆ ಸೇವಕನಾದೆನು ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನು ಉಳಿದಿದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತಿಳಿಸುತ್ತೇನೆ ನೋಡ್ರ ಸಭೆಗೆ ಕ್ರಿಸ್ತನು ಹಾ ಏನಂತಾರೆ ಇನ್ನು ಏನಂತಾರೆ ಕ್ರಿಸ್ತನ ಸಂಕಟಗಳಲ್ಲಿ ಉಳಿದಿದ್ದನ್ನು ಹಂಗ ಕ್ರಿಸ್ತನ ಒಂದ್ ಸಂಕಟ ಅಂತ ಇತ್ತ ಪಾತ್ರ ಅಂತ ಇತ್ತವ್ರು ನೋಡಿದ್ರಿ ಸ್ವಲ್ಪ ಉಳಿದೈತೆ ಇದನ್ನ ಸಭೆ ಎಂಬಂತ ಆತನ ದೇಹಕ್ಕೋಸ್ಕರ ಏನ್ ಮಾಡ್ತೀನಿ ಶರೀರದಲ್ಲಿ ಅನುಭವಿಸೋದಿಗ್ ನಾನು ಹ ಅನುಭವಿಸ್ ಆಸೆ ಪಡ್ತೀನಿ ಸಂತೋಷವಾಗಿರ್ತಾರೆ ಯಾಕೆ ಅಂದ್ರೆ ಇದೇ ಆ ಪಾತ್ರೆ ಆ ಪಾತ್ರೆಯಲ್ಲಿ ಅದ್ಗೆ ಹೇಳಿದ್ರೆ ಎಸ್ಗು ಎಲ್ಲ ಏನ್ ಡ್ರಿಂಕ್ ಯು ಆಲ್ ಆಫ್ ಇಟ್ ಅನ್ನ ಏನರ್ಥ ಅರ್ಥ ಕುಡ್ದ್ ಬಿಡ್ರಿ ಮಿಕ್ಸ್ಲೇಬೇಡಿ ಖಾಲಿ ಮಾಡಾಕಿ ಈ ಕಷ್ಟ ಸಂಘಟನೆ ಕ್ರಿಸ್ತನ್ ಅನ್ಬಸ ಮುಗಿಸ್ಬಿಡಿ ಅಂತಂದ್ರು ಇದೇ ಪ್ರಭು ರಾಜರ ಭೋಜನ ನಿಜವಾದ ಅರ್ಥ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಇವತ್ತಿದ ಅರ್ಥನೇ ಗೊತ್ತಿಲ್ದಿರ ಏನ್ ಮಾಡ್ಬಿಡ್ತಾರಂದ್ರೆ ಅಯ್ಯೋ ಇದು ತಗೊಂಡಿದ್ರಿ ನಿಮ್ಗೆ ಖಾಲಿ ಬಂದ್ಬಿಡ್ತದೇ ನಮ್ ಪಾಪಗಳಿಗೆಲ್ಲ ಶ್ರೀಮ್ನೇ ಇಲ್ಲ ನೋಡಿ ಎಷ್ಟು ಜನ ಏನಾಗಿದ್ದಾರೆ ಕಾಯಿಲೆ ಎಂದಿದ್ದಾರೆ ಬಲಹರಾಗಿದ್ದಾರೆ ಸಾಯ್ತಾ ಇದ್ದಾರೆ ಅಲ್ಲಾರ ಅದಕ್ಕೆ ನಾವೇನು ಮಾಡೋಕಿದ್ನ ಕಂಪಲ್ಸರಿ ಏನು ಮಿಸ್ ಮಾಡಿದ್ರು ಅದನ್ನ ಮಾತ್ರ ಮಿಸ್ ಮಾಡ್ಬಿಡ್ದು ಅದಕ್ಕೆ ಏನ್ಮಾಡ್ತಾರೆ ತಿನ್ಗೆ ಮೊದಲನೇ ದಿನ ಇಟ್ಬಿ ಮೊದಲನೇ ವಾರ ಇಟ್ಬಿಡ್ತಾರೆ ಸಂಬಳ ಬಂದಿರ್ತಾರೆ ಕಾಣಿಕೆ ಚೆನ್ನಾಗಿ ಬರ್ತದೆ ಕರೆಕ್ಟಾಗಿ ಏನಾಗ್ತಾರೆ ಇದು ಆಚರಣೆ ಮಾಡ್ಬಿಟ್ರೆ ಎಲ್ಲರೂ ಮಿಸ್ ಮಾಡಲ್ಲ ಎಲ್ಲ ಬಂದೇ ಬರ್ತಾರೆ ಅಂತಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಅಂತಗಳೇ ನಮ್ಮ ಪಾಪಗಳನ್ನ ಪರಿಹಾರ ಮಾಡೋಕ್ಕೆ ಪ್ರಭು ರಾತ್ರಿ ಭೋಜನ ರೀ ಅಲ್ಲರ ಹಾಂ ಇವಾಗ ಯೋಚನೆ ಮಾಡಿರ್ತೀನಿ ಎಲ್ಲರೂ ಏನ್ ತಿಳ್ಕೊಂಡ್ಬಿಡ್ತಾರೆ ಈ ಪ್ರಭು ರಾತ್ರಿ ಭೋಜನ ತಗೊಂಡ್ಬಿಟ್ರೆ ನಮ್ಮ ಪಾಪ ಎಲ್ಲ ಶುದ್ಧ ಆಗ್ಬಿಡ್ತಾರೆ ನಮ್ಮ ಪಾಪಗಳನ್ನ ಪರಿಹಾರ ಮಾಡೋದು ಯಾವುದು ಪ್ರಭುರಾತ್ರಿ ಭೋಜನ ಎಲ್ಲ ಆತನ ರಕ್ತದ ನಲ್ಲಿರುವಂತ ಶ್ರೇಷ್ಠವಾದ ನಂಬಿಕೆ ರೀ ನೋಡಿ ಹೋದನ ಒಂದನೇ ವಹನ ಒಂದು ಏಳು ಒಂದನೇ ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಏಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ನೋಡಪ್ಪ ಕ್ರಿಸ್ತನ ರಕ್ತಕ್ಕೆ ಎಷ್ಟು ಪವರ್ ಇದೆ ಅಂದ್ರೆ ಸಕಲ ಪಾಪ ಅಂದರೆ ಲೋಕದಲ್ಲಿ ಎಲ್ಲಾ ಲಿಸ್ಟ್ ಮಾಡ್ರಿ ಆಲ್ ಸಿನ್ಸ್ ಆರ್ ವಾಸ್ಟ್ ಆಫ್ ಕ್ರಿಸ್ಟ್ ಅಷ್ಟು ಪವರು ಕ್ರಿಸ್ತನ್ಗೆ ರಕ್ತಕ್ಕಿದಾರೆ ಯಾಕಂದ್ರ ಪ್ರಭು ರಾತ್ರಿ ಭೋಜನಲ್ಲಾರಿ ಅದೂ ಇದೂ ರೀ ಅದರ ಹಂಗ್ರೆ ಯೇಸು ಕೃಷಿ ಎಷ್ಟು ಸಾಯ್ಬೇಕು ಒಂದೇ ರಿಪೀಟ್ ಸತಿರಿ ಅವಶ್ಯಕತೆ ಇಲ್ಲ ನೋಡ್ರಿ ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೈವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನ ಮಾಡಿ ಮುಗಿಸಿದನು ಒಂದೇ ಸತಿ ಮುಗಿಸ್ಬಿಟ್ರಿ ತಿರ್ಗಾ ತಿರ್ಗಾ ಮಾಡಂತಿಲ್ಲ ಇಸ್ರೇಲ್ ಜನಗಳು ಪ್ರತಿ ವರ್ಷ ಮಾಡ್ತದ ರಿಪೀಟೇಷನ್ ನೋ ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರಿ ತಿರ್ಗಾ ತಿರ್ಗಾ ರಿಪೀಟ್ ಮಾಡ್ಬಿಟ್ಟು ಅಯ್ಯೋ ಏಸುಗುಸು ನಮ್ಗ ಸತ್ರು ಕುಸು ನಮ್ಗು ಅನ್ನ ಪಾಪ ಪರಿಹಾರ ಆಯ್ತು ಅರ ಅದನ್ನ ಮಾಡ್ಬೇಕು ಅಂತ ಅದಲ್ಲ ರೀ ಅದರಿಂದ ಪಾಪದ ಪರಿಹಾರ ರೀ ಅದಿ ಎಷ್ಟೋ ಜನ ಹೇಳ್ತಾರೆ ಬಿಡದ್ರ ಇಲ್ಲ ಬ್ರದರ್ ಏನಂದ್ರೆ ನೋಡಿ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮೆಲ್ಲಾ ಪಾಪಗಳಿಗೆ ಯೇಸುಕುಸಿನಾಗ ಇದ್ದಾರೆ ಸತ್ಯ ಇದ್ದಾರೆ ಅದಕ್ಕೆಲ್ಲ ಯೇಸುಕುಸು ಶಿಬಿರ ಮರಣ ಆಗೋಯ್ತು ಬದರ್ ಆದ್ರೆ ನಾ ಸತ್ಯ ತಿಳಿದಿದ್ಮೇಲೆ ಏಸು ಕುಸಿನ ಅಂಗೀಕಾರ ಮಾಡಿದ್ಮೇಲೆ ನಮ್ಮ ಪಾಪಗಳು ಮಾಡ್ತಾ ಇರ್ತೀರಿ ಅದಕ್ಕೆ ಹೆಂಗೆ ಬದರ್ ಅದಕ್ಕೆಲ್ಲ ಪರಿಸ್ಥಿತಿ ಆಗ್ಬೇಕಲ್ಲ ಬದರ್ ಆದ್ರೆ ಅದಕ್ಕೆ ಪಾಪ ನಿವಾರಣೆ ಆಗ್ಬೇಕಲ್ಲ ಅದಕ್ಕೆ ಯೇಸುಕುಸಿನ ತಿರ್ಗಾ ಸಾಯಿಸ್ತಿ ಆಗ್ತಾರ ಆಗಲ್ಲ ಅದಕ್ಕೆ ಏನ್ರಿ ಪ್ರಭು ರಾತ್ರಿ ಭೋಜನ ಅದನ್ನ ಮುಡ್ದವಾಗಲ್ಲ ಏಸುಕುಸು ಸತ್ತಂತೆ ಆ ದ್ರಾಕ್ಷ ಕುಡ್ದವಾಗಲ್ಲ ಯೇಸು ಕುಸು ರಕ್ತ ನಮ್ಗೆ ಸುರಿಸ್ತಂತೆ ಅದರ ನಮ್ಮ ಪಾಪಗಳಿಗಾಗಿ ಗಾಲಿಗೇ ಮಾಡೋದು ತಿರ್ಗಾ ಆತನ ಪ್ರಾಣ ಕೊಟ್ಟಂತೆ ಅಂತ ಅದರ ತಿರ್ಗಾ ತಿರ್ಗಾ ಆತನ ಏನ್ ಮಾಡುದು ಸಾಯಿಸಂಥದ್ದು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸುರಲೇ ಇದನ್ನ ಈ ಕಿರ್ತನ ಸಾಯಿಸದಂತಲ್ಲ ರೀ ಅದರ ಇದು ಒಂದೇ ಸತಿ ಸಾಕು ಸತ್ಯವೇ ಆದ್ರೆ ಹೇಳೋದು ಒಂದೇ ಸತಿ ಆತನ ಪ್ರಾಣ ಕೊಟ್ರು ಒಂದೇ ಸತಿ ಮುಖಾಂತರ ಅದನ್ನ ಪಾಪ ನಿವೃತ್ತಿ ಮಾಡ್ಬಿಟ್ರು ಪರ್ಮನೆಂಟ್ ಆಗಿ ಮತ್ತೆ ಇದೇನಿದು ಅಂದ್ರೆ ಇದು ಪ್ರಭುವ ಮರಣವನ್ನು ನೋಡ್ಸಂಥದ್ದು ಅದರ ಮರಣ ಆಚರಣೆ ಮಾಡೋದಿಲ್ಲ ರೀ ಶೋಯಿಂಗ್ ಇಸ್ ಡೆತ್ ಮೆಮೊರಿ ಆಫ್ ಡೆತ್ ಅದ್ರ ಆತನ ನಮ್ಗಾಗೆ ಪ್ರಾಣ ಕೊಟ್ಟಿದ್ದ ಅಂತ ಅದ ನೆನಪಿಗಾಗಿ ಏನ್ರಿ ಮರಣ ಹೇಳ್ತೀವಿ ಅಪ್ಪಸ್ಟ್ಲು ಇಲ್ಲಿ ಒಂದನೇ ಕುರಿತ ಹನ್ನೊಂದು ಇಪ್ಪತ್ತಾರೀ ಒಂದನೇ ಕುರಿಂತ ಹನ್ನೊಂದು ಇಪ್ಪತ್ತಾರಲ್ಲಿ ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧ ಪ್ರಸಿದ್ಧಿ ಪಡಿಸುತ್ತೀರಿ ಏನಪ್ಪಾ ಆತನ ಮರಣವನ್ನು ಏನ್ ಮಾಡ್ತೀರಾ

ಅಲ್ಲಿ ದೊಂದಿದೆ ಅಲ್ಲಿ ಯಾವದಲಿ ರಾತ್ರಿ ಅಲ್ಲಿ ಬೆಳಿಗ್ಗೆ ಸೂರ್ಯ ಐತಲ್ಲ ಅದು ರಾತ್ರಿನ ಅಲ್ಲಿ ಕೆಳ ಕತ್ಲಿದೆ ಅದ್ ರಾತ್ರಿನ ಕೆಳಗಡೆ ಇರು ಕೆಳಗಡೆ ರಾತ್ರಿ ಕರೆಕ್ಟಾ ಸರಿ ಅಲ್ವ್ರಾ ಆಮೇಲೆ ಊಟನ ಅಂತ ನೋಡ್ದೆ ಇಂಗ್ಲಿಷ್ ಅಲ್ಲಿ ಅಂತ ಬರ್ತಾರೆ ಅಲ್ವ್ರಾ ಸಪ್ಪರ್ ಅಂದ್ರೆ ಏನು ಸಪ್ಪರ್ ಅಂದ್ರೆ ಯಾವ ಟೈಮ್ಗೆ ತಗೊಳ್ಳೋದು ರಾತ್ರಿ ಯಾವ ಟೈಮ್ ರಾತ್ರಿ ಊಟನ ಯಾವ ಟೈಮ್ ಟೈಮ್ ಹೇಳಿ 8 ಗಂಟೆ 8 ಗಂಟೆ ಅಲ್ವ್ರಾ ನೋಡಿ ಇವಾಗ ಅದನ್ನ ಅರ್ಥ ಹೇಳ್ತಿಂತಾಳೆ ನೋಡಿ ಇವಾಗ ಬೆಳ ಬೆಳಿಗ್ಗೆ ಎದ್ಬಿಟ್ಟು ನಾವೇನ್ ತಿಂತೀರಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಏನಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳೋದು ಬ್ರೇಕ್ಫಾಸ್ಟ್ ಅನ್ನೇ ಗೊತ್ತಾ ಆ ರಾತ್ರಿ ಊಟ ಮಾಡಿ ಮಲಗಿರ್ತೀರಿ ಅದರ ಎಂಟು ಒಂಬತ್ತು ಗಂಟೆಗೆ ತಿರ್ಗಾ ತಿನ್ನೋದು ಯಾವಾಗ ಬೆಳಗ್ಗೆ ನೆಕ್ಸ್ಟ್ ಇನ್ನು ಒಂಬತ್ತು ಗಂಟೆಗೆ ಹನ್ನೆರಡು ಅವರ್ ಏನ್ ಮಾಡ್ದಂಗೆ ಉಪವಾಸ ಮಾಡ್ದಂಗೆ ಫಾಸ್ಟಿಂಗ್ ಮಾಡ್ದಂಗೆ ಆ ಫಾಸ್ಟಿಂಗ್ ನ ಬ್ರೇಕ್ ಮಾಡೋದೇ ಬ್ರೇಕ್ಫಾಸ್ಟ್ ಅದಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳೋದು ಓಕೆಪ್ಪ ಮಧ್ಯಾಹ್ನ ನಾವ್ ಏನ್ ಮಾಡ್ತೀವಿ ಊಟ ಮಾಡ್ತೀವಿ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತೀರಿ ಮಧ್ಯಾಹ್ನ ಊಟ ಮಾಡೋದಕ್ಕೆ ಲಂಚ್ ವೆರಿ ಗುಡ್ ಲಂಚ್ ಅದರ ಸರಿ ನೈಟ್ ಏನ್ ಮಾಡ್ತೀವಿ ರಾತ್ರಿ ನಾವು ಎಂಟು ಗಂಟೆ ಒಂಬತ್ತು ಗಂಟೆ ಊಟ ಮಾಡ್ತೀವಿ ಅದಕ್ಕೆ ಹೇಳ್ತೀರಿ ಇಂಗ್ಲೀಷ್ ಅಲ್ಲಿ ಡಿನ್ನರ್ ವೆರಿ ಗುಡ್ ಸಪ್ಪರ್ ಎಲ್ಲಿ ಬಂತ ಸಪ್ಪರ್ ಅಂದ್ರೆ ಏನ್ ಗೊತ್ತಾ ಆಕ್ಚುಲಿ ಎಂಟು ಗಂಟೆ ಮೇಲೆ ಮಾಡೋದಕ್ಕೆ ಡಿನ್ನರ್ ಅಂತ ಹೇಳೋದು ಸಪ್ಪರ್ ಅಂದ್ರೆ ಮತ್ತೆ ಏನು ಗೊತ್ತಾ ಅಂತ ಹೇಳ್ಬೇಕಾರೆ ಆರಿಂದ ಎಂಟು ಗಂಟೆಗೆ ತಿಂತೀರಿ ಗೊತ್ತಾ ಇದನ್ನೇ ಸಪರ್ ಅಂತ ಹೇಳೋದು ನಮ್ಮ ಇಂಡಿಯಲ್ಲಿ ಸ್ನಾಕ್ಸ್ ತಿಂತೀರಿ ಗೊತ್ತಾ ಏನ್ರಿ ಅದು ಅದರ ದಿಸ್ ಇಸ್ ಕಾಲ್ಡ್ ಸಪರ್ ಅದರ ಇವಾಗ ಯೋಚನೆ ಮಾಡಿದ್ದೀನಿ ಹಾ ಇವಾಗ ಅಲ್ಲಿ ನಾವು ಮಾಡೋದು ಏನಕ್ಕೆ ಅಂತಂದ್ರಿ ಪ್ರಭು ರಾತ್ರಿ ಭೋಜನ ಮಾಡೋದು ಕರ್ತನ ಮರಣವ್ನ ಏನ್ರಿ ನೆನಪು ಮಾಡ್ಕೊಂಡಕ್ಕೆ ಇವಾಗ ನೀವೇ ಹೇಳ್ರಿ ಹಾ ಇದನ್ನ ಯಾವ ಸಭೆಯಲ್ಲಿ ಈ ಥರ ಮಾಡ್ತಾರೆ ರಾತ್ರಿ ಹೊತ್ತು ಯಾರ ಮಾಡ್ತಾರ ಒಂದು ಸಭೆಯಲ್ಲೂ ಮಾಡಲ್ಲ ಯಾಕೆ ಬ್ರದರ್ ಯಾರು ಬರಲ್ಲ ಬ್ರದರ್ ರಾತ್ರಿ ಹೊತ್ತು ಬೆಳಿಗ್ಗೆ ಊಟ ಮಾಡೋದು ಅಲ್ವರ ಏ ಸತ್ಯವೇದನೆ ಹೇಳ್ತಾರೆ ಏನ್ರಿ ಪ್ರಭು ರಾತ್ರಿ ಭೋಜನ ಮನೆ ರಾತ್ರಿ ಊಟ ಮಾಡೋದು ಕರೆಕ್ಟ್ ಆಗಿ ನಾವು ಮಾಡಬೇಕಾ ಮಾಡ್ಬೇಕ ಬಾಡ್ಬಾ ಅದನ್ನೇ ಅಪುಷ್ಟ ಪೋಲು ಕೊರಿಂತೇಳಿ ಬರೋದ್ರಿ ಇಷ್ಟ ಬಂತ ರೀತಿಲಿ ಏನ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಅಲ್ವರ ಅದನ್ನೇ ತಿರ್ತಾರೆ ನೋಡಿ ಇಲ್ಲಿ ಓದಿ ಇನ್ನೊಂದ್ ಸತಿ ಇವಾಗ ಫಸ್ಟ್ ಕೊರಿಂತೇನ್ಸ್ ಲೆವೆನ್ ಟ್ವೆಂಟಿ ತ್ರೀ ಓದಿ ಇದನ್ನ ಯಾವಾಗ ಮಾಡದಂತೆ ಯೇಸು ಕ್ರಿಸ್ತು ಹ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು ಅದೇನೆಂದರೆ ಕರ್ತನಾದ ಏಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರಾತ್ರಿಯಲ್ಲಿ ರೊಟ್ಟಿನ್ ತೆಗೆದುಕೊಂಡು ಮಾಡ್ಕೊಳ್ಳಿ ಬೆಳಿಗ್ಗೆ ಹೊತ್ತು ಅವ್ರಿಗೆ ಕನ್ವಿನಿಯಂಟ್ ಆಗಿರೋ ಪ್ರಕಾರ ಹಾ ಮಾಡಿಬಿಟ್ಟು ಡೂಪ್ಲಿಕೇಟ್ ಅಲ್ಲಿ ಸಾಯಂಕಾಲ ಹೋಗ್ಬಿಡಣ ಬಾಬಾಯಿ ಸಾಯಂಕಾಲ ಬರೋಣ ನೋ 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 ಹಿಡುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ನೈಟ್ ಅಲ್ಲೇ ಮಾಡಿದ್ರಿ ಯೇಸು ಕ್ರಿಸ್ತ ಮರಣನ ನಾವು ನೆನ್ಸ್ಕೊಂತೀರಿ ಅಂದ್ರೆ ಕರೆಕ್ಟ್ ಅದೇ ಅದೇ ರೀತಿ ಮಾಡಿ ನೆನೆಸ್ಕೋಬೇಕು ಇಷ್ಟ ಪೋಸ್ಟ್ ಪೋಲ್ ಆದಿನ ಸಭೆಯಲ್ಲಿ ಬರಿಬೇಕಾದ್ರೆ ನೋಡಿ ಇವಾಗ ಯೇಸು ಕುಸಿ ಯಾವಾಗ ಮಾಡುದಂತೆ ಓದ ನೋಡಿದೀರಿ ಇಲ್ಲಿ ಲೂಕ ಇಪ್ಪತ್ತೆರಡು ಇಪ್ಪತ್ತು ಲೂಕ ಇಪ್ಪತ್ತೆರಡು ಇಪ್ಪತ್ತು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಇದು ಇಂಗ್ಲಿಷ್ ಅಲ್ಲಿ ಊಟ ಅಂತ ಕೊಟ್ಬಿಟ್ರು ಕರೆಕ್ಟಾ ನಮಗೆ ಕನ್ನಡದಲ್ಲಿ ಊಟ ಅಂತ ಕೊಟ್ಟರು ಇಂಗ್ಲಿಷ್ ಅಲ್ಲಿ ಇದೆಯಾ ಯಾರ ಇಂಗ್ಲಿಷ್ ಬೇಬಲ್ ಲುಕ್ ಟ್ವೆಂಟಿ ಟು ಟ್ವೆಂಟಿ ಯಾರ ಹತ್ರ ಇದೆಯಾ ಇಲ್ಲಿ ನಮ್ಮ ಮಣಿ ಬರೋದ್ರ ಮಣಿ ಬರೋದ್ರ ಇಂಗ್ಲಿಷ್ ಇದೆಯಾ ಗೊತ್ತಿರಾ

ಅಂದ್ರೆ ಏನ್ರಿ ಹಾ ಅದು ಏನ್ರಿ ಈ ಸಮಯದಲ್ಲಿ ಮಾಡೋಂಥದ್ದು ಹೊರತು ಏನ್ರಿ ಮಿಡ್ ನೈಟ್ ಅಲ್ಲಿ ಏನ್ರಿ ಮಾಡೋಂಥದ್ದು ಅಲ್ಲರಿ ಅಲ್ವರಾ ಅದಕ್ಕೆ ನೋಡ್ರಿ ಎಷ್ಟು ಕ್ಲೀನ್ ಆಗಿ ಏನ್ ಮಾಡ್ತಾರೆ ನಮ್ಗೆ ಸತ್ಯವಾದಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಯಾವಾಗ ಮಾಡಿದ್ರು ಅಪ್ಪ ಅಂತಂದ್ರೆ ಏನ್ರಿ ಮಾಡಿದ್ರಲ್ಲಿ ಅಲ್ಲಿ ರಾತ್ರಿಯಲ್ಲಿ ಮಾಡಿದ್ದು ಅಲ್ಲವರಾ ಅದಕ್ಕೆ ನಾವು ಯಾವಾಗ ಮಾಡ್ಬೇಕು ಅಂದ್ರೆ ಕರೆಕ್ಟಾಗಿ ಪ್ರಕಾರ ನೋಡಿದ್ರೆ ರಾತ್ರಿಯಲ್ಲಿ ಮಾಡ್ಬೇಕಾ ಮಾಡ್ಬೇಕು ಸರಿ ಇವಾಗ ಎಷ್ಟೋ ದಿನ ಏನ್ ಮಾಡ್ತಾರೆ ಏನ್ರಿ ಹಾ ಅದನ್ನ ದಿನಾಲು ಏನ್ ಮಾಡ್ತಾರೆ ಮಾಡ್ತಾರೆ ಅಲ್ರ ಹ ಇವಾಗ ಯಾವಾಗ್ ಮಾಡ್ಬೇಕು ನಾವು ಕರೆಕ್ಟ್ ಆಗಿ ದಿನ ಮಾಡ್ಬೇಕಾ ಇಲ್ಲಿ ಯಾವಾಗ್ ಮಾಡ್ಬೇಕು ನೋಡಿ ಕೆಲವು ಮಾಡ್ತಾರೆ ಬ್ರದರ್ ನಾವು ದಿನ ಮಾಡ್ಬೇಕು ಯಾಕಂದ್ರೆ ಸತ್ಯವೇಧದಲ್ಲಿ ಅಪೋಸಸ್ಗಳು ಅತ್ರ ಮಾಡಿದ್ರು ಅಂತ ಏನ್ ಮಾಡ್ತಾರೆ ಒಂದು ಎರಡು ವಾಕ್ಯನ ಹೇಳ್ತಾರೆ ವಾಕ್ಯನ ಓದನ ದಯವಿಟ್ಟು ಅಪೋಸ್ಲ ಕೃತಿಗಳು ಎರಡನೇ ಅಧ್ಯಾಯ ನಲ್ವತ್ತೆರಡು ಓದನ ದಯವಿಟ್ಟು ಓದಿ ಅಪೋಸ್ಲಿ ಕೃತಿಗಳು ಎರಡು ನಲ್ವತ್ತೆರಡು ಓದಿ ಇವರು ಅಪೋಸ್ತಲರ ಬೋಧೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ರೊಟ್ಟಿ ಮುರಿಯೋದ್ರಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು ಅಂತ ಹೇಳ್ತಾರೆ ರೊಟ್ಟಿ ಮುರಿಯೋದ್ರಲ್ಲಿ ನೋಡ್ರ ರೊಟ್ಟಿ ಮುರಿಯಂತ ಇದು ನಿರತರಾಗಿದ್ರು ಇದು ಯಾವಾಗ ಮುರಿದ್ರು ನಲ್ವತ್ತಾರನೇ ವಾಕ್ಯವಾದಿ ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ನೋಡ್ರ ಉಲ್ಲಾಸದಿಂದ ನೋಡ್ರಾ ಪ್ರತಿದಿನ ಏನ್ರಿ ಹ ಪ್ರತಿ ದಿನ ಏನ್ರಿ ಹ ಮನೆ ಮನೇಲಿ ರೊಟ್ಟಿ ಮುರಿತಾ ಇದ್ರ ಅಂತರಿ ಅದರ ಕರ್ತನಲ್ಲಿ ಪ್ರೀತಿ ಇದಕ್ಕೆ ಎಷ್ಟೋ ಜನ ಮಾಡುದು ದಿನಾ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಸರಿ ಇವಾಗ ಇಲ್ಲಿ ಏನ್ ಕೊಟ್ಟಿದ್ರೆ ದಿನಾ ಮಾಡ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಯಾವ್ದ್ರ ಬಗ್ಗೆ ಹೇಳಿದ್ರೆ ನೀವ್ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ರೊಟ್ಟಿ ಮುರಿಯೋದ್ ಬಗ್ಗೆ ಏನ್ ಮಾಡವ್ರೆ ಕೊಟ್ಟವ್ರೆ ಮದ್ರಾ ಎಲ್ಲಪ್ಪ ರೊಟ್ಟಿ ಮುರಿದ್ರು ಅಂತಂದ್ರೆ ಏನ್ರಿ ಪ್ರತಿದಿನ ಆಲಯದಲ್ಲಿ ಏನ್ರಿ ಒಂದು ಮನಸ್ಸಿಂದ ಕೂಡಿ ಮನೆ ಮನೇಲಿ ಏನ್ ಮುರಿದ್ರಂತೆ ರೊಟ್ಟಿನ ಮುರಿದ್ರಂತೆ ಅಲ್ವರ ಹೇಳಿದ್ಯಾ ಇಲ್ಲ ಇಲ್ಲ ಬರ್ತಾರೆ ರೊಟ್ಟಿ ಮುರಿದ ಅದಿಂಗೆ ರೊಟ್ಟಿ ಲೆಕ್ಕ ಮುಂದ್ಬಿಡ್ತಾರೆ ಆಮೇಲೆ ಇಲ್ಲಿ ಆಲಯದಲ್ಲಿ ರೊಟ್ಟಿ ಮುರಿದ ಕೊಟ್ಟಿದ್ರೆ ಇಲ್ಲ ರೀ ಏನ್ ಅಂತ ಹೇಳ್ತಾರಲ್ಲಿ ಏನ್ರಿ ರೊಟ್ಟಿ ಮುರಿಯೋದ್ರಲ್ಲಿಯೂ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದು ಇದನ್ನ ಎಲ್ಲಪ್ಪಾ ಮಾಡೋದ್ರೆ ಮನೆ ಮನೇಲಿ ಏನ್ ಮಾಡ್ದಂತೆ ಇವ್ರು ಮಾಡದಂತೆ ಯಾವ್ದಾರ ಪ್ರತಿದಿನ ಮಾಡದಂತೆ ಪ್ರತಿದಿನ ಮನೆಯಲ್ಲಿ ಇಸ್ರೇಲ್ ಜನಗಳು ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾರೆ ಅವ್ರದು ಇಸ್ರೇಲ್ ಅಲ್ಲಿ ಇರೋಂತ ಡೈಲಿ ಕಸ್ಟಮ್ ಇದು ಏನಪ್ಪಾ ಅಂತಂದ್ರೆ ಇಸ್ರೇಲ್ ಅಲ್ಲಿ ಈ ತರ ಪ್ರತಿನಿತ್ಯ ಕುಟುಂಬದವರೆಲ್ಲ ಈ ತರ ಸೇರ್ಬಿಟ್ಟು ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿ ಮುರಿದು ಏನ್ ಮಾಡ್ತಾ ಇದ್ರು ಈ ತರ ತಿಂತ ಇದ್ರು ತನ್ನ ಭೋಜನನ ಅಲ್ವರ ಇಸ್ರೇಲ್ ಪದ್ಧತಿ ಏನಿತ್ತಪ್ಪ ಅಂದ್ರೆ ಎಲ್ಲ ಊಟ ಕೂತ್ಕೊಬೇಕಾರೆ ಏನ್ ಮಾಡ್ರಂತೆ ಈ ತರ ಎಲ್ಲ ಕೂತ್ಕೊಂಡ್ರು ನಾಳೆ ತಟ್ಟೆ ನೋಡ್ತಿಲ್ಲ ಅಲ್ಲಿ ಸ್ಕ್ರೀನ್ ಆ ತರ ದೊಡ್ಡ ಒಂದು ಇರೋದು ಎಲ್ಲಾ ಊಟ ಒಂದೇ ತಟ್ಟೆಯಲ್ಲಿರೋದು ಎಲ್ಲಾರು ಅದಕ್ಕೆ ಕೈ ಆಗಿ ಕುಟುಂಬ ಮಾಡೋರು ಊಟ ಮಾಡೋರಂತೆ ಅದಕ್ಕೆ ಮೊದಲು ಮನೆ ಹಿರಿಯರು ಪ್ರಾರ್ಥನೆ ಮಾಡಿ ರೊಟ್ಟಿ ಮುಡ್ದೆ ಮಾಡೋ ಎಲ್ಲಾರ್ಗು ಕೊಡ್ಬೇಕಾಗಿತ್ತು ಆ ಕೊಟ್ಟಿದ್ಮೇಲೆ ಎಲ್ಲರೂ ಏನ್ ಮಾಡ್ತಾರೆ ಪಂಕ್ ಇಲ್ಲಿ ಕೈ ಹಾಕ್ತಾ ಇದ್ರಂತೆ ಎಲ್ಲರ ಇದು ಇಲ್ಲಿ ಹೇಳ್ತಾ ಇರೋದು ದಿನ ಒಂದು ಮಾಡುವಂತ ಭೋಜನದ ಬಗ್ಗೆ ಹೇಳ್ತಾರೆ ಹೊರ್ತು ಪ್ರಭೋರಾತ್ರಿ ಭೋಜನ್ ಬಗ್ಗೆ ಹೇಳ್ತಾ ಇಲ್ಲಾರಿ ಎಕ್ಸಾಂಪ್ಸ್ಗಳು ಚೆನ್ನಾಗಿ ಇದೇ ಪದ್ಧತಿ ಏಸುಕುಸ ಏನ್ ಮಾಡಿದ್ರು ಮಾಡಿದ್ರು ಆದ್ರ ಅವ್ರು ಎಷ್ಟು ಸತಿ ಅವ್ರು ಊಟ ಕೊಟ್ಟರು ಜನಗಳಿಗೆಲ್ಲ ಅವಾಗ ಯಾವ ಊಟ ಕೊಟ್ಟಿದ್ರು ಹೆಂಗ್ ಊಟ ಕೊಟ್ರು ಏನ್ ಮಾಡಿದ್ರು ಎಲ್ಲಾನು ಕುಂಡಿಸ್ಬಿಟ್ಟು ದೇವರಿಗೆ ಸ್ತೋತ್ರ ಮಾಡಿ ಏನ್ರಿ ರೊಟ್ಟಿ ಮುರಿದು ಏನ್ ಮಾಡಿದ್ರು ಕೊಟ್ರು ಅವಾಗ ಪ್ರಭು ರಾತ್ರಿಭೋಜನ ಕೊಟ್ರ ಅಂತನ ಇಲ್ಲ ರೀ ಕರ್ತನಲ್ಲಿ ಪ್ರೀತಿ ಅಂತ ಇದು ಇಸ್ರೇಲ್ ಅಂತ ಪದ್ಧತಿ ಅದಕ್ಕೆ ವಾಕ್ಯದಲ್ಲಿ ಓದಿ ದಿನಾಲೂ ಮನೆ ಮನೇಲಿ ಏನ್ ಮಾಡಿದಂತೆ ರೊಟ್ಟಿ ಮುರಿದ್ರು ಅಂತ ಹೇಳ್ತಾರೆ ಯಾಕಂದ್ರೆ ಶಿಷ್ಯನುಗಳು ಏನ್ ಮಾಡ್ತಾರೆ ಅವಾಗ ಅವಾಗ ಹೌಸ್ ವಿಸಿಟಿಂಗ್ ತರ ಹೋಗಿ ಎಲ್ಲರ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಏನ್ ಮಾಡ್ತಾರಂತೆ ಈ ತರ ಬಂದವ್ರನ್ನ ಹಂಗೆ ಕಳ್ಸಿ ಇದ್ರ ಬನ್ನಿ ಊಟ ಮಾಡಿ ಅವಾಗ ಸೋದ್ರ ಸೋದ್ರೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಏನ್ ಮಾಡ್ತಾ ಇದ್ರು ಇವಾಗ ಈ ತರ ರೊಟ್ಟಿ ಮುಡಿತಾ ಇದ್ರು ಹೊರ್ತು ಏನ್ ಪ್ರಭು ರಾವತ್ರಿ ಭೋಜನ ಅಲ್ಲ ರೀ ಮಾಡ್ತಾ ಇದ್ರು ಆಮೇಲೆ ರೊಟ್ಟಿ ಅಂತ ಕೊಡ್ತಾರ ರಸ ಕೊಟ್ಟಿದ್ಯಾ ಕೊಡ್ಲೇ ಇಲ್ಲ ರೀ ಅದರ ದ್ರಾಕ್ಷ ರಸ ಕೊಟ್ಟಿದ್ರೆ ಖಂಡಿತವಾಗ ಏನ್ ಮಾಡ್ರ ಆ ಸೊ ಇಲ್ಲಿ ಮಾಡೇ ಮಾಡಿರೋರು ಮಿಸ್ ಮಾಡೋಕೆ ಸಾಧ್ಯನೇ ಇಲ್ಲ ಅಲ್ವರ ಸರಿ ಇವಾಗ ದಿನ ಆಯ್ತು ಇವಾಗ ವಾರ ಪರಿಸ್ಥಿತಿ ಅದಿಂಗೆ ಅದಕ್ಕೂ ಒಂದ್ ವಾಕ್ಯ ಇದೆ ಓದ ನೋಡಿದ್ದೀನಿ ಇಲ್ಲಿ ಅಪೋಸ್ಲು ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಒಂದನೇ ವಾಕ್ಯ ಅಪೋಸ್ಲು ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ವಾಕ್ಯ ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನ್ನು ಅವರಿಗೆ ಪ್ರಸಂಗಿಸುತ್ತಾ ಸರಿಹೊತ್ತಿನವರೆಗೂ ಉಪನ್ಯಾಸವನ್ನ ನಡೆಸಿದನು ನೋಡ್ರ ಇಲ್ಲಿ ವಾರದ ಮೊದಲನೇ ದಿನ ಎಂದು ಶಿಷ್ಯರೆಲ್ಲರೂ ರೊಟ್ಟಿ ಮುರಿಯುವಂತ ಪದ್ಧತಿಗೆ ಕೂಡಿ ಬಂದಾಗ ಅಂತ ಹೇಳ್ತಾರೆ ಅಂದ್ರೆ ನೋಡಿ ಬರ್ತಾರೆ ವಾರದ ಮೊದಲನೇ ದಿನ ಮಾಡ್ತಾ ಇದ್ರು ಆಗ ನಾವೇನು ಮಾಡಬೇಕು ವಾರದ ಮೊದಲನೇ ದಿನ ಮಾಡ್ಬೇಕು ರೊಟ್ಟಿ ಮುರಿಯಂತ ಪದ್ಧತಿ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಇದನ್ನ ಪ್ರಭು ರಾತ್ರಿ ಭೋಜನ ಬಂದ್ರೆ ಅಂತ ಹೇಳ್ತಾರೆ ಸರಿ ಆಯ್ತು ಇವಾಗ ಇದನ್ನ ಪರಿಗಣಿಸೋಣ ವ್ಯವಸ್ಥೆ ಮಾಡೋಣ ಸ್ಟಡಿ ಮಾಡೋಣ ನೋಡಿ ಇವಾಗ ವಾರದ ಮೊದಲನೇ ದಿನ ಏನು ಯಾವಾಗ ವಾರದ ಮೊದಲನೇ ದಿನ ಅಂದ್ರೆ ಯಾವಾಗ ಇವಾಗ ನೋಡಿ ಇವಾಗ ಭಾನುವಾರ ವಾರದ ಮೊದಲನೇ ದಿನಾನ ನಮ್ಗೆ ಯಾವ್ದು ವಾರದ ಮೊದಲ ದಿನ ಅದೇ ಅದು ಹಳೆ ಒಡಂಬಡಿಕೆ ಪ್ರಕಾರ ಸಾಟರ್ಡೆ ಬರುತ್ತೆ ಸರ್ ಹೊಸ ಒಡಂಬಡಿಕೆ ಪ್ರಕಾರ ಭಾನುವಾರ ಹ್ಮ್ ಅಲ್ವಾ ಸತ್ಯವೇದ ಪ್ರಕಾರ ವಾರದ ಮೊದಲನೇ ದಿನ ಅಂತಂದ್ರೆ ಭಾನುವಾರ ರೀ ವಾರದ ಕೊನೆ ದಿನ ಅಂತಂದ್ರೆ ಸಬ್ಬಾತ್ ದಿನ ಶನಿವಾರ ಅಲ್ವರ ಸರಿ ಶನಿವಾರದ ಹೊತ್ತು ಏನ್ ಮಾಡೋರು ಇಸ್ರೇ ಜನಗಳು ವಾರದ ಕೊನೆ ದಿನ ಸಬ್ಬಾತ್ ದಿನ ಏನ್ ಮಾಡೋರು ಇಸ್ರೇ ವಿಶ್ರಾಂತಿ ಅವ್ರಿಗೆ ವಿಶ್ರಾಂತಿ ಜಾಲಿ ಲೀವ್ ತಗೊಂಡು ಎಲ್ಲ ಕಡೆ ಊರ್ ತಿರ್ಗಾಡೋದು ಅದರ ಅದ್ ಮಾಡ್ತಾ ಇದ್ರ ಏನ್ ಮಾಡ್ತಾ ಏನ್ ಗೊತ್ತಾ ಧರ್ಮಶಾಸ್ತ್ರದ ಪ್ರಕಾರ ಸಬ್ಬಾತ ದಿನ ಅಂತಂದ್ರೆ ಅವಾಗ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ವೇದ ಪ್ರಯಾಣ ಮಾಡ್ಬೇಕು ನೋಡಿ ಅಪೋಸ್ಲಿ ಕೃತಿಗಳು ಹದಿನೈದು ಇಪ್ಪತ್ತೊಂದು ಓದಿ ಅಪೋಸ್ಲಿ ಹದಿನೈದು ಇಪ್ಪತ್ತೊಂದ್ರಲ್ಲಿ ಹೇಳ್ತಾರೆ ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನ ಬೋಧಿಸುವವರು ಇದ್ದಾರೆ ಅದು ಪ್ರತಿ ಸಬ್ಬದ ದಿನವೂ ಸಭಾ ಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದ ನೋಡ್ರಿ ಸಬ್ಬ ದಿನದಲ್ಲಿ ಏನಾಗ್ತಾರೆ ಪಾರಾಯಣ ಆಗ್ತದೆ ವೇದ ಪರಾಯಣ ಧರ್ಮಶಾಸ್ತ್ರ ಅಂತ ಎಲ್ಲ ಪ್ರಮಾಣ ಎತ್ತಿ ಎತ್ತಿ ಹೇಳ್ಬೇಕ್ರಿ ಯಾಕೆ ಮರ್ತೋಗ್ಬಿಡ್ತಲ್ಲ ತಿರ್ಗಾ ಒಂದ್ ವಾರ ಏನ್ ಮಾಡ್ಲಿ ಅವರು ಕೀಪ ಅನುಕೂಲ ಆಗಿ ಅಂದ್ರೆ ವಾರದ ಕೊನೆ ದಿನ ಅಂದ್ರೆ ಸಬ್ಬ ದಿನ ಸೊ ವಾರದ ಮೊದಲನೇ ದಿನ ಅಂದ್ರೆ ಯಾರಪ್ಪ ಭಾನುವಾರ ಇವಾಗ ಏಸು ಕಿಸ್ತು ಪುನರ್ವರ್ತನ ಆಗಿದೆ ಯಾವತ್ತ ಭಾನುವಾರ ಸರಿ ಇವಾಗ ಯೇಸು ಕಸು ಪುನರ್ತನ ಆಗಿದೆ ಯಾವಾಗಪ್ಪ ಭಾನುವಾರ ಸರಿ ಈ ಭಾನುವಾರ ಏನಾಯ್ತು ನೋಡಿ ಯೇಸು ಕಸುನ್ ಮರಣರ್ತನ ಅಲ್ವ ಓಡಿ ಓದನ ಲೂಕ ಇಪ್ಪತ್ನಾಲ್ಕು ಒಂದು ಪುನರ್ತನ ಪುನರ್ತನಾಗಿದ್ದ ಭಾನುವಾರ ಅಂತ ಓದನ ಹಾ ಓದಿ ಲೂಕ ಇಪ್ಪತ್ನಾಲ್ಕು ಒಂದು ಓದಿ ಆ ಸ್ತ್ರೀಯರು ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮುಗ್ಬಿರುವಾಗ ಸಿದ್ಧ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು ಅಂಗಡಿ ಯಾವಾಗ ಬಂದಿದ್ದು ವಾರದ ಮೊದಲನೇ ದಿನ ಯಾವತ್ತು ಭಾನುವಾರ ಅದಕ್ಕೆ ನೋಡ್ಬೇಕಾರೆ ಗುಡ್ ಫ್ರೈಡೇ ಆಗಿದ ತಕ್ಷಣ ರಿಸರ್ವೆಕ್ಷನ್ ಸಂಡೇ ಏನ್ರೀ ಎಲ್ಲಾರು ಬಿಳಿಗೆ ಸಭೆಗೆ ಹೋಗ್ತಾರೆ ಯಾಕೆ ಇದು ಆ ಅದರ ವಾಚನ ಅದ್ರ ಮೇಲೆ ಅಲ್ರೇಸು ರಿಸರ್ವೆಕ್ಷನ್ ಆಗಿದ್ದು ಸಂಡೇ ಅರ್ಲಿ ಮಾರ್ನಿಂಗ್ ರೀ ಎಲ್ಲಾ ಸಹೋದರಿಗಳು ಏನ್ ಮಾಡ್ತಾರಲ್ಲ ಅಹ್ ದ್ರವ್ಯಗಳ ತಗೊಂಡೋಗಿ ಏಸು ಕಿಸ್ ಏನ್ ಮಾಡ್ತಾರೆ ತಗೊಂಡೋಗ್ತಾರೆ ಅಲ್ಲಾರ ವಾರದ ಮೊದಲನೇ ದಿನ ಸರಿ ಯೇಸುಗು ಸು ಪುನೋರ್ತನಾಗಿ ವಾರದ ಮೊದಲನೇ ದಿನ ಅವ್ರಿಗೆ ಹೆಂಗ್ ಶಿಷ್ಯನ ಹೆಂಗ್ ಗೊತ್ತಾಯ್ತು ಯೇಸುಗ ಸು ಪುನವರ್ತನಾಗಿದ್ದಾರೆ ಅಂತ ಅಲ್ಲಿ ಶವ ಏನಿಲ್ಲ ಅಲ್ಲಿ ಸಮಾಧಿಯಲ್ಲಿ ಶವ ಇರಲಿಲ್ಲ ಎರಡನೇದು ಹೇಗ್ಗು ಸು ಪುನವರ್ತನಾಗಿದ್ದಾರೆ ಅಂತ ಅದೇ ದಿನ ಇಬ್ರು ಜನ ಹಿಮಾವಸ್ ಏನ್ ಮಾಡ್ತಾ ಇರ್ತಾರೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲ ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಅಲ್ಲೇ ಹೋದನ ಲೂಕ ಇಪ್ಪತ್ನಾಲ್ಕು ಹದ್ಮೂರು ಓದಿ ಅದೇ ದಿನದಲ್ಲಿ ಅದೇ ದಿನದಲ್ಲಿ ಇಬ್ರು ಜನ ಶಿಷ್ಯನ ಏನು ಮಾಡ್ತಾರೆ ಹೋಗ್ತಾರೆ ಹೆಮಾ ಸ್ಪಟ್ನಕ್ಕೆ ಅಲ್ವಾರಾ ಈಗ ಹೋಗ್ತಾಯಿರ್ಬೇಕಾರೆ ಯೇಸು ಸಡನ್ನಾಗಿ ಏನು ಮಾಡ್ತಾರೆ ಒಂದು ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ತಾರೆ ಏನಪ್ಪಾ ಹೇಗಿದ್ದೀರಾ ಅಂತ ಕೇಳ್ತಾರೆ ಅವಾಗ ಚೆನ್ನಾಗಿದ್ದೀನಿ ಸರ್ ಏನಪ್ಪ ಏನಾಯ್ತು ಅಂತ ಕೇಳಿದೆ ಅಂದರೆ ಅಯ್ಯೋ ನಿಮ್ಗೆ ಗೊತ್ತಿಲ್ವಾ ಸರ್ ಯೇಸು ಅಂತ ಮುಟ್ಟಿದ್ರು ಅಲ್ವಾರ ಅವರೇ ನಮಗೆ ರಕ್ಷಣೆ ಕೊಡಬೇಕು ಅಂತ ಇದ್ದಿದ್ರು ಇಸ್ರೇಲ್ಗೆ ಜನಗಳಿಗೆ ರೋಮರಿಂದ ವಿಮೋಚನೆ ಕೊಡಬೇಕು ಅಂತ ನಾವು ಎದುರು ನೋಡ್ತಾ ಇದ್ರಿ ಆರೇ ನೋಡ್ರಿ ಅವ್ರು ಏನಾಗ್ಬಿಟ್ಟವ್ರ ಇವತ್ತಾ ಹಿಂಗೆ ಸತ್ತ ಹೋಗ್ಬಿಟ್ಟವ್ರೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ ನೋಡಿ ಓದೋಣ ಹದಿನೈದು ಮತ್ತು ಹದಿನಾರು ಅದರಲ್ಲಿ ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಏಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು ಆದರೆ ಅವರ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ ಅವರ ಕಣ್ಣು ಕಟ್ಟಿದ ಹಾಗಾಯ್ತು ನೋಡ್ರ ಕಣ್ಣು ಕಟ್ಟಿದಂತ ಆಯ್ತಂತೆ ಸರಿ ಹಿಂಗೆ ಮಾತಾಡ್ಕೊಂಡು ಹೋಗ್ತಾರೆ ಅವಾಗ ಯೇಸು ಏನ್ ಮಾಡ್ತಾರೆ ಇವ್ರ ಬಗ್ಗೆನೇ ಸತ್ಯವಯಂತ ಎಲ್ಲ ವಾಕ್ಯಗಳನ್ನ ತೆಗ್ದ್ಬಿಟ್ಟು ಶಿಷ್ಯನಗಳಿಗೆ ಕೋರ್ಟ್ ಮಾಡ್ತಾರೆ ಎಲ್ಲಾ ಕೋಟ್ ಮಾಡ್ತಾ ಮಾಡ್ತಾ ಇನ್ನೇನು ಊರ ಹತ್ರ ಬರ್ತಾರೆ ಅವಾಗ ಶಿಷ್ಯನಗಳು ಬನ್ನಿ ಸರ್ ಹೋಗನ ಊಟಕ್ಕೆ ಹೋಗೋಣ ಬನ್ನಿ ಲೇಟ್ ನೀವು ಆಗ್ಬಿಡ್ತಾವಳಿ ಹೋಗ್ಬಿಡಿ ಮುಂದಕ್ಕೆ ಅಂತ ಹೇಳ್ತಾರೆ ಯೇಸುಕುಸಿನ್ ಮಾಡ್ತಾರೆ ಇಲ್ಲ ಇಲ್ಲ ಬರ್ತೀನಿ ಬಾಯ್ ಬಾಯ್ ಅಂತಂದ್ಬಿಟ್ಟು ಏನೋ ದೂರಕ್ಕೆ ಥರ ಓಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಶಿಷ್ಯಗಳು ಬಿಡೋಲ್ಲ ಆವಾಗ ಏಸು ಕಸುಮಿ ಕರ್ಕೊಂಡು ಎಲ್ಲಿಗೋ ಕೂತ್ಕೊಂತಾರೆ ಅಂದ್ರೆ ಕುಸುಮ್ ಜೊತೆಗೆ ಊಟಕ್ಕೆ ಏನು ಮಾಡಿದ್ರೆ ಕೂತ್ಕೊಂತಾರೆ ಕೂತ್ಕೊಂಡವಾಗ ಏನಾಯ್ತು ನೋಡಿ ಓದನ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತನೇ ವಾಕ್ಯ ಹ್ಮ್ ಆದರೆ ಅವರು ನಮ್ಮ ಸಂಗಡ ಇರು ಸಂಜೆ ಆಯ್ತು ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು ಹ್ಮ್ ಆಮೇಲೆ ಅವರು ಆತನ ಗುರುತನ್ನು ಹಿಡಿದರು ಹ್ಮ್ ಆತನು ಅವರ ಕಣ್ಣಿಗೆ ಮಾಯವಾದನು ಮಾಯವಾದನು ಅಂಡರ್ಲೈನ್ ಮಾಡ್ಕೊಂಡಿರ್ತೀನಿ ಅಂದ್ರೆ ಮೂರ್ ಜೊತೆಗೆ ಒಬ್ಬರ ಯೇಸು ಕ್ರಿಸ್ತು ರೊಟ್ಟಿ ಏನ್ ಮಾಡ್ತಾರೆ ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿತಾರೆ ರೊಟ್ಟಿ ಮುರಿದ ತಕ್ಷಣ ಶಿಷ್ಯನ ಕಣ್ಣಿಟ್ಕೊಂಡ್ಬಿಟ್ರು ಓಹೋ ಇವ್ರು ಯಾರು ನಮ್ಮ ರಕ್ಷಕನಪ್ಪ ಏಸು ಕ್ರಿಸ್ ಅಷ್ಟೊತ್ತಿಗೆ ಏಸು ಖ್ರಿಸು ಏನಾಗ್ಬಿಟ್ರು ಅಲ್ವ ಅಂಗ್ರ ಏಸು ಕ್ರಿಸ್ತು ಇಲ್ಲಿ ಪುನರ್ತನ ಆಗಿದ್ನ ಶಿಷ್ಯನರು ವಾರದ ಮೊದಲನೇ ದಿನ ಕಣ್ಣಿಟ್ಕೊಂಡಿದ್ದಂಗೆ ಯಾದ್ರ ಮುಖಾಂತರ ಏಸು ಖ್ರಿಸ್ ಏನ್ ಮುರಿಯೋದ್ ಮುಖಾಂತರ ರೊಟ್ಟಿ ಮುರಿಯೋದ್ ಮುಖಾಂತರ ಜೊತೆಯಾಗಿ ನಡ್ಕೊಂಡಾಗವ್ರೆ ಕಂಡಿಡಿಯಕ್ಕಾಗಿಲ್ಲ ನೋಟದಲ್ಲಿ ಕನ್ನಡಿಕ್ ಆಗಿಲ್ಲ ಮಾತಲ್ಲಿ ಕಂಡಿಡಿಯಕ್ಕಾಗಿಲ್ಲ ಆಗಿಲ್ಲ ಅದರ ಅದು ಹೆಂಗಪ್ಪ ಕಂಡಿಡ್ಕೊಂಡ್ಬಿಟ್ರು ಅಂತಂದ್ರೆ ರೊಟ್ಟಿ ಮುರಿಯೋದು ಮುಖಾಂತರ ಅಂಗ್ರ ವಾರದ ಮೊದಲನೇ ದಿನ ಏಸು ಕ್ರಿಸ್ತು ಪುನೂರ್ತನ ಆಗಿರೋದ್ನ ಶಿಷ್ಯನ್ರು ಹೇಗ್ ಕಂಡಿಡ್ಕೊಂಡ್ರು ರೊಟ್ಟಿ ಮುರಿಯೋದನ ಈ ನೆನ್ಪಿಗಾಗೇನೆ ವಾರದ ಮೊದಲನೇ ದಿನ ಎಲ್ಲ ಆ ಕಡೆ ಸಭೆ ಸೇರಕ್ಕೆ ಶುರು ಮಾಡಿದ್ರು ಯಾವ ತುಂಬಾ ಸಂತೋಷವಾದ ಸುದ್ದಿ ಆಯ್ತು ಅಂದ್ರೆ ಯೇಸು ಕುಸು ಮರಣದಕ್ಕಿಂತ ಯೇಸು ಕುಸುಮ್ ಪುನರ್ತನ ಏನ್ರಿ ತುಂಬಾ ಸಂತೋಷದ ಸುದ್ದಿ ಆಯ್ತು ಅದಕ್ಕೆ ಎಲ್ಲಾ ಕಡೆ ಸಭೆಗಳು ಏನಾಯ್ತು ಗೊತ್ತಾ ಸಂಡೇನೆ ಶುರು ಆಗಿ ಅದಕ್ಕೆ ಇಸ್ರೇಲ್ ಅಲ್ಲಿ ಸಭಾತ್ ಹೋಗ್ಬಿಟ್ಟು ಶನಿವಾರ ಹೋಗ್ಬಿಡ್ತು ಏನ್ಬಿಡ್ತು ಭಾನುವಾರ ಬಂತು ಹೇಗೆ ಅಂತಂದ್ರೆ ಯಾವಾಗ ಇಡೀ ಲೋಕದಲ್ಲಿ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಎಲ್ಲಾ ಡಾಮಿನೇಟ್ ಆಗಿ ಶುರು ಮಾಡಿದ್ರು ರೋಮನ್ಸ್ ಕಾಲದಲ್ಲಿ ಅವಾಗ ಎಲ್ಲಾ ಕ್ರಿಶ್ಚಿಯನ್ಸು ವಾರದ ಮೊದಲನೇ ದಿನ ಸಭೆಗೆ ಬಂದ್ಬಿಟ್ಟು ಏಸು ಕುಸುಮ್ ಪುನರ್ತನ ನೆನ್ಸ್ಕೊಳಕೆ ಶುರು ಮಾಡಿದ್ರು ಆವಾಗ ಏನ್ ಮಾಡಿದ್ರು ರೋಮ್ ಎಂಪೈರ್ ನೋಡಿದ ಕಾನ್ಸ್ಟೆಂಟೀನೋ ಎಲ್ಲರೂ ಎಲ್ಲಾರು ಕ್ರಿಶ್ಚಿಯನ್ಸ್ ಹೋಗ್ತಾರೆ ಅವ್ನು ಕನ್ವರ್ಟ್ ಆಗ್ಬಿಟ್ಟು ಅವಾಗ ಏನ್ ಮಾಡುದ್ರೆ ಸರಿಯಪ್ಪ ಇನ್ಮೇಲಿಂದ ಸಂಡೇ ಏನ್ ಮಾಡಿ ಎಲ್ಲ ನೀವು ಲೀವೋ ತಗೊಳ್ಳಿ ಎಲ್ಲ ಸಭೆಗೆ ಹೋಗ್ಬಿಟ್ಟು ಆರಾಮ್ ಏನ್ ರಿಲ್ಯಾಕ್ಸ್ ಆಗಿರಿ ಅಂತ ಹೇಳ್ಬಿಟ್ಟು ಆವಾಗ ಸಂಡೇ ಬಂದ್ಬಿಟ್ಟು ಏನಾಗೋಯ್ತು ವೀಕ್ ಎಂಡ್ ಆಗೋಯ್ತು ವೀಕ್ ಬಿಗಿನಿಂಗ್ ಬದಲು ಅದಕ್ಕೆ ಇವಾಗ ವಾರದ ಮೊದಲನೇ ದಿನ ಅಂತಾರೆ ಯಾರಿಗಾಗ ಕೇಳಿದ್ರೆ ಸಾಮಾನ್ಯವಾಗಿ ಹೇಳಿದ್ರೆ ಗೊತ್ತಾ ಮಂಡೇ ಅಂತ ಹೇಳ್ತಾರೆ ವೀಕೆಂಡ್ ಅಂದ್ರೆ ಏನ್ ಹೇಳ್ತೀರಿ ವೀಕೆಂಡ್ ಅಂದ್ರೆ ಯಾವತ್ತು ಸಂಡೇ ಸಂಡೆಕ್ಟಾ ಅದಕ್ಕೆ ಬಂದಿದ್ದು ಅಂದ್ರೆ ಇವತ್ತು ಚೋಸ್ನೆ ಬಟ್ಟೆ ವಾರದ ಮೊದಲೇ ದಿನ ಯೇಸು ಕುಸು ಮರಣ ಎನ್ಸ್ಕೊಂತಿದ್ರೆ ಯೇಸುಕುಸುನ ಪುನರ್ತನ ನೆನ್ಸ್ಕೊಂತಾರೆ ಶಿಶು ಕೂಡ ಪುನರ್ತನೇ ಮರಣನೇ ರೀ ಅದಕ್ಕೆ ನೀವು ವಾಕ್ಯದಲ್ಲಿ ಅಪೋಸ್ಲು ಕೃತಿಗಳು ಇಪ್ಪತ್ತನೇ ದೇಲೆ ಹೋದ್ರೆ ವಾರದ ಮೊದಲನೇ ದಿನ ರೊಟ್ಟಿ ಮುರಿ ಅಂತ ಪದ್ಧತಿ ಅಂತ ಕೊಟ್ಟವ್ರೆ ಯಾವ ರೊಟ್ಟಿ ಮುರಿ ಅಂತ ಪದ್ಧತಿ ಏಸುಕುಸು ಪುನರ್ತನ ಗೋಚರವಾದಲ್ಲ ಆ ಪದ್ಧತಿಗೆ ಸೇರ್ತಾ ಇದ್ ಅಷ್ಟೇ ಹೊರತು ದ್ರಾಕ್ಷ ರಸ ಅಲ್ವೇ ಇಲ್ಲರಿ ದ್ರಾಕ್ಷ ರಸ ಕೊಟ್ಟಾರ ಇಲ್ಲಿ ಇಲ್ಲಿ ಮಾಡಲ್ಲ ದ್ರಾಕ್ಷ ರಸ ಕೊಡ್ಲೇ ಇಲ್ಲ ಅಲ್ಲಿ ಕೊಟ್ಟಿರೋದು ಏನಂತ ಅಂತಲ್ಲಿ ರೊಟ್ಟಿ ಮುರಿಯಂತ ಪದ್ಧತಿ ವಾರದ ಮೊದಲನೇ ದಿನಾ ಅದರ ಯಾಕಂದ್ರೆ ಏಸು ಕ್ರಿಸ್ತು ಪುನರ್ತನ ಆಗಿರೋದ್ ವಾರದ ಮೊದಲನೇ ಇದ್ ನೆನಪಿಗಾಗೆ ಬಂದು ಸೇರ್ಕೊಳಕ್ ಮಾಡಿದ್ರು ಅಷ್ಟೇ ಬರ್ತೋ ಏನ್ರಿ ಇದಕ್ಕೂ ಪ್ರಭು ರಾತ್ರಿ ಭೋಜನಕ್ಕೆ ಸಂಬಂಧನೇ ಇಲ್ದರಿ ಅದರ ಅದಕ್ಕೆ ಇವಾಗ ನೀವ್ ಹೇಳ್ರಿ ಇವಾಗ ಒಂದೇ ಕುರಿತ ಹನ್ನೊಂದು ಇಪ್ಪತ್ತಾರ ಪ್ರಕಾರ ನಾವ್ ಕರ್ತನ ಮರಣನ ನೆನ್ಸ್ಕೊಬೇಕಾ ಕರ್ತನ ಪುನರ್ತನ ನೆನ್ಸ್ಕೊಬೇಕಾ ಒಂದ್ ಏಕರ್ ಅಂತ ಹನ್ನೊಂದು ಇಪ್ಪತ್ತಾರು ಪ್ರಕಾರ ನಾವ್ ಎರಡು ನೆನ್ಸ್ಕೊಬೇಕು ಡೌಟ್ ಇಲ್ಲ ಬಿಡ್ರಿ ಆದ್ರೆ ಒಂದನೇಕರ್ ಅಂತ ಹನ್ನೊಂದು ಇಪ್ಪತ್ತಾರಲ್ಲಿ ಪ್ರಭು ರಾತ್ರಿ ಭೋಜನ ಸಂಬಂಧವಾಗಿ ಹೇಳ್ಬೇಕಾರೆ ಏನ್ ಹೇಳ್ತಾರೆ ಇದು ನೀವು ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿಗೆ ನೀವ್ ಏನ್ ಮಾಡ್ದಂಗೆ ಏನ್ ನೆನ್ಸ್ಕೊಂಡಂಗೆ ಮಾಡ್ಕೊಳ್ಳಿ ಪುನರ್ತನ ರೀ ಮರಣ ನೆನ್ಸ್ಕೊಂಡ್ ಅಂದ್ರೆ ಇವಾಗ ಯೋಚನೆ ಮಾಡ್ರಿ ಒಬ್ರು ಮರಣನ ನಾವ್ ಯಾವಾಗ ನೆನ್ಸ್ಕೊಬಹುದು ದಿನ ನೆನ್ಸ್ಕೊಬೋದ್ರಿ ಡೌಟ್ ಇಲ್ಲ ರೀ ಅದ್ರಲ್ಲಿ ಏನ್ ಡೌಟೇ ಇಲ್ಲ ಆದ್ರೆ ನೋಡಿ ಇಷ್ಟು ಜನ ಇದಾರೆ ಅದ್ರ ಇವರೆಲ್ಲಾ ಸತ್ತೋಗಿರೋ ದಿನಾನ ನಾವ್ ಯಾವಾಗ ನೆನ್ಸ್ಕೊಂತೀರಿ ದಿನ ನೆನ್ಸ್ಕೊಂತೀವಿ ವರ್ಷಕ್ಕೊಂದ್ಸತಿ ವಾರಕ್ಕೊಂದ್ಸತಿ ತಿಂಗ್ಳಗೊಂದ್ಸತಿ ನಾ ಈ ವರ್ಷಕ್ಕೊನ್ಸತಿ ವರ್ಷಕ್ಕೊನ್ಸತಿ ಇದೇ ರೀತಿ ನಮ್ಮ ಕರ್ತನ ಮರಣವನ್ನು ತುಂಬಾ ಶ್ರದ್ಧೆಯಿಂದ ತುಂಬಾ ಭಯ ಭಕ್ತಿಯಿಂದ ನಾವ್ ಯಾವಾಗಪ್ಪ ನೆನ್ಸ್ಕೊಬೇಕು ಅಂದ್ರೆ ವರ್ಷಕ್ಕೊಂದ್ಸತಿ ಅಲ್ವರಾ ಸರಿ ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ ಬ್ರದರ್ ಪ್ರೂಫ್ ಇದೆಯನ್ನು ಎಸ್ ಬೈಬಲ್ ನ ಪ್ರೂಫ್ ರೀ ಪ್ರಭು ರಾತ್ರಿ ಭೋಜನನ ಆತನ ಮರಣವನ್ನು ನಾವು ಕರೆಕ್ಟ್ ಆಗಿ ನೆನ್ಸ್ಕೊಂಬೇಕಾಗಿರೋದಿ ಯಾವಾಗತ್ತಾ ವರ್ಷಕ್ಕೆ ಒಂದೇ ಸತಿ ಯಾತಕ್ಕೆ ಅಂತಂದ್ರೆ ಏಸು ಕ್ರಿಸ್ತು ಇಲ್ಲಿ ಮಾಡಿದಂತ ಪ್ರಭು ರಾತ್ರಿ ಭೋಜನ ಆಕ್ಚುಲಿ ಏನು ಗೊತ್ತಾ ಒಂದು ವಿಶೇಷವಂತ ಆಚರಣೆ ಅದರ ಆ ಆಚರಣೆ ಬಗ್ಗೆ ಅವರೇ ಹೇಳ್ತಾರೆ ಓದ ನೋಡಿಂತೀನಿ ಎಲ್ಲಿ ಹೇಳ್ತಾರೆ ಅಂದ್ರೆ ಏಸು ಕ್ರಿಸ್ತು ಸತ್ತಿರೋದು ಏಸು ಕ್ರಿಸ್ತು ಮಾಡಿದಂತ ಆಚರಣೆ ಏನ್ ಗೊತ್ತಾ ಆಚರಣೆ ಅದುವ ನೋಡಿ ಓದನ ಲೂಕ ಇಪ್ಪತ್ತೆರಡು ಹದಿನೈದು ಓದಿ ಮೊದಲು ಲೂಕ ಇಪ್ಪತ್ತೆರಡನೇ ಅಧ್ಯಾಯ ಹದಿನೈದನೇ ವಾಕ್ಯ ಓದಿಂತೀನಿ ಚರ್ಚಿಸ ಚರ್ಚಿಸುತ್ತಿರುವಾಗ ಏಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಲೂಕ ಇಪ್ಪತ್ತೆರಡು ಹದಿನೈದು ಅದೇ ಸರ್ ಇಪ್ಪತ್ತೆರಡನೇ ಅಧ್ಯಾಯ ನೀವು ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನ ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಯಾವ ಪಸ್ಕದ ಊಟ ಪಸ್ಕದ ಊಟ ಯಾವ ಪಸ್ಕ ಅಲ್ಲಿ ಏನಂತ ವಾಕ್ಯದ ಮುಂಚೆ ಮುಂಚೆ ವಾಕ್ಯದಲ್ಲಿ ವಾಕ್ಯದಲ್ಲಿನಿವರ್ಸಿಟಿ ವಾಕ್ಯ ಓದಿ ಗಮನಿಸಿ ದಯವಿಟ್ಟು ಎಲ್ಲರೂ ಓದಿ ಒಬ್ರೇ ಒಬ್ರು ಓದಿ ಕ್ಲೀನ್ ಆಗಿ ನಾನು ಕ್ಷಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಈ ಪಸ್ಕಾ ಅಂಡರ್ಲೈನ್ ಮಾಡ್ಕೊಳ್ಳಿ ಯಾವ ಪಸ್ಕ ಈ ದಿಸ್ ಪಾಸ್ ಓವರ್ ವಿತ್ ಗ್ರೇಟ್ ಡಿಸೈರ್ ಡಿಸೈರ್ಡ್ ಟು ಸೆಲೆಬ್ರೇಟ್ ದಿಸ್ ಪಾಸ್ ಓವರ್ ವಿತ್ ಯೂ ಅಂತ ದಿಸ್ ಪಾಸ್ ಓವರ್ ಈ ಪಸ್ಕಾ ಅಂಗಾರೆ ಯೇಸು ಕ್ರಿಸ್ತ ಆಚರಣೆ ಮಾಡಿದ್ದು ಪಸ್ಕಾ ಬಾರಿ ಯಾವ ಪಸ್ಕಾ ಬಾ ಕುರಿ ಕಡಿತಾ ಇರ್ಲಿಲ್ಲ ಆತರ ಎಲ್ಲ ಕುರಿ ಕಡಿಯೋದು ಬೇಕಾಗಿಲ್ಲಪ್ಪ ಮುಂದಕ್ಕೆ ಈ ಪಸ್ಕಾ ನಾನು ಹೇಳ್ತೀನಿ ಇದನ್ನ ಇನ್ಮೇಲೆ ಏನ್ ಮಾಡಿ ನೀವು ನೀವು ಮಾಡಿ ಇದನ್ನ ನಿಮ್ಮ ಸಂಗಡ ಮಾಡಲಿಕ್ಕೆ ನಾನ್ ತುಂಬಾ ಎಷ್ಟೋ ಆಸೆಯಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಮಾಡ್ಬಿಟ್ಟು ಹೇಳ್ತಾರೆ ಇದು ನನ್ನ ನೆನಪಿಗಾಗಿ ಇದನ್ನ ನೀವ್ ಮಾಡಿ ಅಂತ ಹೇಳಿದ್ರು ಇವಾಗ ಯೋಚನೆ ಮಾಡಿದ್ದೀನಿ ಇಸ್ರೇ ಜನಗಳು ಪಸ್ಕಾನ ಯಾವಾಗ್ ಮಾಡ್ತಾ ಇದ್ರು ವಾರಕ್ಕೊಂದ್ಸತಿ ಮಾಡ್ತಾ ಇದ್ರ ತಿಂಗ್ಳಿಗೊಂದ್ಸತಿ ಮಾಡ್ತಾ ಇದ್ರ ಅಥವಾ ದಿನಾ ಮಾಡ್ತಾ ಇದ್ರ ವರ್ಷಕ್ಕೊಂದ್ಸತಿ ಅದನ್ನೇ ಪಸ್ಲು ಪೌಲು ಕ್ಲೀನ್ ಆಗಿ ಬರಿ ಇವಾಗ ಓದಿ ಒಂದೇ ಕುರಂತ ಐದು ಏಳು ಓದಿ ಒಂದೇ ಕುರಂತ ಐದನೇ ಅಧ್ಯಾಯ ಏಳನೇ ವಾಕ್ಯ ಓದಿ ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ನೋಡೋಣ ಅದ್ಯಾವುದೆಂದರೆ ಹಿಂದರೆ ಕ್ರಿಸ್ಟ್ ಜೀಸಸ್ ಕ್ರೈಸ್ಟ್ ಜೀಸಸ್ ಕೈಸ್ಟ್ ಪಸ್ಕದ ಕುರಿ ಅವ್ರು ಕಡಿತವ್ರು ಅಂತಂದ್ರೆ ಅದನ್ನ ನೆನಪಿಗಾಗಿ ನಾವು ಮಾಡ್ಬೇಕ್ರಿ ಕಡಿಯೋದ ಇಲ್ಲ ರೀ ಕ್ರೈಸ್ಟೇ ಪಾಸ್ಟೇಂದ್ರಿ ಆ ಪಸ್ಕಾನ ನಾವು ನೆನ್ಸ್ಕೊಬೇಕ್ರಿ ಪ್ರತಿ ವರ್ಷ ಕರೆಕ್ಟ್ ಆಗಿ ಅದಕ್ಕೆ ಶಿಷ್ಯನ್ಗಳೆಲ್ಲ ಆಚರಣೆ ರೆಡಿ ಮಾಡಿದ್ರು ಗೊತ್ತಾ ಏನ್ರಿ ಈ ಪ್ರಭು ರಾತ್ರಿ ಭೋಜನಕ್ಕೆಲ್ಲ ಸಿದ್ಧತೆಗಳು ಅವ್ರು ಏನ್ ಮಾಡಿದ್ದು ನೋಡಿ ಹೋದ ನಮ್ಮಲ್ಲಿ ಲೂಕ ಇಪ್ಪತ್ತೆರಡರಲ್ಲಿ ಓದಿ ಲೂಕ ಇಪ್ಪತ್ತೆರಡು ಹದ್ಮೂರು ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸವರಿಸಿದ್ರು ಏನ್ ರೆಡಿ ಮಾಡಿದವರು ಪಸ್ಕ ಪಸ್ಕರಿ ಪಸ್ಕಾನೇ ಮಾಡಿದವರು ಆ ಪಸ್ಕದಲ್ಲಿ ಹೊಸ ನಿಯಮ ಏನಂದ್ರೆ ಕುರಿಮುರಿ ಬದಲಾಗೆ ರೊಟ್ಟಿ ಅದ್ರ ಕಾಯಿ ಪಲ್ಯಗಳ ಬದ್ಲಾಗೆ ಏನ್ರಿ ಇಲ್ಲಿ ದ್ರಾಕ್ಷಿರಸ ಹೊಸ ಪಸ್ಕನ ನಿಯಮನ ಏನ್ ಮಾಡಿದ್ರು ಕೊಟ್ಟುರಿ ಅಲ್ವರ ಅದಕ್ಕೆ ಏನ್ರಿ ಪಸ್ಕಾ ಇವಾಗ ನೀವ್ ಹೇಳ್ರಿ ಯಹುದ್ಯರ ಕ್ಯಾಲೆಂಡರ್ ಪ್ರಕಾರ ಯಾವ ಮಾಸದಲ್ಲಿ ಬರೋದು ಯಾವ ತಿಂಗಳಲ್ಲಿ ಬರೋದು ಚೈತ್ರ ಮಾಸ ಹದಿನಾಲ್ಕನೇ ತಾರೀಕು ಬರೋ ಇಲ್ಲಪ್ಪ ಅಂದ್ರೆ ಬೈಬಲ್ ಓದ್ತೀರ ಅರ್ಥ ಆಯ್ತು ಅಲ್ದ ವರ್ಷಕ್ಕೊಂದ್ಸತಿ ಬರೋದು ಯಾವ ತಿಂಗಳಲ್ಲಿ ಬರ್ತಾರೆ ಗೊತ್ತಾ ಚೈತ್ರ ಮಾಸದಲ್ಲಿ ಬರ್ತಾರೆ ಓದ ನೋಡಿತೀನಿ ವಿಮೋಚನಾಂಡ ಹನ್ನೆರಡು ಎರಡು ಮತ್ತೆ ವಿಮೋಚನಾಂಡ ಹದಿಮೂರು ನಾಲ್ಕು ಓದಿ ಎರಡು ವಾಕ್ಯಗಳನ್ನು ಕೂಡ ಓದಿ ವಿಮೋಚನ ಕಂಡ ಹನ್ನೆರಡು ಎರಡು ಮತ್ತೆ ಹದಿಮೂರು ನಾಲ್ಕು ಹನ್ನೆರಡು ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರತಿ ಹನ್ನೆರಡು ಎರಡು ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರಬೇಕು ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರ್ಬೇಕು ಯಾವ ಮಾಸ ಇದು ಇವಾಗ ವಿಮೋಚನಾ ಕಂಡ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಚೈತ್ರ ಮಾಸದ ಈ ದಿನದಲ್ಲೇ ಹೊರಡುವಾರಾಗಿದ್ದೀರಷ್ಟೇ ನೋಡ್ರ ಚೈತ್ರ ಮಾಸ ರೀ ಯಾವ ಮಾಸ ಚೈತ್ರ ಮಾಸ ಚೈತ್ರ ಮಾಸ ಇಂಗ್ಲೀಷ್ ಬರ್ತಾರೆ ಅಂತ ಬರ್ತದೆ ನಿಸಾನ್ ಅಬಿಬ್ ಅದರ ಚೈತ್ರ ಮಾಸ ಅಂದ್ರೆ ಯಾವ ಮಾಸ ಅಂದ್ರೆ ಏನ್ರಿ ಜನ್ವರಿನ ಚೈತ್ರ ಮಾಸ ಏಪ್ರಿಲ್ ಚೈತ್ರ ಮಾಸ ಅಂದ್ರೆ ಏಪ್ರಿಲ್ ಮಾಸ ರೀ ಹೌದ್ರ ಅದಕ್ಕೆ ಯೋಚನೆ ಮಾಡಿ ಹೇಳ್ತಾರೆ ಬೈಬಲ್ ನಲ್ಲಿ ಇದೇ ಮಾಸ ವರ್ಷದ ಮೊದಲೇ ತಿಂಗಳಾಗಿರ್ಬೇಕು ಅಂತ ಹೇಳ್ತಾರೆ ಕರೆಕ್ಟಾ ಇವತ್ತು ಕೂಡ ಲೋಕದಲ್ಲಿ ನೋಡ್ಬೇಕಾರೆ ಫೈನಾನ್ಷಿಯಲ್ ಇಯರ್ ಯಾವಾಗಿಂದ ಶುರು ಆಗ್ತದೆ ಬೈಬಲ್ ಐತೆ ಬೈಬಲ್ ಅಲ್ಲಿ ಫಸ್ಟ್ ಏನಾದ್ರು ಇದೆ ಜಗತ್ತಲ್ಲಿ ಇವತ್ತು ನಡೆಸ್ ಜನವರಿಗೆ ಹೆಂಗ್ ಬಂತು ಜನ್ವರಿಗೆ ಹೆಂಗ್ ಬಂತು ಅಂದ್ರೆ ಇಸ್ರೇಲ್ ಜನಗಳು ಎಲ್ಲಾ ಕಡೆ ಸ್ಪ್ರಿಡ್ ಆಗ್ಬಿಟ್ರಿ ಯೇಸು ಕ್ರಿಸ್ ಸತ್ತಿದ್ಮೇಲೆ ಎಪ್ಪತ್ತನೇ ಶತಮಾನದಲ್ಲಿ ಇಸ್ರೇಲ್ ನಡ್ದಾಕದ್ರು ಇದೆಲ್ಲ ಪಾಠ ದೇವಸ್ಥಾನ ನೋಡೋಣ ಯಾವಾಗ ಲೋಕತ ಎಲ್ಲ ಕಡೆ ಚದ್ರ ಹೋಗ್ಬಿಟ್ರು ಆವಾಗ ಏನಪ್ಪಾ ಆಯ್ತು ಅಂತಂದ್ರೆ ಏನ್ರೀ ಇಸ್ರೇಲ್ ಎಲ್ಲಾ ಕಡೆ ಹೋಗ್ಬಿಟ್ರು ಆದ್ರೆ ದೇವ್ರ ಮಟ್ಟ ಬಿಡಲರಿ ಪಸ್ಕಾ ಬಂದ ಅವಾಗ ಏಪ್ರಿಲ್ ಅಲ್ಲಿ ಭಯಂಕರ ಆಚರಣೆ ರೀ ರೋಮನ್ಸ್ ಅವ್ರು ನೋಡ್ತಾರೆ ಈ ರೋಮನ್ ಅಧಿಪತಿ ಇರ್ತಾನೆ ಜನರಸಸ್ ಅಂತ ಅವ್ನಿಗೆ ಬೇಜಾರಾಗ್ಬಿಡ್ತಾರೆ ಹೈ ಬಿಡ್ರಿ ನಾನು ಹಬ್ಬನಲ್ಲ ಬಿಡ್ರಿ ಎಲ್ಲ ದೇವ್ರ ಆರೋಗ್ಯ ಮಾಡೋದು ನೀವು ನಮ್ ದೇವ್ರನ್ನ ಆರಾಧನೆ ಮಾಡಿದ್ರೆ ಅವ್ನ ಕೇಳೋದಿಲ್ಲ ಈಗ ಹುದ್ದೆ ರೇ ನಮ್ ದೇವ್ರಿ ನಮ್ ದೇವ್ರಪ್ಪ ನಾ ನಿಮ್ ದೇವ್ರನ್ನೆಲ್ಲ ಅಂತ ಇವನ್ಗೆ ಏನಾಗ್ಬಿಡ್ತಾರೆ ಭಯಂಕರ ಕೋಪ ಆಗ್ಬಿಡ್ತಾರೆ ಇವ್ರು ಯಾವಾಗ ನೋಡಿದ್ರು ಏಪ್ರಿಲ್ ಬಂದ್ರೆ ಈಗ ಮಾಡ್ತಾರಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ರಾಜ ಓಹೋ ಇದೇ ನಿಮ್ ವರ್ಷಕ್ಕೆ ಆರಂಭನಾ ಹಾ ಸರಿ ನಾವೆಲ್ಲ ಇನ್ ಫಾಲೋ ಮಾಡ್ಬೇಕಾ ನಾನು ಚೇಂಜ್ ಮಾಡ್ತೀನಿ ನಾ ಅಂತಾನೆ ಅರಸ ಅಂತ ಏನ್ ಮಾಡ್ತಾನೆ ಅವ್ನು ಚೇಂಜ್ ಮಾಡ್ತಾನೆ ಏನ್ ಮಾಡ್ತಾನೆ ಅಂದ್ರೆ ಅವನು ಈ ತಿಂಗಳನ್ನ ಬೇರೆ ಆಗ್ತಾನೆ ಜನ್ವರಿಗೆ ಆಗ್ತಾನೆ ಯಾಕೆ ಅಂತಂದ್ರೆ ಇವಾಗ ಅವನ ಹೆಸರಿಗೆ ಅನುಕೂಲವಾಗಿರೋದು ಯಾವುದು ಜನ್ವರಿ ಜನರಸಸ್ ಅದಕ್ಕೆ ಜನ್ವರಿಗೆ ಏನ್ ಮಾಡ್ತಾನೆ ಶಿಫ್ಟ್ ಮಾಡ್ಬಿಡ್ತಾನೆ ಈ ರೀತಿ ಏನಾಯ್ತು ಅಂದ್ರೆ ಏನ್ರಿ ಗ್ರಿಗಾರಿಯನ್ ಕ್ಯಾಲೆಂಡರ್ ಅಂತ ಮಾಡಿ ಇಂಗ್ಲೀಷ್ ಕ್ಯಾಲೆಂಡರ್ ಅಂತ ಮಾಡಿ ಜನ್ವರಿಯಿಂದಾನೇ ತಿಂಗ್ಳು ಆರಂಭ ಅಂತ ಏನ್ ಮಾಡ್ತಾನೆ ಒಂದು ಹೊರಡಿಸ್ತಾನೆ ಆವಾಗಿನ ಏನಾಗಿದೆ ಅಂದ್ರೆ ನಮ್ಗಿರೋ ಕ್ಯಾಂಡರ್ಗಳು ಬಂದಿರೋದು ಇದಕ್ಕೆ ಗ್ರಿಗಾರಿಯನ್ ಕ್ಯಾಂಡರ್ ಅಂತ ಏನ್ ಮಾಡೋದು ಹೆಸರುಗಳು ಕೊಡೋದು ಅಲ್ವಾ ಆದ್ರೆ ಯಾವ್ದಿರೋ ಚೇಂಜ್ ಆಗ್ಬೇಕಲ್ಲ ಆಯೋ ನೀನ್ಪಾ ನೀನ್ ಮಾಡ್ಕೊಳಪ್ಪ ನಮ್ಗೆ ಏನ್ ನಮ್ದು ನಮ್ದಿದೆ ಅಂತ ಅವ್ರು ಏನ್ ಮಾಡಿದ್ರು ಹಂಗೆ ನಿಂತ್ಬಿಟ್ರು ಅದಕ್ಕೆ ಇವ್ರು ಏನ್ ಹೇ ಇವ್ ನನ್ ಮಾತು ಅಂತ ಅಂತಂದ್ಬಿಟ್ಟು ಅವ್ನ ಗೆಲಿ ಮಾಡ್ಬೇಕಲ್ಲ ಇಸ್ರೇನ್ ಅದಕ್ಕೆ ಏನ್ ಮಾಡೋದ್ರೆ ಏಪ್ರಿಲ್ ಯಾರ್ಯಾರೆಲ್ಲ ವರ್ಷದ ಆರಂಭ ಮಾಡ್ತಾರೋ ಅವರೆಲ್ಲ ಏಪ್ರಿಲ್ ಫೂಲ್ಸ್ ಅಂತ ಏನ್ಬಿಡ್ದು ಮುಟ್ಟಾಳರು ಅಂತ ಬಿಟ್ಟು ಹೆಸರು ಪಟ್ಟ ಅಭಿಷೇಕ ಅವಾಗ ಏಪ್ರಿಲ್ ಫೂಲ್ಸ್ ಅಂತ ಬಂದಿದ್ದು ಇವಾಗೆಲ್ಲ ಯಾರು ಏಪ್ರಿಲ್ ಫುಲ್ಸ್ ಆಚರಣೆ ಮಾಡಲ್ಲ ಬಿಡಿ ಒಂದ್ ಕಾಲ ನಾವು ಸ್ಕೂಲ್ಗೆ ಹೋಗಬೇಕಾಗಿತ್ತು ಏಪ್ರಿಲ್ ಫುಲ್ ಅಂದ್ರೆ ಟೀಚರ್ಗೆ ಬಿಡೋರು ಅಂದ್ರ ಆತರ ಇತ್ತು ಏಪ್ರಿಲ್ ಫೂಲ್ಸ್ ಜ್ಯೂಸ್ ಫೂಲ್ಸ್ ಫೂಲ್ಸ್ ಅಂತ ಏನ್ಮಿಡ್ರಿ ಮಾಡ್ಬಿಟ್ರು ಈ ರೀತಿನೇ ಏನಾಗಿದ್ದು ಬಂದಿದ್ದು ಎನಿವೆ ಬೈಬಲ್ ಪ್ರಕಾರ ಚೈತ್ರ ಮಾಸ ಏನ್ರಿ ಎಲ್ಲಾ ತಿಂಗಳಿಗೆ ಆರಂಭ ಅಂದ್ರೆ ನಾವು ಮಾಡಿದ್ರೆ ಯಾವಾಗ ಅಪ್ಪ ಮಾಡ್ಬೇಕು ಅಂದ್ರೆ ಚೈತ್ರ ಮಾಸದಲ್ಲಿ ಏನ್ ಇದ್ ಮಾಡ್ಬೇಕು ಸರಿ ಇವಾಗ ಚೈತ್ರ ಮಾಸದಲ್ಲಿ ಹೆಂಗ್ ಮಾಡ್ತೀರ ಪಸ್ಕ ಇವಾಗ ಇದೆಲ್ಲ ಪಸ್ಕದ್ ಬಗ್ಗೆ ನೀವು ಓದಿದ್ರೆ ಕೆಲವು ವಾಕ್ಯಗಳು ಓದೋಣ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಹತ್ತನೇ ದಿನಕ್ಕೆ ಕುರಿಮರಿ ತಗೋಬೇಕು ಹದಿನಾಲ್ಕನೇ ದಿನಕ್ಕೆ ಕರಿಬೇಕು ಅಂತ ಹೇಳ್ತಾರೆ ಓದ ನೋಡಿ ವಿಮೋಚನೆ ಕಂಡ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯ ಮತ್ತೆ ಆರನೇ ವಾಕ್ಯ ಇದರ ವಿಷಯದಲ್ಲಿ ನೀವು ಇಸ್ರಾಯೇಲ್ಯರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದು ಏನೆಂದ್ರೆ ಈ ತಿಂಗಳಿನ ಹತ್ತನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು ಹತ್ತನೇ ದಿನ ಹದಿನಾಲ್ಕನೇ ದಿನದಲ್ಲಿ ಕಡಿಬೇಕು ನೋಡಿ ಈ ತಿಂಗಳಿನ ಹದಿನಾಲ್ಕನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು ಅಲ್ವರ ಹದ್ನಾಲ್ಕ ದಿನ ಕಡಿಬೇಕು ಯಾವ ಕಡಿಬೇಕು ಯಾವ ಟೈಮ್ ಅಲ್ಲಿ ಬೆಳಿಗ್ಗೆ ಹೊತ್ತಾ ಸಂಜೆ ವೇಳೆ ಅದಕ್ಕೆ ಪ್ರಭು ರಾತ್ರಿ ಭೋಜನ ಕರ್ತನ ಸಂಜೆ ಮಾಡಿದ್ ನಾವ್ ಆ ಟೈಮ್ ಅಲ್ಲಿ ಮಾಡ್ಬೇಕು ಅಲ್ವರ ಏನಿವೆ ನೋಡೋಣ ಇವಾಗ ಏನ್ ಮಾಡಬೇಕು ಕಡಿಬೇಕು ಅಂತ ಹೇಳ್ತಾ ಅಲ್ವರ ಈ ಪದ್ಧತಿನ ಕರೆಕ್ಟ್ ಆಗಿ ಯಾರು ಫಾಲೋ ಮಾಡ್ತಾರೆ ಹೇಳಿ ಇವತ್ತು ಆಮೇಲೆ ಇನ್ಯಾರ ಅವ್ರ ಇಸ್ರೇಲ್ ಇನ್ಯಾರ ಇವತ್ತು ಲೋಕದಲ್ಲಿ ಮಾಡ್ತಾರೆ ಮೊನ್ನೆ ತರ ಹಬ್ಬ ಐತಲ್ಲ ಹತ್ತನೇ ಜನಕ್ಕೆ ಕುರಿ ಕರ್ತಾರೆ ನೋಡ್ರ ಕಾಪಿ ಹೊಡೆದ್ರ ನೋಡ್ರಿ ಇರ್ತೀನಿ ಸರಿ ಹತ್ತನೇ ದಿನಕ್ಕೆ ಕಡ್ದ್ಬಿಟ್ಟು ತಂದ್ಬಿಟ್ಟು ಚೆನ್ನಾಗಿ ತಿನ್ಸ್ಬಿಟ್ಟು ಫೋರ್ಟೀನ್ ದಿನಕ್ಕೆ ಕಡ್ದ್ಬಿಟ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ಬಿಡೋದು ಸರಿ ಇವಾಗ ಏನ್ ಮಾಡಿದ್ರೆ ಏಸು ಕುಸ್ಸು ಇದೇ ತರ ನೆರವೇರಿಸೋದು ಅವ್ರ ತಾನೇ ಪಸ್ಕದ ಕುರಿ ಪಕ್ಕ ಆಗಿದೆ ರೀ ಅದರ ಯಾವಾಗ ಅಂತಂದ್ರೆ ಓದ ನೋಡಿತೀನಿ ಯೋಹಾನ ಹನ್ನೆರಡು ಒಂದು ಹ್ಮ್ ಯೋಹಾನ ಹನ್ನೆರಡು ಹ್ಮ್ ಇನ್ನು ಆರು ದಿವಸ ಮುಂದೆ ಇರಲಾಗಿ ಓಕೆ ಸಾಗ್ಬುದಾರ ಸಾಗ್ಬುದಾರ ಆ ಪಸ್ಕ ದಿವಸ ಆರು ದಿವಸ ಮುಂದೆ ಇರಲಾಗಿ ಅಲ್ವರಾ ಹಾ ಆಮೇಲೆ ಕಂಟಿನ್ಯೂ ಮಾಡಿ ಇವಾಗ ಹಾ ಏಸು ಬೆತನ್ನಕ್ಕೆ ಬಂದನು ವೆರಿ ಗುಡ್ ಯೇಸು ಕೃಷಿ ಬೇತನಿಗ್ ಬಂದ್ರೆ ಯಾವಾಗ ಆರು ದಿವಸ ಇರ್ಬೇಕಾರೆ ನೋಡಿ ಇವಾಗ ನೋಡಿ ಪಸ್ಕಕ್ಕೆ ಆರು ದಿನ ಇರ್ಬೇಕಾರೆ ನೋಡಿ ಅಂತಾನೆ ಪಸ್ಕಕ್ಕೆ ಆರು ದಿನ ಇರ್ಬೇಕಾದ್ರೆ ಏಸು ಖುಷಿ ಮಾಡುತ್ತೆ ಬೇತನಿಗ್ ಬಂದಿರುತ್ತೆ ಅಲ್ವರಾ ಮತ್ತೆ ಯೇಸು ಖುಷಿ ಇಸ್ರಾಯಲ್ ಬಂದಿದ್ಯ ಯಾವಾಗ ಹನ್ನೆರಡನೇ ವಾಕ್ಯ ಅವಧಿ ಇವತ್ತಾರ್ ಹಾ ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಪಸ್ಕಕ್ಕೆ ದಿನ ಮುಂಚೆ ಪಸ್ಕಕ್ಕೆ ಐದ್ ದಿನ ಮುಂಚೆ ಅಂದ್ರೆ ಕರೆಕ್ಟ್ ಆಗಿ ಹತ್ತನೇ ದಿನಕ್ಕೆ ಎರುಸಲೇಮ್ಗೆ ಏನಾಗ್ತಾರೆ ಎಂಟ್ರಿ ಆಗ್ತಾರೆ ಆಮೇಲೆ ಕುರಿಮರಿ ಆಯ್ಕೆ ಮಾಡ್ಬೇಕು ಹೆಂಗಿರ್ಬೇಕು ಅದ್ಗೆ ಯಾವ್ದೇ ರೀತಿ ಲೋಪದೋಷ ಇರಬಾರ್ದು ಇದೇ ತರ ಏಸು ಕೋಸ ಲೋಪದೋಷ ಇತ್ತಾ ಇಬ್ಬರೇ ಹೇಳಿ ಪತ್ತಾರಲ್ಲೇ ಯಾವ ಲೋಪದೋಷ ಇಲ್ಲ ಯಾವ್ದು ಕುಂದು ಕೊರತೆಗಳಿಲ್ಲ ಪಕ್ಕ ಏನಾಗಿದ್ದಾರೆ ಏಸುಕುಸ್ತು ಪ್ಯೂರ್ ಆಗಿದ್ದಾರೆ ಆಮೇಲೆ ಅಲ್ಲಿ ಕಡಿಬೇಕು ಬಿಟ್ಟು ರಕ್ತನೇ ಮಾಡ್ಬೇಕು ಮನೆ ಹೊಸ ಬಾಗಿಲ್ಗೆ ಹಾಕ್ಬೇಕು ಅಲ್ವರ ಇದೇ ರೀತಿ ಏಸುಕುಸನ್ ರಕ್ತನ ನಮ್ಮ ಹೃದಯದ ಒಂದು ಬಾಗಿಲಿಗೆ ಏನ್ ಮಾಡಬೇಕು ನಾವ ಹಾಕೊಬೇಕು ಏಸುಕುಸು ಹೇಳ್ತಾರೆ ಈಗೋ ಬಾಗಿಲ ಬಳಿ ನಿಂತ ತಡ್ತಾ ಇದೀನಿ ನಮ್ಮ ಹೃದಯದ ಬಾಗಿಲತ್ತ ನಿಂತುಬಿಟ್ಟು ಯೇಸುಕುಸು ತಡ್ತಾರಂದ ಆ ರಕ್ತನ ಆ ನಂಬಿಕೆನ ನಾವ್ ಏನ್ ಮಾಡ್ಬೇಕು ನಮ್ಮ ಹೃದಯದ ಮೇಲೆ ಪ್ರೋಕ್ಷ ಮಾಡ್ಕೊಬೇಕು ಆ ನಂಬಿಕೆಯೊಳಗೆ ನಾವೇನಾಗಿರ್ಬೇಕು ಇರ್ಬೇಕು ಅವಾಗೇನೆ ಮರಣದ ದೂತ ನಮ್ಮನ್ನ ಹಾದು ಹೋಗೋದು ನಂಬಿಕೆಲಿ ಇಲ್ಲ ಅಂತಂದ್ರೆ ಮರಣದ ದೂತ ಮಾಡ್ತಾನೆ ಕೊಟ್ಬಿಟ್ಟು ಹೋಗ್ತಾನೆ ಅದರ ಆಮೇಲೆ ಇದನ್ನ ತಿನ್ಬೇಕಾರೆ ಹೆಂಗ್ ತಿನ್ಬೇಕು ಅಂತ ಅಂತ ಹೇಳ್ತಾರಂದ್ರೆ ಏನ್ರಿ ಇದನ್ನ ಮಾಂಸವನ್ನು ಬೆಂಕಿಯಲ್ಲಿ ಸುಟ್ಟೇ ಮಾಡ್ಬೇಕಂತೆ ತಿನ್ಬೇಕು ಆಮೇಲೆ ಜೊತೆಗೆ ಏನ್ ತಿನ್ಬೇಕು ಓದನ ವಿಮೋಚನ ಕಂಡ ಹನ್ನೆರಡು ಎಂಟು ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು ನೋಡ್ರ ಕಹಿಯಾದ ಪಲ್ಯಗಳ ಜೊತೆಗೆ ಊಟ ಮಾಡ್ಬೇಕ್ರಿ ಅಂತ ಅಂದ್ರೆ ಏನಾರ್ಥ ಸುಮ್ನೆ ಹಂಗೆ ಊಟ ಮಾಡಂಗಿಲ್ಲ ಕಹಿಯಾದ ಪಲ್ಯಗಳ ಜೊತೆಗೆ ಮಾಡಿದ್ ನಾವು ಊಟ ಮಾಡ್ಬೇಕು ಅಂದ್ರ ಅದೇನು ಹಾ ಇವಾಗ ಕಹಿಯಾದ ಪಲ್ಯನ ಮಾಂಸ ಜೊತೆಗೆ ತಿಂದ್ರೆ ಏನಾಗ್ತಾರೆ ಇನ್ನ ಅಧಿಕವಾಗಿ ನಮ್ಮ ಮಾಂಸ ತಿನ್ನಕ್ಕೆ ಏನಾಗ್ತಾರೆ ನಮ್ಗೆ ಆಸೆ ಬರ್ತಾರೆ ನೋಡಿದ್ದೀನಿ ಅದನ್ನ ಹೇಳೋದು ಕ್ರಿಸ್ತನ್ನ ಅಧಿಕವಾಗಿ ನಾವು ಸ್ವೀಕಾರ ಮಾಡ್ಬೇಕು ನಾವ್ ಅಂಗೀಕಾರ ಮಾಡ್ಬೇಕು ಗ್ರಹಿಸ್ಕೊಬೇಕು ತಿಳ್ಕೊಬೇಕು ಅಂತ ಅಂದ್ರೆ ಜೀರ್ಣ ಮಾಡ್ಕೊಬೇಕಂದ್ರೆ ನಮ್ಮ ಜೀವನದಲ್ಲಿ ಕಷ್ಟ ಸಂಕಟ ಬೇಕು ಅದಕ್ಕೆ ಯಾರು ಕಷ್ಟ ಸಂಕಟ ಇರ್ತಾರೆ ನೋಡ್ರಿ ಅವರೇ ಎಸುಕುಸಂಗ್ ಅರ್ಥವಾಗಿರೋದು ಎಲ್ಲ ಸುಖ ಸಂತೋಷ ಸೌಕರ್ಯ ಇರಬೇಕು ಶ್ರೀಮಂತರು ಯಾರು ಬರಲ್ಲ ರೀ ದೇವರಾಜಿಗೆ ತುಂಬಾ ಕಷ್ಟ ಎಸುಕು ಹೇಳ ಐಶ್ವರ್ಯ ಅಂತ ದೇವರಾಜ ಸೇರೋದು ಎಷ್ಟೋ ಕಷ್ಟ ಅಂತಂದ್ಬಿಟ್ಟು ಅಲ್ವ ಅದಕ್ಕೆ ಕಷ್ಟ ಸಂಕಟ ಅವಶ್ಯಕತೆ ಆಮೇಲೆ ಇನ್ನ ತಿನ್ಬೇಕಂತ ವಿಧಾನ ಹೇಗಂತೆ ಹನ್ನೊಂದನೇ ವಾಕ್ಯ ಬದರ್ ವಿಮೋಚನ ಕಂಡ ಹನ್ನೆರಡು ಹನ್ನೆರಡು ಹನ್ನೊಂದು ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗಂದ್ರೆ ನೀವು ನಡುವನ್ನು ಕಟ್ಟಿ ಕೆರವನ್ನ ಮೆಟ್ಟಿಕೊಂಡು ಕೋಲು ಹಿಡಿದು ಮಾಡಬೇಕು ಹಾ ಹೆಂಗಂತೆ ಬೆಲ್ಟ್ ಎಲ್ಲ ಲೂಸ್ ಮಾಡ್ಕೊಂಡು ಚಪ್ಪಲಿ ಎಲ್ಲ ಬಿಚ್ಚಬಿಟ್ಟು ತಿನ್ನಂಗಿಲ್ವಂತೆ ಟಿಪ್ ಟಾಪ್ ರೆಡಿ ಆಗಿರ್ಬೇಕು ಟೈ ಶೂ ಗೀ ಎಲ್ಲ ಹಾಕೊಂಡು ಬೆಲ್ಟ್ ಎಲ್ಲ ಕಟ್ಕೊಂಡು ಕೈಯಿಂದ ಕೋಲ್ ಇಟ್ಕೊಂಡು ಫಾಸ್ಟ್ ಆಗಿ ತಿನ್ಬೇಕ್ರಿ ಸ್ಲೋ ಆಗಿ ತಿನ್ನಂಗಿಲ್ಲ ಯಾಕೆ ಅಂದ್ರೆ ಅತಿ ಶೀಘ್ರದಲ್ಲಿ ಬಿಡುಗಡೆ ಇದೇ ತರ ನಾವು ಕ್ರಿಸ್ತನ್ನ ಅಧಿಕವಾಗಿ ತಿಳ್ಕೊಬೇಕಾರೆ ಲೇಜಿಯಾಗಿ ಸೋಂಬರಿ ಕೇಳ್ತಾರಿಲ್ಲ ಚುರುಕಾಗಿರ್ಬೇಕು ದೇವ್ರ ಮಕ್ಳು ಆಸಕ್ತಿ ಏನಾಗಿರ್ಬೇಕು ಭಯ ಭಕ್ತಿ ದೇವ್ರಲ್ಲಿ ಏನ ದೇವ್ರಿಗೆ ಮಾಡ್ಬೇಡಾದ್ರೆ ಬಿಟ್ಬಿಡ್ಬೇಕ್ರಿ ಕೆಲಸನ ದೇವ್ರಿಗೆ ಮಾಡೋದ್ರ ಮಾಡೋದ್ರಲ್ಲಿ ಎಷ್ಟು ಆಸಕ್ತಿ ಇಂದ ಇರ್ಬೇಕು ಅಂತ ಯೋಚನೆ ಮಾಡೋದು ನಾಳೆ ಬರ್ತೀನಿ ನಾಳಿದ್ದು ನೋಡೋಣ ಮಾಡನ ಎಲ್ಲರಿ ಬಿಟ್ಬಿಡ್ಬೇಕು ಬಿಟ್ಬಿಡ್ಬೇಕ್ರಿ ಅದರ ಚುರುಕಾಗಿ ಯಾವಾಗ ಕಾಲಿಗೆ ಏನಾಗಿರ್ಬೇಕಂತೆ ಸಮಾಧಾನದ ಕೆರೆಗಳೇನ್ ಮಾಡ್ಕೊಂಡು ಬೈಬಲ್ ಹೇಳ್ತಾರಲ್ಲ ಏನು ಸರ್ವಾಯುಧಗಳನ್ನ ಧರಿಸ್ಕೊಳ್ರಿ ನೀವು ಅದರ ಸಮಾಧಾನ ಸಾರ್ವತ್ ಸುವಾರ್ಥ ಕೆರೆಗಳೇ ಮಾಡಿ ನೀವು ಧರಿಸ್ಕೊಳ್ರಿ ಅದರ ಶಿರಸಣನ್ ಧರಿಸ್ಕೊಳ್ಳಿ ಅದರ ಗುರಾಣಿ ಇಟ್ಕೊಳ್ಳಿ ಅದರ ಕತ್ತಿ ಇಟ್ಕೊಳ್ಳಿ ಏನ್ರಿ ದೇವ್ರ ಮಕ್ಕಕ್ಕೆ ಯಾವಾಗ ಏನ್ ದೇವ್ರ ಮಕ್ಕಳು ಮಕ್ಳು ಸಿದ್ಧವಾಗಿರ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ ಈ ರೀತಿ ಕರ್ತನ ಮರಣವನ್ನು ಏನ್ ಮಾಡ್ಬೇಕು ನಾವು ನೆನ್ಸ್ಕೊಬೇಕು ಯಾವಾಗ್ ನೆನ್ಸ್ಕೊಬೇಕು ದಿನಾನ ತಿಂಗ್ಳಿಗ್ ಒನ್ಸಿನ ಹ ಅಥವಾ ವಾರಕ್ಕೊನ್ಸಿನ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ವರ್ಷಕ್ಕೊಸತಿ ಹದ್ನಾಲ್ಕನೇ ತಾರೀಕು ಅದರ ಏನ್ರಿ ಅಬೀಬ್ ಮಾಸದ ಹದ್ನಾಲ್ಕನೇ ತಾರೀಕು ಚೈತ್ರ ಮಾಸದ ಹದ್ನಾಲ್ಕನೇ ತಾರೀಕು ಏನ್ರಿ ಅಲ್ಲಿ ಏನ್ರಿ ಪಸ್ಕಾ ಆರೆ ಏಸು ಕ್ರಿಸ್ತು ಪಸ್ಕಕ್ಕೆ ಒಂದಿನ ಮುಂಚೆ ಏನಾಗಿದ್ದು ಶಿಬೆ ಮೇಲೆ ಆ ಸಾಯಕ್ಕಿಂತ ಒಂದಿನ ಮುಂಚೆ ಏನ್ ಮಾಡಿದ್ರು ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಿದ್ರು ಕರೆಕ್ಟಾ ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಿದ್ರು ಮರುದಿನ ಏನ್ ಮಾಡಿದ್ರು ಶಿಲ್ವೆ ಸತ್ರು ಸೊ ಮರುದಿನ ಪಸ್ಕ ಒಂದಿನ ಮುಂಚೆ ಏನ್ ಮಾಡಕ್ ನಾವು ಏನಂದ್ರೆ ಈ ನೆನಪಿಗಾಗಿ ಮಾಡ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಇದನ್ನ ಯಾವಾಗ ಮಾಡ್ಬೇಕು ನಮ್ಮ ಕರ್ತನು ಯಾವಾಗ ಮಾಡಿದ್ರು ಅವಾಗೇ ಮಾಡ್ಬೇಕು ಅದ್ಗೆ ಹೇಳಿದ್ದು ಬೈಬಲ್ ಹೇಳ್ತಾರೆ ಓದಿ ಇವಾಗ ಒಂದನೇ ಕುರಿತಃ ಹನ್ನೊಂದು ಹದ್ಮೂರು ಬುದ್ಧ ಸ್ತ್ರೀಯು ಮುಸುಕಿ ಹಾಕಿಕೊಂಡು ಕುರಿತ ಹನ್ನೊಂದು ಬ್ರದರ್ ಹನ್ನೊಂದು ಇಪ್ಪತ್ತ್ ಸಾರಿ ಒಂದು ಕುರಿತ ಹನ್ನೊಂದು ಇಪ್ಪತ್ತ್ ಶಂಸಿ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು ಅದೇನೆಂದರೆ ಕರ್ತನಾದ ಏಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಯಾವಾಗಂತೆ ಹಿಡಿದು ಕೊಟ್ಟಲ್ಪಟ್ಟ ರಾತ್ರಿಯಲ್ಲಿ ಮರುದಿನ ಅಲ್ಲರಿ ರಾತ್ರಿಯಲ್ಲಿ ರೊಟ್ಟಿನ ತಗೊಂಡು ಮಾಡುತ್ತೆ ನಾವು ಕರ್ತನಲ್ಲಿ ಪ್ರೀತಿ ಅಂತ ಅಂತರಗಳೇ ಯಾವಾಗ ಕರ್ತನು ಹೇಳಿದ್ರು ಮಾಡಬೇಕು ಮಾಡ್ಬೇಕು ಮಾಡಬೇಕು ಯೇಸು ಕಸು ರೀ ನಮ್ಮ ಹತ್ರ ಏನು ಕೇಳ್ಕೊಂಡಿಲ್ಲ ರೀ ಅದರ ನನ್ನ ನೆನಪಿಗಾಗಿ ಮಾಡು ಮಾಡುವಂತ ಏನೋ ಅವರು ಅವ್ರು ಮಾಡಿದ್ರು ಮಾಡಿದ್ರಿ ಎಲ್ಲಿ ಎಲ್ಬೇಕ್ರೆ ಹುಡುಕ್ ಪುರಿ ನೀವೀಗಿದೆ ಹಿರ್ರಿ ಅದರ ಈಗ ಮಾಡಿ ಅಂತೆಲ್ಲ ಹೇಳೋರೆ ಅಲ್ದರ ನನಗಾಗಿ ನನಗಾಗಿ ಒಂದು ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಯೇಸು ಒಂದು ಮಾತು ಹೇಳಿದಾರಿ ಅದರ ಒಂದ್ ಹೇಳ್ತಾರೆ ಗೊತ್ತಾ ಲೋಕದಲ್ಲಿ ಅಂತ ಮನುಷ್ಯ ನೀರ್ ಕೇಳಿದ್ರೆ ಏನ್ ಮಾಡಿ ನೀವು ದಯವಿಟ್ಟು ಕೊಡಿ ಅಂತ ಹೇಳ್ತಾರೆ ಅಲ್ರ ಇವತ್ತು ಕೂಡ ಲೋಕದಲ್ಲಿ ಏನಿದೆ ಗೊತ್ತಾ ಕಲ್ಪ್ರೀಟ್ಸ್ಗಳನ್ನ ನಿಂತ್ರಿ ಅವ್ನ ಸಾಯಿಸ್ಬೇಕಾದ್ರೆ ಏನ್ ಗೊತ್ತಾ ಮಾಡ್ತಾರೆ ಅವ್ರ ಕೊನೆಯ ಆಸೆ ಏನ್ ಮಾಡ್ತಾರೆ ಕೇಳ್ತಾರೆ ಆ ಕೊನೆಯ ಆಸೆನ ಏನ್ ಮಾಡ್ತಾರೆ ನೆರವೇರಿಸ್ತಾರೆ ಗೊತ್ತಾ ಏನ್ರೀ ಕಸಾಪ ಸಾಯಿಸಿ ಗೊತ್ತಾ ಅವ್ನ ಕೊನೆ ಆಸೆ ಏನ್ ಗೊತ್ತಾ ಅವ್ನ ಕೊನೆ ಆಸೆ ಅಮಿತಾಬ್ ಬಚ್ಚನ್ ಪಿಕ್ಚರ್ ನೋಡ್ಬೇಕು ಅಂತ ಆಮೇಲೆ ಕೊನೆ ಆಸೆ ಬಿರಿಯಾನಿ ತಿನ್ಬೇಕು ಅಂತ ನಮ್ ತಾಯಿಗೆ ಹೇಳಿ ಅಂತ ಹೇಳ್ತಾರೆ ನನ್ ಸಾಯದ ನಮ್ ತಾಯಿಗೆ ಹೇಳಿ ಅಂತ ಹೇಳ್ತಾನ ಅವ್ನು ಅದರ ಆ ಕೊನೆ ಅಸ ನೆರವರ್ಸ್ತಾರೆ ಗವರ್ಮೆಂಟ್ ಆಫ್ ಇಂಡಿಯಾ ಗೊತ್ತಾ ನಿಮ್ಗೆ ಏನ್ರಿ ಇದು ಲೋಕ ತಲೆ ಇರ್ಬೇಕಾದ್ರೆ ನಮ್ಮ ಕ್ರೈಸ್ತವರ್ಗಳು ಅದಕ್ಕಿಂತ ಮೋಸಾರಿ ನಮ್ಮ ಕರ್ತನು ಕೇಳ್ಕೊಂಡಂತ ಒಂದೇ ವಿಚಾರ ನನ್ನ ನೆನಪಿಗಾಗೆ ನನ್ನ ಮರಣನ ನೆನಪಿಗಾಗೆ ನೀವ್ ಎಷ್ಟು ಸತಿ ಮಾಡ್ತೀರೋ ದಯವಿಟ್ಟು ಅದ್ನ ಮರಣಾನ ನೆನ್ಸ್ಕೊಂಡ್ ಅದಿಂದ ಅಂತ ಇಲ್ಲಿ ಮಾಡ್ಬಿಟ್ರಿ ನಮ್ಮವ್ರೆಲ್ಲ ಉಲ್ಟಾ ತಿಳ್ಕೊಂಬಿಟ್ರೆ ನಾವ್ ಎಷ್ಟು ಸತಿ ಮಾಡ್ತಿರೋ ಅಷ್ಟತಿ ಮರಣ ನೆನ್ಸ್ಕೊಂಡ್ರಿಂದ ದಿನಾ ಮರಣ ಯಾಕಪ್ಪ ಯಾಕೆ ಪೈಪಾಕ್ ಇಟ್ಕೊಂಡಿ ಪರ್ಮೆಂಟ್ ಆಗಿ ಒಂದು ವೈನ್ ಪೇಪರ್ ಕೆಟ್ಕೊಂಡ್ಬಿಡಿ ಮುರುತ್ ನೆನ್ಸ್ಕೊಂತಾನೆ ರೀ ಹಂಗೇಳಿ ಯೇಸುಕಿಸ್ತ ಅಂಗೇಳಿರ ಯಸ್ತು ಅದನ್ನೇ ಅಪೋಸ್ಟ್ಲಿ ಪೋಸ್ಟ್ಲಿ ಪೋಲ್ ಖಂಡಿಸೋದು ಇಷ್ಟ ಬಂದಂತ ರೀತಿಯಲ್ಲಿ ಮಾಡ್ತಾ ಹೋದ್ರೆ ನೀವು ಕೇವಲ ಮಾಡ್ಬಿಡ್ತೀರಾ ಏಸು ಕಿಸು ಮರಣನ ಅಸಟ್ಟೆ ಮಾಡ್ದಂಗೆ ಅವರು ದೇಹಕ್ಕೂ ಅವ್ರ ರೊಟ್ಟಿಗೂ ಅವ್ರ ರಕ್ತಕ್ಕೂ ರಸಕ್ಕೆ ದ್ರೋಹ ಆಗ್ಬಿಡ್ತಾರೆ ಇಷ್ಟ ಬಂದಂತ ರೀತಿಯಲ್ಲಿ ಮಾಡ್ಬೇಡ್ರಿ ಇದು ಮಾಡ್ತಾ ಇರೋದು ಕರ್ತನ ಮರಣಸ್ಕೊಂಡುದು ದಯವಿಟ್ಟು ಗಂಭೀರವಾಗಿ ಮಾಡಿ ದಯವಿಟ್ಟು ಗೌರವವಾಗಿ ಮಾಡಿ ನೀವು ಇದನ್ನ ಸರಿಯಾದ ರೀತಿಲಿ ಮಾಡಿ ಆ ಆತ ತಿನ್ಬೇಕ ಉಣ್ಬೇಕಾ ಮನೆಗೆ ಹೋಗ್ರಿ ಎಷ್ಟು ಬೇಕೋ ಯಾವಾಗ ಬೇಕಾರ ಮಾಡ್ಕೊಂಡ್ರಿ ಯಾರ್ ಕೇಳಿ ಸಭೆಯಲ್ಲಿ ಬರ್ಬೇಕಾದ್ರೆ ಕರ್ತನ ಮರಣಸ್ಕೊಂಡ ಗೌರವ ಮಾಡ್ರಿ ಒಬ್ಬರು ನೋಡ್ರಿ ಒಬ್ರು ಸತ ದಿನ ದಿನಾ ನೆನ್ಸ್ಕೊಬೋದ್ರಿ ಏನ್ ಬೇಜಾರಿಲ್ಲ ರೀ ಆದ್ರೆ ನಿಜವಾಗ್ಲೂ ಹೇಳ್ತೀನಿ ಒಬ್ಬ ವ್ಯಕ್ತಿನ ವರ್ಷಕ್ಕೊಂದ್ಸರಿ ನೆನ್ಸ್ಕೊಂಡಲ್ಲಿ ಇರೋಂತ ಭಯ ಭಕ್ತಿ ಇನ್ ಯಾವ್ದಲ್ಲ ರೀ ಅದಕ್ಕೆ ಇಸ್ರೇಲ್ ಅಲ್ಲಿ ಚರಿತ್ರೆಯಲ್ಲಿ ಎಲ್ಲಾ ಹಬ್ಬಗಳು ಎಲ್ಲಾ ಆಚರಣೆಗಳು ಏನ್ರಿ ವರ್ಷಕ್ಕೊಂದು ಸತಿ ಮಾಡಿದ್ದು ದಿವ್ರು ಮಾಡಿದ್ದು ಎಲ್ಲ ದಿನ ದಿನ ಅಂದ್ರೆ ನಂಗೆ ದಿನ ನೆನಸ್ಕೊಂಡು ದಿನ ಮಾಡಿ ಅಂತ ಅಂದ್ಬಿಟ್ಟು ಕರ್ತನಲ್ಲಿ ಕರ್ತನಿ ಕ್ರೀಚನ್ಸ್ಗಳ ಇವತ್ತು ನಮ್ಮ ಕ್ರೈಸ್ತವ್ರು ಏನಪ್ಪ ಅಂದ್ಬಿಟ್ಟು ಅಂದ್ರೆ ಬೆಳಗ್ಗೆ ಹೊತ್ತು ಮಾಡಿದ್ವಿ ಕನ್ವೀನ್ಟ್ ಆಗಲಿ ಅಂತಬಿಟ್ಟು ಯಾಕಂದ್ರೆ ಚೆನ್ನಾಗಿ ಕಲೆಕ್ಟ್ ಆಗಿ ಆ ಆಫ್ರಿಂಗ್ಸ್ಗಳು ಹಾ ಬಿಟ್ಬಿಟ್ರು ನಾವೇ ಹೋಗ್ ಸಂಜೆ ಎಲ್ಲ ಸೋಂಬೇರಿಗಳು ಯಾರು ಬೈಬಲ್ ಓದಲ್ಲ ಯಾರು ಹೋಗಕ್ಕೆ ಇಷ್ಟನಿಲ್ಲ ಅದರ ಮನೆ ಕೂರ್ಕೊಂಡು ಎಲ್ಲ ಆರಾಮಾಗಿರ್ಬೇಕು ಇನ್ನು ಯಾವ ಕಷ್ಟ ಸಂಕಟಗಳನ್ನ ಬಿಟ್ಟು ಆಗಿ ಆಮೇಲೆ ಏನ್ ಮಾಡ್ಬಿಟ್ರಂದ್ರೆ ಫ್ರೈಡೆ ಇಟ್ಕೊಂಡ್ಬಿಟ್ರು ಆದ್ರೆ ಹೌದಪ್ಪ ಎಸಗು ಸತ್ತಿದ್ ಫ್ರೈಡೆ ಕರೆಕ್ಟ್ ಗುಡ್ ಫ್ರೈಡೆ ಆಯ್ತಾ ಮುಂದುವರೆತನಾಗಿದ್ದು ಸಂಡೇ ಅವ್ ಸಾಯ್ಬೇಕಾದ್ರೆ ಫ್ರೈಡೆ ಅದು ಗುಡ್ ಆಗಿತ್ತು ಓಕೆ ಎವ್ರಿ ಡೇ ಇಯರ್ ಹೆಂಗ್ ಬರ್ತಾರೆ ಗುಡ್ ಫ್ರೈಡೆ ಯೋಚನೆ ಮಾಡ್ರಿ ಇವತ್ತು ನೀವು ಹುಟ್ಟಿರಂತ ಹಬ್ಬ ಹುಟ್ಟಿದ ಹಬ್ಬ ಮಂಗಳವಾರ ಇತ್ತು ಅಂದ್ರೆ ಹೊರ ವರ್ಷ ಏನಾಗ್ತದೆ ಅದು ಮಂಗ್ಳವಾರನೇ ಬರ್ತದ ಚೇಂಜ್ ಆಗ್ತಾರೆ ಮತ್ತೆ ಯೋಸ್ತಾ ಮತ್ತೆ ಹೆಂಗ್ ಸ್ಪೆಷಲ್ ಆಗಿ ಫ್ರೈಡೆ ಬಂದ್ಬಿಡ್ತಾರೆ ಫ್ರೈಡೆ ಬರಲ್ಲ ಇವ್ರು ಫ್ರೈಡೆ ಕುಂಡಿಸ್ತಾರೆ ಯಾಕೆಂದ್ರೆ ಇವ್ರಿಗೆ ಏನ್ ಬೇಕು ಗುಡ್ ಫ್ರೈಡೆ ಬೇಕು ತಿನ್ಬೇಕು ಎಂಜಾಯ್ ಮಾಡ್ಬೇಕು ಇದು ಸತ್ಯವೇ ಇಲ್ವೇಲರಿ ಅದಕ್ಕೆ ಹೇಳದ್ ಕರ್ತನಲ್ಲಿ ಪ್ರೀತಿ ಅಂತ ಇದನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡಿರ ಮಾಡ್ದ ಅಂತಂದ್ರೆ ದಯವಿಟ್ಟು ತಿಳ್ಕೊಳ್ಳಿ ಕರ್ತನ ದೇಹಕ್ಕೂ ದ್ರೋಹ ಮಾಡ್ದಂತೆ ನ್ಯಾಯ ತೀರ್ಪಿಗೆ ಬಿಡ್ತೀವಿ ಗುರಿ ಆಗ್ಬಿಡ್ತೀರಿ ಇವಾಗ ಓದಿ ವಾಕ್ಯ ಅರ್ಥ ಆಗ್ತಾರೆ ಒಂದನೇ ಕೊರಂತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೇಳರಿಂದ ಮೂವತ್ತೊಂದು ಇವಾಗ ಓದಿ ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಸ್ನಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು ನೋಡ್ರಾ ದ್ರೋಹ ಮಾಡ್ದಂಗ ಆಗ್ಬಿಡ್ತಾರೆ ನೋಡ್ರಿ ನಾವ್ ಯಾರ್ ಬೇಕಾದ್ರು ದ್ರೋಹ ಮಾಡ್ಬಾರ್ದು ದೇವ್ರು ಶ್ರಮಸ್ಕೊಡ್ತಾರೀ ನಮಗ್ ಕರ್ತಂಗ್ ಮಾಡಬಾರ್ದು ಏನ್ರಿ ಮಾಡೋದು ಪಾಪ ಅವ್ರು ನಮಗೆ ಯಾರ ಬಂದ್ ನಮ್ಗೆ ಪ್ರಾಣ ಕೊಡ್ತಾರೀ ವ್ಯವಸ್ಥೆ ಮಾಡ್ರಿ ಸುಮ್ನೆ ಈಸಿನ ಒಂದ್ ಬಾಟ್ಲ್ ರಕ್ತ ಇಸ್ಕೊಂಡ್ಬಿಡ್ತೀನಿ ಮನೆ ಹನ ಇಸ್ಕೊಂಡ್ಬಿಡಿ ನೋಡ್ರಿ ನಾವು ಪ್ರಾಣನೇ ಕೊಟ್ಟರೆ ನಮ್ನ ಅಷ್ಟು ಪ್ರೀತಿ ಮಾಡೋರ ಅಂತಂದ್ರೆ ಅವ್ರು ಹೇಳಿದಂತ ಒಂದು ರಿಕ್ವೆಸ್ಟ್ ಮಾಡೋಕೆ ನಮ್ಮರು ಬೇಜಾನು ವ್ಯವಸ್ಥೆ ಮಾಡ್ತಾರೆ ಅಲ್ರ ಯಾಕೆ ಇವರು ಸಭೆಯಲ್ಲಿ ಹೇಳ್ಕೊಂಬಿಡ್ತಾರಲ್ಲ ಅಯ್ಯೋರು ಅದರ

ತಿನ್ನಲಿ ಪರೀಕ್ಷೆ ಮಾಡ್ಬೇಕು ಅಯ್ಯೋ ಅಯ್ಯೋ ಅಪ್ಪ ದೇವ್ರಿ ನಾನು ಓದ್ ತಿನ್ನೆಲ್ಲ ಪಾಪ ಮಾನ್ ಕರ್ತಾನೆ ಶಮಿಸ್ಬಿಡು ಇದೆಲ್ಲಪ್ಪ ಪರೀಕ್ಷೆ ಮಾಡುದ್ರ ಕಂದ ನೀನ್ ಪರೀಕ್ಷೆ ಮಾಡಿದ್ರೆ ಹಾ ನಮ್ಗೆ ಇವಾಗ ಇವಾಗ ಈ ಪ್ರಶ್ನೆ ನಾನ್ ನಿಮ್ಗೆ ಹಾಕಿದ್ರೆ ನೀವೆಲ್ಲ ಪಾಪಿನ ಅಂತ ಪ್ರಶ್ನೆ ಹಾಕಿದ್ರೆ ನೀವೆಲ್ಲ ಏನೋ ಉತ್ತರ ಕೊಡ್ತೀರಾ ಹೌದು ಇನ್ನೇನ್ ಪರೀಕ್ಷೆ ಮಾಡದ್ ತಿರ್ಗಾ ಅಲ್ಲಿ ಹಾ ಏನ್ ಸ್ನಾನ ಮಾಡ್ಕೊಂಡ್ರೆ ತಲೆ ಸ್ನಾನ ಮಾಡ್ಕೊಂಡ್ರೆ ಪರಿಶುದ್ಧ ಆಗ್ಬಿಡ್ತೀರಾ ಅವತ್ತೊಂದಿರ ಮಾತ್ರ ನನ್ನ ಪಾಪನೆಲ್ಲ ಕನ್ಫ್ಯೂಸ್ ಬಿಟ್ಟು ಪರಿಶೋದಾಗ್ಬಿಡ್ತೀರ ಇಲ್ಲ ರೀ ಪಾಪಿಗಳು ಪಾಪಿಗಳಾಗಿರ್ತೀರಿ ಅದರ ಪಾಪಕ್ಕೂ ಇದಕ್ಕೂ ಪ್ರಭು ರಾತ್ರ ಬಜನ್ ಸಂಬಂಧ ಇಲ್ಲ ನಮ್ಮ ನಮ್ಮ ಪರೀಕ್ಷೆ ಮಾಡ್ಬೇಕು ಅಂತ ಏನ್ರಿ ನಾನು ಕರೆಕ್ಟಾಗಿ ಯೋಗವಾಗಿ ನಡೀತಾ ಇದ್ದೀನ ತಿಳ್ಕೊಂಡಿದ್ದೀನ ಇದ್ನಾ ಅರ್ಥ ತಿಳ್ಕೊಂಡಿದಿನ ಸುಮ್ಮನೆ ಏನೋ ಮಾಡ್ತಾ ಇದ್ದೀನ ಏನೋ ಮಾಡ್ಬೇಕು ಅಂತ ಮಾಡ್ತಾ ಒಂದು ಸುಮ್ನೆ ಏನೋ ಆಡಂಬರವಾಗಿ ಮಾಡ್ತಾ ಅಥವಾ ಏನೋ ಒಂದು ಒಂದು ರಿಚುವಲ್ ಆಗಿ ಮಾಡ್ತಾ ಇದ್ದೀನ ಏನಿದು ತಿಳ್ಕೊಬೇಕು ಅಲ್ದರ ಆಮೇಲೆ ನೆಕ್ಸ್ಟ್ ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವವನಾದ್ರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು ನ್ಯಾಯ ತೀರ್ಪಿಗೆ ಒಳಗಾಗ್ತಾನೆ ಇಷ್ಟ ಬಂದಂತ ರೀತಿಯಲ್ಲಿ ವಾರಕ್ಕೊಂದ್ಸತಿ ತಿಂಗ್ಳಿಗೊಂದ್ಸತಿ ಆ ಅಲ್ವರ ಆಮೇಲೆ ದಿನಾ ಮಾಡ್ತೆ ಅಂತಂದ್ರೆ ಏನ್ ಗುರಿ ಐತಿರಿ ನ್ಯಾಯ ತೀರ್ಪಿಗೆ ಗುರಿ ಐತಿರಿ ಅಲ್ವರ ಯಾರೋ ಸಭೆಯಲ್ಲಿ ಮಾಡ್ತಾರೆ ಅಂದ್ಬಿಟ್ಟು ಅದು ಕಲಾಚಾರವಾಗಿ ಬಂದಿರೋದು ನಾವು ಮಾಡಕಾಯ್ತದ ಅದೆಲ್ಲ ರೀ ಸತ್ಯವೇದಲಿ ಯಾರು ಮಾಡ್ತಾರೋ ಬಿಡ್ತಾರೋ ಸತ್ಯವೇದ ಇರೋದ್ ನಾವ್ ಮಾಡ್ಬೇಕ್ರಿ ಅವರ ನಮ್ಮ ಕರ್ತನ ನಾವ್ ಹಿಂಬಾಲಿಸ್ಬೇಕು ನಮ್ಮ ಕರ್ತನ ಎಲ್ಲಾರ್ ಹೇಳ್ಬಿಟ್ಟವರ ಬರ್ರಿ ನನ್ನ ಹಿಂದೆ ನನ್ನ ಹಿಂದೆ ಬರೋಕ್ ಇಷ್ಟ ಇದ್ರೆ ಶಿಷ್ಯನಾಗರಿಗ್ ಮನಸ್ಸಿದ್ರೆ ಫಸ್ಟ್ ಏನ್ ಮಾಡಿ ತಾನಂತಾನೇ ನೀರಾ ನಮ್ಮ ಕ್ರೈಸ್ತವ್ರು ಇದ್ನು ಮಾಡದೇ ಇಲ್ಲ ಎಲ್ಲಾ ತಲೆಯಲ್ಲಿ ಕುಂಡಸ್ಕೊಂಬತ್ತಾರ ಎಲ್ಲ ಎಲ್ಲಾ ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟಾರ ಎಲ್ಲಾ ಬೋಧನೆಗಳನ್ನ ಅದ್ ಇಟ್ಕೊಂಬಿಟ್ಟು ಓಹ್ ನಾನು ಹೇಳ್ದಂಗೆ ವಾಕ್ಯ ಇರ್ಬೇಕು ಎಲ್ಲ ಐತೆ ವಾಕ್ಯ ನೀವ್ ಹೇಳ್ದಂಗೆ ನಾವ್ ಹೇಳ್ದಂಗೆ ವಾಕ್ಯ ಇರ್ಬಾರ್ದ್ರಿ ವಾಕ್ಯ ಹೇಳದಂಗ ನಾವ್ ಇರ್ಬೇಕು ಅದ್ರ ವಾಕ್ಯ ಪಕ್ಕದ ನಾವ್ ನಡೀರ್ಬೇಕು ಬೈಬಿ ಹೇಳ್ತಾರೆ ನಿನ್ನ ವಾಕ್ಯವೇ ಸತ್ಯವೋ ನಿನ್ನ ವಾಕ್ಯ ಏನಾಗಿದೆ ನಾನು ಕಾಲಿಗೆ ಏನಾಗಿದೆ ದೀಪವೋ ಮಾರ್ಗಕ್ಕೆ ಬೆಳಕಾಗಿದೆ ಅದರ ಇಲ್ಲ ನಾನ್ ಹೋಗ್ತಾ ಇದ್ದೀನಿ ನಿನ್ ಬೆಳಕಾಗಿ ಹಿಂದೆ ಬಾ ನನ್ಗೆ ಆಮಲ್ ದಾರಿ ಅಂತ ಹೇಳ್ತಾರ ದಾರಿ ನೋಡ್ಸ ದೇವ್ರು ಕಂದ ಇದಲ್ ನಡಿ ಅಂತ ಇದಲ್ ನಡಿಬೇಕ್ ನಾವು ನಾನ್ ನಡಿಯಲ್ಲ ಇಷ್ಟ ನಡೀತೀನಿ ಧಾರಾಳಾಗ ಮಕ್ಕಂದ ನೋ ಪ್ರಾಬ್ಲಮ್ ಪ್ಲೀಸ್ ಗೋ ಅಂತಾರೆ ಹಂಗ್ ಮಾಡಿದ್ರೆ ಏನಾಯ್ತಾರೆ ಮುಂದ್ಕೋದು ಇವಾಗ ಹಾ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ನೋಡ್ರ ಯಾವ ಬಲಹೀನರು ಆಗಿ ಒಬ್ರಿಗೂ ಸ್ಟೆಂತಿಲ್ಲಾರ ಎಲ್ಲ ಟಸ್ಕು ಪುಸ್ಕು ದುಸ್ಕು ಪುಸ್ಕು ಅಷ್ಟೇ ಯಾರ ಬೈಬಲ್ ಓದ್ಬಿಡ್ಲಿ ಅಂತೀನಿ ಬೈಬಲ್ ಒಂದು ವಾಕ್ಯ ಓದಿ ಅಂತಾರೆ ವಾಕ್ಯ ನೀನು ನೋಡಪ್ಪ ವಾಕ್ಯ ಓದಿಲ್ಲ ಅರ್ಥ ಹೇಳಪ್ಪ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ ಅದ್ ಹೇಳಿದ್ದ ಹೇಳೋದು ಹೇಳಿದ್ದು ಹೇಳೋದು ಅರ್ಥ ಹೇಳಪ್ಪ ಇಲ್ಲ ಅದು ಹೇಳಿದ್ದು ಹೇಳುದು ಏನ ಕ್ರೈಸ್ತವ್ರಿಗೆ ಎಲ್ಲ ಪವಿತ್ರ ಆತ್ಪ ನೀವಲ್ಲ ಯೋಚನೆ ಮಾಡಿ ಅದಕ್ಕೆ ಏನಾಗಿದೆ ನಿಮ್ಮಲ್ಲಿ ಅನೇಕ ಮಂದಿ ಬಲಹೀನರು ರೋಗಿಗಳು ಏನ್ ರೋಗಿಗಳು ಯಾರೋಗ್ಯ ಸ್ಪಿರಿಚುಲ್ ಸಿಕ್ನೆಸ್ ಒಬ್ರು ಇಲ್ಲ ಇಲ್ಲರಿ ಅಂದ್ರ ದೇವರಲ್ಲಿ ಭಯ ಬಗ್ತಿ ಒಬ್ರಿಗೇನಾಗಿಲ್ಲ ಸತ್ತೋಗ್ಬಿಟ್ರೆ ಸತ್ತೋಗ್ಬಿಟ್ರೆ ಅರ್ಥ ಆ ದೇವ್ರ ಪಾಲಿಗೆ ಇಲ್ಲರಿ ಲೋಕದಲ್ಲಿ ಹೆಂಗ್ರೆ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಐಶ್ವರ್ಯಗಳೆಲ್ಲ ಸಂಪಾದನೆ ಮಾಡ್ಕೊಂಡು ಲೋಕದಲ್ಲಿ ಎಲ್ಲಾ ಸುಖ ಸಂತೋಷ ಲಕ್ಸೂರಿಯಸ್ ಅವ್ರೇಂತೀನಿ ಏನೋ ಅವ್ರಿಗೇನಿಲ್ಲ ಕೊರತೆಗಳೇ ಇಲ್ಲ ಅದಕ್ಕೆ ಹೇಳ ಸತ್ತೋಗಿದಾರೆ ಎಷ್ಟೋ ಜನ ಅಂತ ಆಮೇಲೆ ಹ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಅದನ್ನ ನಾವು ನಾವೇಮ್ ಕರೆಕ್ಟ್ ಕರೆಕ್ಟಾಗಿ ಮಾಡ್ಕೋ ಪಾಲ್ಗೊಳ್ಳಬೇಕು ಕರೆಕ್ ಪ್ರೀತಿ ಅಂತ ಸೋರ್ಗಳೇ ಮಾಡ್ತಾರೆ ಇದು ಏಳು ಮೇಲೆ ಕೂಡ ತಿಳ್ಕೊಳಲ್ಲ ಸಂತೋಷ ಲೈಟ್ ದೈ ವಿಲ್ ಬಿ ಡನ್ ಅದರ ಬಟ್ ಗಾಡ್ಸ್ ವಿಲ್ ಅಷ್ಟು ಬಿ ಡನ್ ಇನ್ ಅವ್ರ ಲೈಫ್ ಅದರ ಇವಾಗ ತಿಳ್ಕೊಂಡಿಲ್ಲ ಅಂದ್ರೆ ದೇವ್ರಾಜ ತಿಳಿದೇ ತಿಳ್ಕೊತಾರೆ ಅದರ ನಾವು ಹಾಗೂ ತಪ್ಪು ಮಾಡಿದ್ರೆ ಹೆಂಗ್ ಮಾಡ್ದಂಗೆ ಅದನ್ನ ಓದ್ಬಿಡೋಣ ಅಲ್ರ ಒಂದನೇ ಕುರಂತ ಹತ್ತು ಇಪ್ಪತ್ತೊಂದು ಒಂದನೇ ಕುರಂತ ಹತ್ತು ಇಪ್ಪತ್ತೊಂದು ಹಾ ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಇದೆ ಅಂತ ಯಾರ ಪಾತ್ರ ಇದರ್ತನ ಪಾತ್ರ ಇದ್ದರೆ ಹ ಕರ್ತನ ಪಾತ್ರೆ ವರ್ಷಕ್ಕೆ ಎಸ್ತಿಯೇ ದೆವ್ವದ ಪಾತ್ರೆ ಹೊಡಿ ಬಾ ಡಿಬ್ಬಿ ಕಂದ ಬಾ ಸಾಯಂಕಾಲ ಬಾ ವಾರಕ್ಕೆ ಬರ್ತೀನಿ ಸರ್ ನನ್ಗೆ ಆಗಲ್ಲ ಅಂದ್ರೆ ನೋ ಪ್ರಲಮ್ ರಾಜ ನೀನು ವಾರಕ್ಕೆ ಒನ್ಸ್ತೀ ಬಮ್ಮ ಸರ್ ನಾನು ತಿಂಗ್ಳಿಗೆ ಒನ್ಸಿನ ಬರ್ತೀನಿ ಸಂಬಳ ತಗೊಂಡ್ರೆ ಕಂತ ಬಾ ಸೇತಾನೆ ಯಾವಾಗ ಬೇಕಾರೋ ಬಾ ಅಂತಂತಾನೆ ಡುಬ್ಕಿ ಹೊಡಿ ಬರ ಇಲ್ಲ ಅಲ್ದರ ಅನ್ನ ಪಾನಗಳ ತರ ತಿನ್ನು ಹೋಗು ಕಾಯಿಲೆ ವಾಸಿ ಮಾಡ್ಕೊಂಡ್ ಬಂದು ಸಿರಪ್ ತೊಗೊಂಡು ಹೋಗು ಏನ್ ಬೇಕ್ರ ಮಾಡ್ಕೋ ಇವೆಲ್ಲ ಯಾರ ಪಾತ್ರೆಗಳು ದೆವ್ವದ ಪಾತ್ರೆಗಳ್ರಿ ಕರ್ತನ ಪಾತ್ರೆ ಆತಲ್ಲ ರೀ ಪರಿಶುದ್ಧವಾದದ್ದು ರೀ ಗಂಭೀರವಾದಂಥವು ಗೌರವವಾದಂಥದ್ದು ಅಲ್ದರ ನೆಕ್ಸ್ಟ್ ಆಮೇಲೆ ಹಾ ಕರ್ತನ ಪಂಕ್ತಿ ಮತ್ತು ದೇವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿ ಮಾಡಲಾರಿರಿ ಡಿಸೈಡ್ ಮಾಡಿ ಎರಡು ಇಟ್ಟನೆ ಸೇತಾನ್ ಅದರ ಎರಡು ಇಟ್ಟ ನೋಡ್ರಿ ಇಂತೀನಿ ನಮ್ಗೆ ಕನ್ಫ್ಯೂಷನ್ ಆಗಿ ಅದರ ಅದ್ರ ಎಷ್ಟೋ ಜನಕ್ಕೆ ಪಾಪ ಗೊತ್ತಿಲ್ದ್ರ ಅಮಾಯಕರಾಗೇನ್ರಿ ತಗೊಂತಾರ್ರಿ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ತೋಣಕ್ಕೆ ಮುಂಚೆ ವ್ಯವಸ್ಥೆ ಮಾಡ್ರಿ ಅದರ ನಾವು ಕ್ರಿಸ್ತನ ನಂಬಿದ್ರಿ ಅಂತ ಮೇಲೆ ಆ ನಂಬಿಕೆಗೆ ದ್ರೋಹ ಬಗ್ಗೆ ಆ ನಂಬಿಕೆಗೆ ಭಯ ಭಕ್ತಿಯಾಗಿ ಬಳ್ಬೇಕ್ರಿ ಸೇತಾನ್ ಇಟ್ಟವನೇ ಅವನ್ ದೇವ್ ಪಂಕ್ತಿ ಇಟ್ಟವನೇ ಅವನ್ದೇ ಒಂದ್ ಪಾತ್ರ ಇಟ್ಟವನೇ ನಮ್ಗೆ ಗೊತ್ತಿಲ್ದ್ರೆ ನಾವ್ ಏನ್ ತೊಗೊಂತ ಇರ್ಬೋದು ಅವನ್ ಪಾತ್ರೆಯಲ್ಲಿ ನಮ್ಗೆ ಗೊತ್ತಿಲ್ದ್ರೆ ಅವನು ಒಂದು ರೊಟ್ಟಿಯಲ್ಲಿ ಏನ್ ಮಾಡ್ತಾರೋ ಅವ್ನು ತಿಂತಾ ಇರ್ಬೋದು ಅದು ಯೇಸು ಕಸ ದೇಹನ ಅಯ್ಯೋ ಅದು ಸೇತಾನ್ ದೇಹ ರೀ ಯೋಚನೆ ಮಾಡ್ರಿ ಅಂತೀನಿ ಅವನ ದೇಹ ನಾವ್ ತಿಂದ್ರೆ ಅವ್ನ ರಕ್ತ ನಾವ್ ಕುಡಿದ್ರೆ ನಾವ್ ಏನೈತ್ರಿ ಹಾ ಇವಾಗ ಯೋಚನೆ ಮಾಡಿ ಬ್ಲಡ್ ಟ್ರಾನ್ಸ್ಮಿಷನ್ ಯಾರೋ ಒಂದು ಎಚ್ ಐ ವಿ ಏಡ್ಸ್ ಇರಂತ ಬ್ಲಡ್ ನಮ್ ದೇಹದಲ್ಲಿ ಬಂದ್ರೆ ನಮ್ ಬ್ಲಡ್ ಏನೈತದೆ ನಾವ್ ಕೊಡ್ತೀರಿ ಇದೇ ಆಯ್ತಾರ ವ್ಯವಸ್ಥೆ ಮಾಡಿ ಆದ್ರೆ ವ್ಯವಸ್ಥೆ ಮಾಡಿ ಅಮೂಲ್ಯವಾಗಿ ಅಪರಿಶುದ್ಧವಾಗಿರಂತ ಕರ್ತನ ರಕ್ತ ನಮ್ ದೇಹಕ್ಕೆ ಬಂದು ಟೆಚ್ ಆದ್ರೆ ಎಲ್ಲಾ ಕ್ಯೂರ್ರಿ ಅದನ್ನೇ ಹೇಳದ್ರಿ ಕರೆಕ್ಟ್ ಆಗಿ ತೊಗೊಂಬೇಕು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕ್ರಿ ತಿಳಿದು ತಿಳ್ದು ತಪ್ಪು ಮಾಡಿದ್ರೆ ಆ ತಪ್ಪು ಯಾವತ್ತು ಏನಿಲ್ಲ ಏನಿಲ್ಲ ಕ್ಷಮಾಪಣೆ ಕ್ಷಮಾಪಣೆ ಇಲ್ಲ ಬೈಬಲ್ ಐತಲ್ಲ ಅಲ್ದರ ತಿಳಿದು ಬೇಕಾದ್ರೂ ತಪ್ಪು ಮಾಡೋನ್ಗೇನಿಲ್ಲ ಕ್ಷಮಾಪಣೆ ಇಲ್ಲ ಅಲ್ವರ ಏನ್ರಿ ಕರ್ತನ ರಕ್ತವನ್ನು

ನೋಡ್ರ ಯಾವ ಯಜ್ಞವೂ ಇರಲ್ಲ ರೀ ಬೇಕು ಎಂದು ತುಳಿದು ತುಳಿದು ತಪ್ಪ ಸುಮ್ಮನೆ ಬಿಡ್ತಾರ ದೇವ್ರ ಇನ್ನೊಂದು ವಾಕ್ಯ ಓದಿ ಇಬ್ರು ಸಿಕ್ಸ್ ಇಬ್ರು ಸಿಕ್ಸ್ ಸಿಕ್ಸ್ ಇಬ್ರೇರ್ ಆರು ಆರು ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುವೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ ತಿರ್ಗಾ ಯೇಸು ಕ್ರಿಸ ಹಾಕಿದ್ರೆ ಅವಮಾನ ಪಡಿಸ್ ಪಾಪ ಅವ್ರು ಒಂದ್ ಸೀತಿನೇ ಅವಮಾನ ಪಟ್ಟಿದ್ ಕಷ್ಟ ರೀ ಅಲ್ರ ತಿರ್ಗಾ ತಿರ್ಗಾ ನಾವು ಅದೇ ತರ ಅವ್ಯಾಗಿ ನಡ್ಕೊಂಡು ಅವಾಗ ನಾವ್ ದೇವ್ರಿಗೆ ಏನ್ ಮಾಡಿದ್ವಿ ದ್ರೋಹ ಹಬ್ಬದ ಕ್ರಿಸ್ತನ ತಿರ್ಗಾ ಶಿಲ್ವೆ ರೀ ಅಂದ್ರೆ ಕರ್ತನಿ ಪ್ರೀತಿ ಅಂತ ಸ್ವರಸ್ಯಗಳು ಬರುವಂತ ದಿನಗಳಲ್ಲಿ ದೇವ್ರ ವಾಕ್ಯದ ಬಳದಿ ನಮ್ಗೆ ಏನ್ ಮಾಡಿದೆ ದೇವ್ರ ಕೃಪೆ ಕೊಡ್ಲಿ ದಯ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋಣ ದೇವ್ರೀ ವಾಕ್ಯಗಳನ್ನ ಆಶೀರ್ಲಿ ಖಂಡಿತ ಹೋಗೋ ನಿಮ್ಗೆಲ್ಲರಿಗೂ ಖಂಡಿತ ಏನೋ ಡೌಟ್ ಕಲಿತರೆ ಯಾರೋ ಡೌಟ್ ಇದ್ರೆ ಇವಾಗ ಕೂಡ ಕೇಳ್ಬೋದು ಇಲ್ಲ ನೆಕ್ಸ್ಟ್ ವಾರ ಕೂಡ ಕೇಳ್ಬೋದು ಸೊ ಸಭೆಯಲ್ಲಿ ಪ್ರತಿ ತಿಂಗಳು ಕೊಡ್ತಾರಲ್ಲಪ್ಪ ಏನಕ್ಕೆ ಅಂತ ರೀಸನ್ ಗೊತ್ತಾಗ ನೀವು ಅವ್ರಿಗೆ ಕೇಳ್ಬೇಕು ನಾನು ಸತ್ಯವೇ ನಿಮ್ಗೆ ಹೇಳ್ಕೊಟ್ಟಿನಿ ಹಾ

ಸೊ ಆ ದಿನಕ್ಕೆ ಯಾವಾಗ ಬರ್ತಾರೋ ಇಸ್ರೇಲ್ ಕ್ಯಾಲೆಂಡರ್ ಪ್ರಕಾರ ಆ ಚೈತ್ರ ಮಾಸ ನಮ್ಮ ಯುಗಾದಿ ಬರ್ತಾರೆ ಗೊತ್ತಾ ಅದಕ್ಕೆ ಹೇಳ್ತೀರಿ ಯುಗಾದಿ ಅಂತ ಹೇಳಿ ಕೇಳಿದಿರಾ ಯುಗಾದಿಯಿಂದ ಹದಿನಾಲ್ಕನೇ ದಿನ ಕರೆಕ್ಟ್ ಆಗಿ ಬರ್ತಾರ ದೇವ್ ಚಿಂತ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ಯಾವ ತರ ನಿಮ್ಗೆಲ್ಲ ಸತ್ಯಾಲಯ ಕೇಳಿ ಮೇಲೆ ಅದ್ ಹೇಳ್ಕೊಳ್ಬೇಕು ನಾವು ಹೇಳ್ಕೊಂಡ್ ತೊಂದರೆ ಇಲ್ಲ ಸರಿ ಓಕೆ ಏನೇ ಡೌಟ್ಸ್ ಇಲ್ವಾ ಕ್ಲೋಸ್ ಮಾಡೋಣ ಪ್ರೇರ್ ಮಾಡಿ ಸರಿ ಓಕೆ